ಇವತ್ತು 10ನೇ ದಿನದ ಜ್ಞಾನ ಸತ್ರ ಪ್ರಾರಂಭ ಆಗ್ತಾ ಇದೆ. ಜಿಜ್ಞಾಸುಗಳು ದಯವಿಟ್ಟು ಪ್ರಶ್ನೆಗಳ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ಈ ವಾಹನ ಪೂಜೆಯನ್ನು ಯಾಕೆ ಮಾಡ್ತಾರೆ, ಮತ್ತು ಈ ಸಲ ಒಂದು ಹೊಸ ಯಂತ್ರಗಳನ್ನು ಕೊಟ್ಟಿದ್ದೀರಾ ಕಟ್ಟಲಿಕ್ಕೆ, ಆದರೂ ಯಾಕೆ? ನಮ್ಮಲ್ಲಿ ನಾವು ಯಾವ್ಯಾವ ಪರಿಕರಗಳನ್ನು ಬಳಸ್ತೇವೆ ಅವಕ್ಕೆಲ್ಲ ಕೃತಜ್ಞತೆ ಸಲ್ಲಿಸುವುದು ಅಂತ ಹೇಳುವ ಒಂದು ಸಂಪ್ರದಾಯ ಬಹಳ ಪುರಾತನ ಕಾಲದಲ್ಲಿ ಇತ್ತು. ಆವಾಗ ಈ ವಾಹನಗಳೆಲ್ಲ ಅರಸರ ಮನೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ಇರಲಿಲ್ಲ. ಆದರೆ ಕೃಷಿ ಉಪಯೋಗಿ ಗಾಡಿಗಳು ಇವೆಲ್ಲ ಕೂಡ ಬಳಕೆಯಲ್ಲಿತ್ತು. ಅವಕ್ಕೆಲ್ಲ ದೀಪಾವಳಿಯಲ್ಲಿ ಪೂಜೆ ಮಾಡುವ ಪದ್ಧತಿ ಇತ್ತು. ನವರಾತ್ರಿ ಇರಲಿಲ್ಲ. ನವರಾತ್ರಿಯಲ್ಲಿ ವಾಹನ ಪೂಜೆ ಮಾಡುವುದು ಅರಸರ ಮನೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ನವರಾತ್ರಿಯಲ್ಲಿ ವಾಹನ ಪೂಜೆ ಅಂತಿರಲಿಲ್ಲ. ನಂತರ ನಿಧಾನವಾಗಿ ಅವರನ್ನು ಅನುಕರಣೆ ಮಾಡ್ತಾ ಎಲ್ಲರಲ್ಲೂ ವಾಹನ ಪೂಜೆ ಅಂತ ಬಂತು. ಈಗ ವಾಹನಕ್ಕೆ ಮಾತ್ರ ಪೂಜೆ ಆಗಿದೆ, ಬೇರೆ ಪರಿಕರಕ್ಕೆ ಯಾವುದಕ್ಕೂ ಪೂಜೆ ಇಲ್ಲ, ಆ ಮಟ್ಟಕ್ಕೆ ನಿಂತು ಹೋಗಿದೆ. ನಿಜವಾಗಿ ಯಾರು ಅಗತ್ಯ ಬೇಕಾದ್ದು ಕೃಷಿಗೆ ಸಂಬಂಧಪಟ್ಟ ಎಲ್ಲ ಪರಿಕರಗಳಿಗೆ ಪೂಜೆ, ಅದು ದೀಪಾವಳಿಯಲ್ಲಿ ಆಚರಣೆ ಇದ್ದದ್ದು, ಈಗ ನವರಾತ್ರಿಗೆ ಬಂದಿರೋದಷ್ಟೇ. ಇದು ನಿಜವಾಗಿ ಆದರೆ ಇದು ವಾಹನ ಪೂಜೆ ಅಲ್ಲ, ಆಯುಧ ಪೂಜೆ ಅಂತೇಳಿ. ಅದು ಕ್ಷತ್ರಿಯರು ತಾವು ಬಳಸ್ತಿರ್ತಕ್ಕಂಥ ಆಯುಧಗಳಿಗೆಲ್ಲ ಪೂಜೆ ಮಾಡಿ ಮರು ದಿವಸ ಅವರು ವಿಜಯೋತ್ಸವಕ್ಕೆ ಹೊರಡಬೇಕು, ದಿಗ್ವಿಜಯಕ್ಕೆ ಹೊರಡಬೇಕು ಅಂತ ಲೆಕ್ಕ. ಅದಕ್ಕೆ ಬೇಕಾಗಿ ಆಯುಧಗಳಿಗೆ ಪೂಜೆ, ಅವರು ಕ್ಷತ್ರಿಯರು ಬಳಸ್ತಕ್ಕಂಥ ಆಯುಧಗಳು, ಖಡ್ಗ, ಈಟಿ, ಕಟಾರಿ ಇತ್ಯಾದಿ ಬೇರೆ ಬೇರೆ ಆಯುಧಗಳು ಇರ್ತದೆ. ಆ ಆಯುಧ ಪೂಜೆ ದಿನ ವಾಹನ ಪೂಜೆ ಅಲ್ಲ, ಗೊತ್ತಾಯ್ತಲ್ಲ. ಅದು ಈಗ ವಾಹನ ಪೂಜೆ ಆಗಿದೆ. ವಾಹನ ಖಂಡಿತ ಆಯುಧ ಅಂತೂ ಅಲ್ಲ, ಆಯುಧ ಬಳಸಲುಬೇಡಿ ವಾಹನವನ್ನು. ಕೆಲವರು ಬಳಸ್ತಾರೆ, ಇತ್ತೀಚೆಗೆ ಸ್ವಲ್ಪ ಶುರುವಾಗಿದೆ. ನಮಗೆ ಆಗಿದ್ದ ಒಂದು ದಾರಿ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಅವನು ಡಿಕ್ಕಿ ಹೊಡೆಸ್ಬಿಟ್ಟು ಅವನು ತೆಗೆದುಬಿಟ್ಟು ಏನು ಮಾಡೋದು, ಇನ್ಸೂರೆನ್ಸ್ ಇದೆ ತಗೊಳ್ಳಿ ಅಂತ ಹೇಳೋ ಪರಿಸ್ಥಿತಿ ಬರ್ತಾ ಇದೆ. ಆದರೆ ಇನ್ನಾದರೂ ವಾಹನವನ್ನು ಆಯುಧವಾಗಿ ಬಳಸುವ ಪ್ರವೃತ್ತಿ ಬಿಟ್ಟು ದಾರಿ ಮೇಲೆ ಹೋಗ್ತವ್ರನ್ನ ಕರೆದು ಎಲ್ಲಿ ಹೋಗ್ತೀವಪ್ಪ ಬಾ ಅಂತೇಳಿ ಕೂರಿಸ್ಕೊಂಡು ಜೊತೇಲಿ ಕರ್ಕೊಂಡು ಹೋಗೋ ಪ್ರವೃತ್ತಿ ಬೆಳೆದ್ರೆ ಒಳ್ಳೇದಂತ ಹೇಳ್ತೇನೆ ಅಷ್ಟೇ. ಈಗ ನವರಾತ್ರಿಯಲ್ಲಿ ಬಂದಿದೆ, ನವರಾತ್ರಿಯಲ್ಲೂ ಚಾಲ್ತಿ ಬರ್ತಾ ಇದೆ. ನೀವು ನಿಮ್ಮ ಪರಿಕರ ನವರಾತ್ರಿಯಲ್ಲೂ ಪೂಜೆ ಮಾಡ್ಬೋದು, ಮಾಡಬಾರ್ದಂತಲ್ಲ. ಆದರೆ ಅಲ್ಲೆಲ್ಲ ಪರಿಕರಗಳ ಪೂಜೆ ಅನ್ನೋದೇ ಪ್ರಧಾನವಾದ್ದರಿಂದ ಅದು ಉತ್ತಮವಾದ ಕಾಲ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ದೀಪಾವಳಿ ದಿವಸ ಮಾಡೋದೇ ಶ್ರೇಷ್ಠ. ಇದರಲ್ಲ ಇಲ್ಲಿ ಆಯುಧ ನವಮಿಯಲ್ಲಿ ಆಯುಧ ಪೂಜೆಗೆ ವಿಶಿಷ್ಟ ದಿನ, ಪರಿಕರಗಳ ಪೂಜೆ ದಿನ ವಿಶಿಷ್ಟ ಅಲ್ಲ. ಹಾಗಾಗಿ ಸಾಧ್ಯವಾದರೆ ದೀಪಾವಳಿಗೆ ಪರಿಕರ ಪೂಜೆಯನ್ನು ಮಾಡಿ ಅದರಲ್ಲಿ ನಿಮ್ಮ ವಾಹನ ಸೇರಿಸ್ಕೊಳ್ಳಿ, ಬೇಡ ಅಂತಲ್ಲ. ಈ ಚಾಲ್ತಿಯ ವಾಹನಗಳನ್ನು ಇವತ್ತು ಮಾಡಿದರೂ ಕೂಡ, ಯಾಕಂದರೆ ಅರಸನ ರಥಗಳು ಕೂಡ ವಾಹನ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ವಾಹನ ಅನಿಸ್ಕೊಳ್ಳಿಂದ ಇಲ್ಲಿ ನೀವು ನಿಮ್ಮದ್ದು ಕಾರನ್ನು, ಕಾರ್ ಅಂದರೆ ರಥ ಅಂದರೆ ಒಂದೇ, ಬ್ರಿಟಿಷರ ರಥಕ್ಕೆ ಕಾರು ಅಂತ ಹೇಳಿದ್ದಷ್ಟೇ ಗೊತ್ತಾಯ್ತಾರೆ. ಹಾಗಾಗಿ ನೀವು ಪೂಜೆ ಮಾಡಿದರೂ ತಪ್ಪೇನಿಲ್ಲ ನಿಮ್ಮ ರಥಕ್ಕೂ. ಆದರೆ ಕಾಲ ಇದಲ್ಲ, ನಿಜವಾಗಿ ಆದರೆ ಶಾಸ್ತ್ರೀಯವಾದ ಕಾಲ ದೀಪಾವಳಿ ಅಮಾವಾಸ್ಯೆ ದಿವಸ ಮಾಡುವಂಥದ್ದು. ಇದು ಅರಸರು ಮಾತ್ರ, ಕ್ಷತ್ರಿಯರು ಮಾತ್ರ ಆಚರಿಸುವಂಥ ಒಂದು ನವರಾತ್ರಿ ನವಮಿ ದಿವಸ ಮಹಾನವಮಿ ಅಂತ ಅಲ್ಲಿ ಅವರು ಮಾತ್ರ ಮಾಡುವಂಥದ್ದು, ಬೇರೆಯವರಿಗೆ ಹಬ್ಬವಾಗಿ ಅಲ್ಲ. ಅದು ಅಮಾವಾಸ್ಯೆಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಯಾವುದು ನಮ್ಮ ಆಯುಧ ಆಯುಧ ಪೂಜೆ ಅಮಾವಾಸ್ಯ ದಿವಸ ಅಲ್ಲ, ಅಮಾವಾಸ್ಯ ದಿವಸ ಪರಿಕರ ಪೂಜೆ ಅಲ್ಲ. ದೀಪಾವಳಿಯಲ್ಲಿ ಅಮಾವಾಸ್ಯ ದಿವಸ ಒಳ್ಳೆಯದು ಅಂತ ಹೇಳಿದ್ರಲ್ಲ, ಅಮಾವಾಸ್ಯ ದಿವಸ ಪರಿಕರ ಪೂಜೆ ಅಂತ ಹೇಳ್ತದೆ, ಆಯುಧ ಪೂಜೆ ಅಂತ ಹೇಳೋದೇ ಇಲ್ಲ ಅದಕ್ಕೆ, ಅಥವಾ ವಾಹನ ಪೂಜೆ ಅಂತ ಹೇಳೋದೂ ಇಲ್ಲ, ಪರಿಕರಗಳ ಪೂಜೆ ಅಂತ ಲೆಕ್ಕ. ಅಲ್ಲಿ ಪರಿಕರಗಳು ನಾವು ತಂದ ಕೃಷಿ ವಸ್ತುಗಳು ಅವನ್ನ ಕಣಜ ಕಟ್ಟಿ ಅದಕ್ಕೆ ಪೂಜೆ ಮಾಡ್ತಾರೆ, ಅಥವಾ ಕಡೆ ಮಾತು ಒಂದು ಚೂಪಾದ ರಾಶಿಯಾದರೂ ಹಾಕಿ ಆ ಭತ್ತಗಳಿಗೆ ಧಾನ್ಯಕ್ಕೆ ಪೂಜೆ ಮಾಡೋದು, ಇವೆಲ್ಲ ಪದ್ಧತಿಗಳಿತ್ತು. ಅದು ಸಹಜವಾಗಿ ಸಾಮಾನ್ಯ 70ಕ್ಕಿಂತ ಹೆಚ್ಚು ಜನ ಕೃಷಿಯೇ ಪ್ರಧಾನವಾಗಿ ಜೀವನ ಮಾಡ್ತಾಯಿದ್ರು. ಅಲ್ಲಿ ಅವಕ್ಕೆಲ್ಲ ಕೊಡುವಂಥ ಒಂದು ಗೌರವ ಅನ್ನೋ ಅರ್ಥದಲ್ಲಿ, ಮತ್ತು ಸಮೃದ್ಧಿಯನ್ನು ಕೊಟ್ಟಂಥ ಬಲಿಚಕ್ರವರ್ತಿಗೂ ಕೂಡ ಅವತ್ತೇ ಪೂಜೆ ಆಗುತ್ತೆ. ಅವನು ಇಲ್ಲಿ ಸಮೃದ್ಧಿ ಇದೆ, ಸಂತೋಷ ಪಡಲಿ ಅನ್ನೋದಕ್ಕಾಗಿ ಆ ವಸ್ತುಗಳೆಲ್ಲವನ್ನು ಪ್ರದರ್ಶನಕ್ಕೆ ಇಡುವುದು. ನಮ್ಮ ಮೈಸೂರು ಪ್ರದೇಶದಲ್ಲಿ ಗೊಂಬೆ ಪ್ರದರ್ಶನ ಇದೆ, ಗಮನಿಸಿರ್ಬೋದು ನೀವು. ಗೊಂಬೆ ಇಡುವುದಂತ ಅದೇ ಒಂದು ಪ್ರತ್ಯೇಕವಾದ ಆಚರಣೆ. ಆದರೆ ಅದರ ಹಿನ್ನೆಲೆ ಹೇಗಿದೆ ಅಂತ ಹೇಳಿದರೆ, ನಮ್ಮದು ತುಂಬು ಸಂಸಾರ ಅಂತ ತೋರಿಸೋದು ಉದ್ದೇಶ. ನಾವು ಮನೆಯಲ್ಲಿ ಅಪ್ಪ ಅಮ್ಮನೆಲ್ಲ ಹೊಡೆದು ಹೊರ ಓಡಿಸಿದ್ದೇವೆ, ನಾವು ಒಬ್ಬರೇ ಇದ್ದೇವೆ ಅಂತ ತೋರಿಸೋದಲ್ಲ. ಒಂದಿಷ್ಟು ಗೊಂಬೆ ಆದರೂ ಇಟ್ಟು ನಮ್ಮದು ತುಂಬು ಸಂಸಾರ, ಸಮೃದ್ಧ ಸಂಸಾರ ಅಂತ ತೋರಿಸೋ ಉದ್ದೇಶವಾಗಿ ಈ ನವರಾತ್ರಿ ಆರಂಭದಿಂದ 10 ದಿವಸ ಮನೆಯಲ್ಲಿ ಗೊಂಬೆಗಳನ್ನೆಲ್ಲ ಬೇರೆ ಬೇರೆ ರೀತಿಯ ಗೊಂಬೆಗಳನ್ನ ಮಾಡಿ ಇಟ್ಟು ಪೂಜೆ ಮಾಡಿ ದೊಡ್ಡ ಸಂಸಾರ ನಮ್ಮದನ್ನು ತೋರಿಸೋಕೆ. ಯಾಕೆಂತ ಹೇಳಿದ್ರೆ, ಸಾಮಾನ್ಯ
ನಗರವಾಸಿಗಳಿಗೆ ಆಗ ಒಂದಷ್ಟು ನಿಯಮಗಳಿತ್ತು. ಈಗಿನ ಹಾಗೆ ಬೇಕಾದಾಗ ಹೋಗಿ ಏಳಿದಾಗಿತ್ತು ಅಲ್ಲೊಂದು ಮನೆ ಕಟ್ಕೊಂಡು ನಗರದಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಒಬ್ಬ ಗ್ರಾಮೀಣ ಪ್ರದೇಶ ಒಬ್ಬ ಕೃಷಿಕನಾಗಿ ಜೀವನ ಮಾಡ್ತೇವನು ಅವನ ಕುಲವೃತ್ತಿಯನ್ನು ನಡೆಸೋಕ್ಕಾಗದೆ ನಗರಕ್ಕೆ ಹೋಗಿ ಸೇರ್ತಾರಂತಾದರೆ ಆಗ ರಾಜ್ಯಶಾಸ್ತ್ರ ನಿಯಮ ಹೇಗಿತ್ತು ಅಂತ ಹೇಳಿದರೆ ಅವನು ಅಲ್ಲಿ ಅಧಿಕೃತ ಅಂಗೀಕಾರ ಪಡಿಬೇಕು, ಅಲ್ಲಿ ಯಾವುದೋ ಒಂದು ವೃತ್ತಿಯನ್ನು ಮಾಡಬೇಕು. ಸುಮ್ಮನೆ ಹೋಗಿ ಮನೆ ಕಟ್ಟಿಕೊಂಡಿರೋಕೆ ಸಾಧ್ಯ ಇಲ್ಲ. ಅದು ಯಾವುದೋ ಒಂದು ವೃತ್ತಿ ಅಂದರೆ ಸರ್ಕಾರದಿಂದ ಅಂಗೀಕರಿಸಲ್ಪಟ್ಟ ವೃತ್ತಿ. ಈಗಿನ ಸೈಕಲ್ ಗಾಡಿ ತಳ್ಕೊಂಡು ವ್ಯಾಪಾರ ಮಾಡ್ತೆ, ಹಾಗಿದ್ದಕ್ಕೆಲ್ಲ ಅವಕಾಶ ಇರಲಿಲ್ಲ. ಆಗ ಅರ್ಥ ಆಯ್ತಾ? ರಾಜೋದ್ಯೋಗ ಸಂಬಂಧಪಟ್ಟು ಯಾವುದೋ ಒಂದು ವೃತ್ತಿಯನ್ನು ಅವನು ಆಯ್ಕೆ ಮಾಡ್ಕೊಳ್ಬೇಕಿತ್ತು. ಅದು ಸಿಕ್ಕುವಲ್ಲವರೆಗೆ ಆಗ ಅವನು ಆಶ್ರಿತ ಅಂತ ತಾತ್ಕಾಲಿಕ ವಾಸ, ಬಿಡಾರ. ಇತ್ತೀಚಿನವರು ಪೇಟೆ ಹೋದರೆ ಹೇಳ್ತಿದ್ದು ಬಿಡಾರ ಮಾಡಿದ್ರು ಅಂತ ಹೇಳಿ, ನಿಮ್ಗೆ ಗೊತ್ತಿರ್ಬೋದು. ಮನೆ ಕಟ್ಟಿದ್ರಂತ ಎಲ್ಲೂ ಹೇಳ್ತಾ ಇರಲಿಲ್ಲ. ವೃತ್ತಿ ಕಾಲದಿಂದ ಹಳ್ಳಿಯನ್ನು ಬಿಟ್ಟು ಬೆಂಗಳೂರು ಮೈಸೂರು ಯಾವುದು ನಗರ ಸೇರಿ ಅಲ್ಲಿ ಜೀವನ ಮಾಡ್ತಿದ್ರು, ಅವರಲ್ಲಿ ಮನೆ ಮಾಡಿದಾರೆ ಅಂತ ಹೇಳ್ತಿರಲಿಲ್ಲ, ಬಿಡಾರ ಮಾಡಿದಾರಲ್ಲಿ ಅಂತ, ಮನೆ ಇಲ್ಲಿ ಅಂತ ಇದ್ದದ್ದು ಇತ್ತೀಚಿನವರೆಗೂ. ಅದು ಇನ್ನಿಲ್ಲದೆ ಆಗ ತಾತ್ಕಾಲಿಕ ಬಿಡಾರ ಮಾಡಿಕೊಂಡಿರ್ಬೋದು ಮಾತ್ರ ಬೇರೆ ಯಾರೋ ಒಬ್ಬ ಪರಿಚಯ ಇದ್ದವನ ಆಶ್ರಯವನ್ನು ತೋರಿಸಿ ನಾವಿಲ್ಲಿ ಬಿಡಾರ ಮಾಡಿಕೊಂಡಿದ್ದೆ ಅಂತ ಹೇಳೋದಕ್ಕೆ ಮಾತ್ರ ಆಗ ರಾಜ್ಯಶಾಸ್ತ್ರದಲ್ಲಿ ಅಂಗೀಕಾರ ಇತ್ತು. ಆ ಕಾಲದಲ್ಲಿ ಅವನಿಗಿರುವ ಬಾಧ್ಯತೆಯನ್ನು ತೋರಿಸೋದಕ್ಕೆ ಒಂದಿಷ್ಟು ಆ ಮನೆಯಲ್ಲಿ ಜನ ಇರಬೇಕು, ಒಬ್ಬನೇ ಬಂದು ಬಿಡಾರ ಮಾಡ್ಕೊಂಡಿರೋಕ್ಕೂ ಇಲ್ಲ. ಆಗ ಅವನನ್ನು ತನಿಖೆ ಮಾಡಬೇಕು, ಅಲ್ಲಿ ಒಂದು ನ್ಯಾಯಾಂಗ ಅವನ್ನು ಕರೆಸಿ ಇವನೊಬ್ಬನೇ ಇಲ್ಲಿ ಯಾಕೆ ಬಂದಾನೆ, ಯಾವ ಕೃತ್ಯಕ್ಕಾಗಿ ಬಂದಾನೆ, ಅಪರಾಧಿಯೋ, ಅವನ ಉದ್ದೇಶ ಏನು, ಹೀಗಿದ್ದೆಲ್ಲ ಪ್ರಶ್ನೆಗಳು ಬರ್ತದೆ. ಆಗ ಅದಕ್ಕೆ ಮನೆ ತುಂಬ ಜನ ಇದೆ ಅಂತ ತೋರಿಸೋದಕ್ಕಾಗಿ ಬೇರೆ ಬೇರೆ ಅಕ್ಕಪಕ್ಕದ ಮನೆ ಎಲ್ಲ ಅವ್ರನ್ನ ಸ್ನೇಹಿತರನ್ನ ಸೇರಿಸ್ಕೊಂಡು ಅವನು ಅಲ್ಲಿರ್ತಿದ್ದ, ಉಪವೃತ್ತಿಗಳು ಏನೋ ಮಾಡ್ಕೊಂಡು ಜೀವನ ಮಾಡ್ತಿದ್ದ. ಆದರೆ ಹಬ್ಬ ಅಂದಾಗ ಎಲ್ಲರಿಗೂ ಇವರು ಮನೆ ತಾನೆ, ಅದಕ್ಕೆ ಇವರು ಮನೆ ತುಂಬ ಜನ ಅನ್ನುವ ಸಂಕೇತವಾಗಿ ಗೊಂಬೆಗಳನ್ನಿಟ್ಟು ಅಲಂಕಾರ ಮಾಡ್ತಿದ್ರು. ಅದೆಲ್ಲ ಹೆಚ್ಚು ಕಡಿಮೆ ಒಂದು 700-800 ವರ್ಷದ ಹಿಂದಿನ ನಮ್ಮ ಭಾರತೀಯ ಇತಿಹಾಸ ಅಷ್ಟು ಉದ್ದವಾಗಿತ್ತು. ಆ ಗೊಂಬೆಗಳ ಪೂಜೆ ಮಾಡುವ ಉದ್ದೇಶ ನಮ್ಮದು ತುಂಬ ಸಂಸಾರ ಅಂತ ತೋರಿಸಿಕೊಡೋದು. ಅದರ ಆ ಕಾರಣದಿಂದಾಗಿ ಅರಸ ಅಂಥವರಿಗೆಲ್ಲ ಉದ್ಯೋಗ ಪೂರ್ಣ ಉದ್ಯೋಗ ಆಗಿರಲಿಲ್ಲ, ರಾಜಮಾನ್ಯತೆ ಉದ್ಯೋಗ ಅಥವಾ ರಾಜಾಶ್ರಯ ಉದ್ಯೋಗ ಸಿಕ್ಕಿರೋದಿಲ್ಲ. ಆದರೆ ಆಶ್ರಿತರಾಗಿ ಬಂದವರು ಅನ್ನೋದಕ್ಕೆ ಅವರಿಗೆ ಆ ಕಾಲದಲ್ಲಿ ವಿಶೇಷ ಪಡಿ ಕೊಡುವ ಪದ್ಧತಿ ಇತ್ತು ಹಬ್ಬ ಮಾಡೋದಕ್ಕೆ. ಆ ಅವರ ನಗರದಲ್ಲಿ ಅಂದರೆ ರಾಜ್ಯಾಡಳಿತ ಇರುವ ನಗರದಲ್ಲಿರುವ ಇರುವವರಿಗೆ ಆ ರೀತಿ ಆಶ್ರಿತರಿಗೆ ವಿಶೇಷ ಪಡಿ ಕೊಡುವ ಪದ್ಧತಿ ಅಂತಿತ್ತು. ಅವರು ಅರಮನೆಗೆ ಹೋಗಿ ಪಡಿ ತಗೊಂಡು ಬಂದು ಅವತ್ತು ಹಬ್ಬ ಮಾಡಬೇಕು, ಸುಮ್ಮನೆ ಉಪವಾಸ ಇರಬಾರ್ದು ಅಂತಿತ್ತು. ಅವೆಲ್ಲ ಪದ್ಧತಿಯಲ್ಲಿ ಆಗಿ ಆ ಗೊಂಬೆ ಹಿಡಿದು ಕೂಡ ಎಲ್ಲರೂ ರಾಜ್ಯದಿಂದ ಪಡಿ ಸಿಗುತ್ತಲ್ಲ, ಒಂದು ವರ್ಷಕ್ಕೆ ಅವರು ಧಾನ್ಯ ಕೊಟ್ಬಿಡ್ತಿದ್ದ ರಾಜ, ಅದಕ್ಕೆ ಎಲ್ಲರೂ ಗೊಂಬೆ ಹಿಡಿದು ಶುರು ಮಾಡಿದರು. ಅವೆಲ್ಲ ಕಾಲಕಾಲದ ಬದಲಾಗುತ್ತಾ ಇದು ವಿಕೃತವಾಗಿದೆ. ಒಂದು ವರ್ಷಕ್ಕೆ ಆಗೋಷ್ಟು ಪೂರ್ಣ ಧಾನ್ಯಗಳನ್ನು ರಾಜ್ಯ ಕೊಡ್ತಾ ಇದ್ದ ಅವತ್ತು. ಅದಕ್ಕಾಗಿ ಎಲ್ಲ ಮನೇಲೂ ಗೊಂಬೆ ಹಿಡಿದು ಶುರು ಮಾಡಿ, ಯಾಕಂದ್ರೆ ಒಂದು ವರ್ಷಕ್ಕೆ ಆಗೋ ಧಾನ್ಯಗಿನ ಎಲ್ಲ ಬಂದುಬಿಟ್ರೆ ಮತ್ತೇನು ಕೆಲಸ ಇಲ್ಲಲ್ಲ, ಲಾಭ ಆಗುತ್ತಲ್ಲ ಅಂತ. ಈ ಕಡೆಯಲ್ಲೂ ಆಚರಣೆ ಕೆಲವು ಮನೆಯಲ್ಲಿ ಕೆಲವು ಕಡೆಯಲ್ಲಿ ಇದೆ. ಯಂತ್ರದ ಬಗ್ಗೆ ಹೇಳಲಿಲ್ಲ ಸ್ವಾಮೀಜಿ, ಯಂತ್ರ ಕಟ್ತಾ ಇದ್ದಾರಲ್ಲ ಅಷ್ಟು. ಯಂತ್ರ ವಾಹನ ಪೂಜೆ ಒಟ್ಟಿಗೆ ಯಂತ್ರ ಕಟ್ತಾ ಇದ್ದಾರೆ, ಅದೊಂದು ಯಂತ್ರ ಮಾತ್ರಕ ರಕ್ಷಾ ಯಂತ್ರ. ಅದು ಈಗಿನ ಒಂದು ಯಂತ್ರ ನಿರ್ಮಾಣ ವಿಧಾನ ಹೇಗಿದೆ ಅಂತ ಹೇಳಿದ್ರೆ, ವಾಯುವನ್ನು ಅತಿ ಒತ್ತಡಕ್ಕೆ ಸಿಗಿಸಿ ಅದರಲ್ಲಿ ಅಗ್ನಿ ಜ್ವಲನವಾಗುವಂತೆ ಮಾಡಿ ಅದನ್ನು ನೀವು ಬ್ಲಾಸ್ಟ್ ಅಂತೀರಿ, ಸ್ಫೋಟವಾಗುವಂತೆ ಮಾಡಿ ಆ ಸ್ಫೋಟಕ ಶಕ್ತಿ ಏನಿದೆ ಆ ಶಕ್ತಿಯನ್ನು ಬಳಸಿ ಯಂತ್ರ ಚಾಲನೆ ಮಾಡ್ತೀರಿ. ಸ್ಫೋಟಕ ಸಾರ್ವತ್ರಿಕವಾಗಿ ಬಳಕೆಗೆ ನಿಜವಾಗಿಯೂ ಈಗಲ್ಲ, ಬಹಳ ಹಿಂದಿನಿಂದಲೂ ಅನುಮೋದನೆ ಇಲ್ಲ. ಯಂತ್ರೋಪದಲ್ಲಿ ಸ್ಫೋಟಕ ಬಳಸ್ತೀರಿ, ನಿಜವಾಗ ಸ್ಫೋಟಕವೇ ಅದು ಗೊತ್ತಾನೆ. ಆ ಸ್ಫೋಟ ಅಂತ ಹೇಳುವುದೇ ಬಹಳ ಹಿಂದೆ ಕಪಿಲಿನ ಕಾಲದಲ್ಲೇ ಅದನ್ನು ಘೋಟಕವಾಗಿ ಮಾತ್ರ ಬಳಸಬೇಕು, ಸ್ಫೋಟಕ ಬಳಸಬಾರ್ದು ಅಂತ ಹೇಳಿಬಿಟ್ಟಿದ್ದಾನೆ, ಗೊತ್ತಿರ್ಬೋದು, ನೀವು ಓದಿರ್ಬೋದು. ಇಲ್ಲಿ ಸ್ಫೋಟ ಶಕ್ತಿಯನ್ನು ಬಳಸ್ತಾ ಇದ್ದೀರಿ, ಅಗ್ನಿ ಮತ್ತು ವಾಯುವಿನ ಸ್ಫೋಟ ಶಕ್ತಿಯನ್ನು ಸಮೀಕರಿಸಿ ಆ ಶಕ್ತಿಯ ಬಲದಿಂದ ಯಂತ್ರ ತಿರುಗುವಂತೆ ಮಾಡಿ ಅದನ್ನು ನೀವು ಬಳಸ್ತಾ ಇದ್ದೀರಿ. ಹಾಗಾಗಿ ಯಂತ್ರ ಮಾತೃಕೆಗಳು ಒಂದು ರೀತಿಯಲ್ಲಿ ಅನಾಹುತ ಶಕ್ತಿಗಳು, ರಕ್ಷಣಾತ್ಮ ಶಕ್ತಿಗಳಲ್ಲ ಯಂತ್ರಗಳು. ಅವನ್ನು ರಕ್ಷಣಾತ್ಮ ಶಕ್ತಿಯಾಗಿ ಪರಿವರ್ತನೆ ಆಗಿದ್ದು ಅದು ಪ್ರಕೃತಿಗೆ ವಿರುದ್ಧವಾಗದೇ ಇರಲಿ ಅನ್ನೋದಕ್ಕಾಗಿ ತಂತ್ರಶಾಸ್ತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ಆರಿಸಿ ಈ ಯಂತ್ರ ತಯಾರು ಮಾಡೋ ವಿಧಾನ ಇತ್ತೀಚೆಗೆ ಬಳಕೆ ಬಂದು, ಮುಂಚೆ ಇಲ್ಲ. ಅರ್ಥ ಆಯ್ತಾ? ಇತ್ತೀಚೆಗೆ ಅದನ್ನು ತಂದದ್ದು. ಯಾಕಂದರೆ ಯಾವುದೇ ಒಂದು ಯಂತ್ರವೂ ಕೂಡ ಅದು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವ ರೀತಿಯಲ್ಲಿ ಪ್ರವರ್ತನೆ ಆಗಬಾರ್ದು ಅನ್ನೋದು ಉದ್ದೇಶ ಅಷ್ಟೇ. ಅಲ್ಲ, ಸ್ಫೋಟಕ ಸ್ಫೋಟ ಬಳಸುವುದಿಲ್ಲ ಹೇಳ್ತಾರಲ್ಲ, ಈ ವ್ಯಾಕರಣ ಶಾಸ್ತ್ರ ಹುಟ್ಟಿದ್ದೇ ಸ್ಫೋಟವಾದದಿಂದ. ಆಮೇಲೆ ಕಣಾದರೂ ಆ ಅಣುವಿಜ್ಞಾನವನ್ನು ಬೇಕಾದ ಅಣು ದ್ವಿಗುಣ ತ್ರಿಗುಣ ಎಲ್ಲ ಆಗಬೇಕಾದ್ರೆ ಸ್ಫೋಟವಾಗಬೇಕು,
ಪ್ರಾಚೀನ ಕಾಲದಲ್ಲಿ ಸ್ಫೋಟಕವನ್ನು ಬಳಸುವ ವಿಧಾನ ಇತ್ತು, ಆದರೆ ಒಳ್ಳೆಯ ಕೆಲಸಕ್ಕೋಸ್ಕರ ಬಳಸೋ ಇತ್ತು. ಸ್ಫೋಟಕವನ್ನು ನಿಷೇಧ ಮಾಡಲಿಲ್ಲ. ನಿಷೇಧ ಮಾಡಿದ್ರೆ ಶಬ್ದ ಪ್ರಪಂಚ ಹುಟ್ಟುವುದಿಲ್ಲಾಗಿತ್ತು. ಇಲ್ಲಿ ಈ ಮಿಲಿಟ್ರಿ ವಸಾಹತುಗಳು ಇವೆಲ್ಲ ಇಲ್ಲ. ಮೊದಲು ನಮ್ಮ ಮೈಸೂರು ಪ್ರದೇಶ ಆ ಕಡೆ ಹೋದ ಸಿಗುತ್ತೆ ನಿಮಗೆ, ಕಂಟೋನ್ಮೆಂಟ್ ಏರಿಯಾ ಅಂತ ಹೇಳ್ತೀರಿ, ವಸಾಹತು ಮಿಲಿಟ್ರಿ ವಸಾಹತು, ಹೇರಾ ವಸಾಹತು ಪ್ರದೇಶ ಅಂತ. ಇಲ್ಲಿ ನಿಮ್ಮ ಕೈಗಾದಲ್ಲಿ ಹೋದ್ರೆ ಸಿಗುತ್ತೆ, ಅಲ್ಲಿ ಅಣು ಸ್ಥಾವರ ಇದೆ, ಅದರ ಸುತ್ತಮುತ್ತ ಎಲ್ಲ ನಿಷೇಧಿತ ಪ್ರದೇಶ ಅಂತ ಬೋರ್ಡ್ ಹಾಕಿದ್ದೀರಿ. ಹೌದಾನೆ? ಹೌದಲ್ಲ, ನಿಷೇಧಿತ ಪ್ರದೇಶ ಅಂದರೆ ಹಾಗಾದರೆ ದೇಶದೊಳಗೆ ಇರುವುದೇ ತಪ್ಪುತ್ತಾನೆ, ಮತ್ತೆ ಯಾಕಂದ್ರೆ ಇಟ್ಕೊಂಡಿದ್ದಾರೆ. ಹಾಗೆ ನಿಷೇಧಿಸಲ್ಪಟ್ಟಿದೆ ಅಂದ ತಕ್ಷಣ ಅದು ದೇಶದಿಂದ ಹೊರಹಾಕಿದಾರೆ ಅಂತ ಅರ್ಥ ಅಲ್ಲ, ಸಾರ್ವತ್ರಿಕ ಬಳಕೆಗೆ ನಿಷೇಧಿಸಲ್ಪಟ್ಟದ್ದು ಸ್ಫೋಟ. ಸ್ಫೋಟ ನಿಷೇಧ ಅಲ್ಲ, ಸಾರ್ವತ್ರಿಕ ಬಳಕೆಗೆ ನಿಷೇಧ. ಯಾಕಂದರೆ ಸ್ಫೋಟಕ್ಕೂ ಸಾಮಾನ್ಯ ವಿವೇಕರಹಿತನಾದ ಕೈ ಸಿಕ್ಕಿದ್ರೆ ಅನಾಹುತ ಆಗುತ್ತೆ. ಕಣಾದನಂತ ವಿವೇಕಿಗೆ ಸ್ಫೋಟದ ಜ್ಞಾನ ಸಿಕ್ಕಿದಾಗ ಏನೂ ಅನಾಹುತ ಆಗೋದಿಲ್ಲ. ಕಪಿಲ್ನಿಂದಲೂ ಅನಾಹುತ ಆಗಲಿಲ್ಲ, ಆದರೆ ಅನಾಹುತ ಮಾಡ್ಕೊಳ್ಳೋದು ನಾವು ಕಪಿಲ್ನ ಮೇಲೆ ವಿನಾಕರಣ ಆಕರಣ ಮಾಡಿದ್ರಿಂದ. ಅಣುವನ್ನು ಅಣುಶಾಸ್ತ್ರಕ್ಕೆ ಮೂಲ ಪುರುಷ ಕಪಿಲನೇ, ಆದರೆ ಅದನ್ನು ಅವನ ಮೇಲೆ ವಿನಾಕರಣ ಆಕರಣ ಮಾಡಿದ್ರಿಂದ ಅದು ಅನಾಹುತಗಳಿಲ್ಲದೆ ಅನಾಹುತ ಆಗೋದಿಲ್ಲ. ಕಣಾದನು ಅನಾಹುತಕ್ಕೆ ಅವಕಾಶ ಕೊಟ್ಟಿಲ್ಲ, ಅದನ್ನು ಸಂಪೂರ್ಣ ವಿವರಿಸಿದ್ದಾನೆ ಕಣಾದನು. ಹೇಗೆ ಉಪಸಂಹಾರ ಸಾಧ್ಯ ಆ ಸೂತ್ರವನ್ನು ಕೂಡ ಕಪಿಲನು ಕಣಾದನು ಇಬ್ಬರು ವಿವರಿಸಿದ್ದಾರೆ. ಆದರೆ ಈಗಿನ ನಮ್ಮ ಅಣುಶಾಸ್ತ್ರದಲ್ಲಿ ಉಪಸಂಹಾರ ಇಲ್ಲ, ಪ್ರಯೋಗ ಮಾತ್ರ ಇರೋದು. ಉಪಸಂಹಾರವಿಲ್ಲದೆ ಯಾವ ವಸ್ತುವು ಅಪಾಯ ಅಂತ ಹಿಂದೆ ಬಹಳ ಹಿಂದಿಂದಲೂ ಅದಕ್ಕೆ ನಿಷೇಧ ಮಾಡಿದ್ದಾರೆ. ಉಪಸಂಹಾರ ಗೊತ್ತಿಲ್ಲದೆ ಅಸ್ತ್ರವನ್ನು ತಯಾರಿಸಬಾರ್ದು ಅಂತ ಹೇಳಿದ್ದಾರೆ. ಆದರೆ ಈಗ ತಯಾರಿಸ್ತಾ ಇದ್ದೀರಿ, ಅದು ಅಲ್ಲೇ ಸ್ಫೋಟ ಆದರೆ ನಾವೇ ಸುಟ್ಟೋಗ್ತೇವೆ, ನಮ್ಮ ದೇಶದಲ್ಲಿ ಇಟ್ಟದ್ರಿಂದ ನಾವೇ ಸಾಯ್ತೇವೆ. ಉಪಸಂಹಾರ ಗೊತ್ತಿಲ್ಲ, ಆದರೆ ಕಪಿಲನು ಕಣಾದನು ಅದನ್ನು ಉಪಸಂಹಾರ ಕೂಡ ಅಣು ಸ್ಫೋಟವಾದಂತೆ ಹೇಗೆ ಪುನಃ ಉಪಸಂಹಾರ ಮಾಡ್ಬೋದು ಅಂತ ಕೂಡ ಕಂಡುಹಿಡಿದ್ದಾರೆ. ಹಾಗೆ ಸ್ಫೋಟ ನಿಷೇಧ ಅಂತ ಹೇಳಿದರೆ ಸಾರ್ವತ್ರಿಕ ನಿಷೇಧ, ಅದನ್ನು ಮಾಡುವರ ನಿಷೇಧ ಅಲ್ಲ, ಗೊತ್ತಾಯ್ತಲ್ಲ. ಸಾರ್ವತ್ರಿಕ ನಿಷೇಧ ಅಂತ ಹೇಳ್ತದೆ, ಸಾರ್ವತ್ರಿಕವೂ ಅಗತ್ಯವಿಲ್ಲ. ಅಸ್ತ್ರಶಸ್ತ್ರಗಳು ಅಷ್ಟೇ, ಯಾರು ರಕ್ಷಣೆ ಜವಾಬ್ದಾರಿ ಹೊತ್ತಿನ ಅವನಲ್ಲಿ ಮಾತ್ರ ಅಸ್ತ್ರಶಸ್ತ್ರಗಳು ಇರಬೇಕು. ಎಲ್ಲರ ಕೈಯಲ್ಲೂ ಅಸ್ತ್ರಶಸ್ತ್ರಗಳು ಇದ್ದರೆ ಸುಮ್ಮನೆ ನಂಬಿ ಜಗಳ ಹೊಡೆದಾಟ ಗಡದಾಟೆ ಶುರುವಾಗುತ್ತೆ, ಅಷ್ಟು ಬಿಟ್ಟರೆ ದೇಶ ರಕ್ಷಣಾತ್ಮಕವಾಗಿ ಇಳಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಮಾಡೋ ಜವಾಬ್ದಾರಿನ ಕೈಯಲ್ಲಿ ಮಾತ್ರ ಶಸ್ತ್ರಾಸ್ತ್ರಗಳು ಇರಬೇಕು, ಉಳಿದವ್ರ ಕೈಯಲ್ಲಿ ಯಾಕೆ ಬೇಕು? ಹಾಗಾಗಿ ಶಸ್ತ್ರಾಸ್ತ್ರ ನಿಷೇಧ ಯಾರಿಗೆ? ಸಾರ್ವತ್ರಿಕವಾಗಿ ಜವಾಬ್ದಾರಿ ಹೊತ್ತಿನ ಶಸ್ತ್ರ ಬೇಕೇ, ಜವಾಬ್ದಾರಿ ಹೊತ್ತಿನ ಶಸ್ತ್ರ ಬೇಡ ಅಂತ ಅರ್ಥ ಅಲ್ಲ, ನಿಷೇಧ ಆ ರೀತಿ ಅರ್ಥದಲ್ಲಿ ನಿಷೇಧ ಇದ್ದದ್ದು. ಹಾಗಾಗಿ ಆ ರೀತಿ ಅರ್ಥದಲ್ಲೇ ಸ್ಫೋಟ ನಿಷೇಧ ಇತ್ತು ಬಹಳ ಹಿಂದಿನಿಂದಲೂ. ನಿಷೇಧ ಇದ್ದರಿಂದಲೇ ಸ್ಫೋಟದ ಸಂಶೋಧನೆ, ಆ ರೀತಿಯ ಸ್ಫೋಟಗಳ ಸಂಶೋಧನೆಯತ್ತ ಗಮನ ಹರಿಸಿದೇನೆ ವಿದ್ವಾಂಸ ವಲಯ ಘೋಟಕ ತಾಟಕಗಳತ್ತಲೇ ಸಂಶೋಧನೆ ಆಗ್ತಾ ಹೋಯಿತು. ಕಪಿಲನು ಈ ಬ್ರಹ್ಮ ಸೃಷ್ಟಿಯಿಂದ ಹೊರಗಾಗಿದ್ದು ನಾನು ಸಂಶೋಧನೆ ಮಾಡ್ತೀನಿ ಹೊರಟದ್ರಿಂದ ಕಪಿಲ ಆರಂಭದಲ್ಲಿ ಸ್ಫೋಟಕವನ್ನು ಸಂಶೋಧಿಸಿದ, ಅದು ದುಷ್ಪರಿಣಾಮ ಆಯಿತು ಕಡೆಗೆ. ನಂತರ ಕಣಾದನ ಕಾಲದಲ್ಲಿ ಕಪಿಲನ ಮಾರ್ಗ ಅನುಸರಿಸಿ ಅವನ ಸ್ಫೋಟಕವನ್ನು ದುಷ್ಪರಿಣಾಮ ಆಗದ ರೀತಿಯಲ್ಲಿ ಹೇಗೆ ಸಮಾಜ ಕೊಡ್ಬೋದು ಅಂತ ಅಡವಿನ ಮೂಲ ರಹಸ್ಯದಿಂದ ಹೇಳಿ ಎಲ್ಲವನ್ನು ಪ್ರಕಟಿಸ್ತಾನೆ. ಅದೇ ಅಣುವಿದ್ಯೆ, ಕಣಾದನದಿಂದ ನಿಮಗೆ ಅಣುವಿದ್ಯೆ ಅಂತ ಸಿಗೋದು ಅದು. ಅದೀಗ ಸ್ವಲ್ಪ ಎಲ್ಲ ಸಿಗ್ತಾ ಇದೆ, ಆದರೆ ವಿಶಾಲವಾದ ಅಣುವಿದ್ಯಾ ಶಾಸ್ತ್ರ ಹೇಳಿದ್ದಾನೆ. ಅಲ್ಲಿ ಸೃಷ್ಟಿ ಹೇಗೆ ಸಾಧ್ಯ, ನಾಶ ಅಲ್ಲ, ಅಣುವಿನಿಂದ ಸೃಷ್ಟಿ ಹೇಗೆ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಕಣಾದ. ಆಗ ಕಣಾದನ ವಿದ್ಯೆಯು ಸಮಾಜ ಗೌರವಿಸ್ತು, ಆದರೆ ಸಾರ್ವತ್ರಿಕವಾಗಿ ಅದನ್ನು ಅಂಗೀಕರಿಸಿಲ್ಲ. ಅರ್ಥ ಆಯ್ತಾ? ಒಂದು ಹಂತಕ್ಕಿಂತ ಮೇಲೇರಿದವನು ಮಾತ್ರ ಇದನ್ನು ಅಧ್ಯಯನ ಮಾಡಬೇಕು ಅಂತ ಕೂಡ ಅದನ್ನು ನಿರ್ಬಂಧಿಸಿಟ್ಟಿದ್ದಾರೆ. ನವರಾತ್ರಿ ಅಂತಹ ಚೌತಿ ಇಂಥ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋ ಸಂದ ಅಮೇ ಸೂತಕಗಳು ಬಂದರೆ ಅದನ್ನು ಮಾಡಬಾರ್ದು ಅಂತ ನಿಷೇಧ ಹೇಳ್ತಾರೆ. ಈ ಪೂಜೆ ಮಾಡುವುದಕ್ಕೂ ಅಮೇ ಸೂತಕಕ್ಕೂ ಯಾವ ಸಂಬಂಧ, ಅಥವಾ ಮಾಡಬಾರ್ದು ಅಂದರೆ ಯಾಕೆ ಮಾಡಬಾರ್ದು, ಮಾಡಿದರೆ ಏನಾಗುತ್ತೆ, ಅಥವಾ ಎಷ್ಟು ತಲೆಮಾರಿನವರೆಗೆ ಅನುಸರಿಸಬೇಕು ಅಥವಾ ಬಿಡಬೇಕು? ಮಾಡಬಾರ್ದು ಅಂತ ಹೇಳಿದ್ದೇ ಸಂಪ್ರದಾಯ, ಅಲ್ಲಲ್ಲಿಯೇ ಕೆಲವೊಂದಿಷ್ಟು ಆಚರಣೆ ಸಂಬಂಧಪಟ್ಟದ್ದು. ಮಾಡಿದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ, ಮಾಡಿದರೆ ಏನೂ ಆಗೋದಿಲ್ಲ, ಆ ಪ್ರಶ್ನೆ ಹುಟ್ಟುವೇ ಇಲ್ಲ. ಯಾಕಂದರೆ ಮಾಡಬಾರ್ದು ಅಂತ ಇಲ್ಲ, ಕೆಲವು ಕಡೆಯಲ್ಲಿ ಮಾತ್ರ ಆ ರೀತಿ ವಿಕೃತಗಳು ಬೇಕಷ್ಟು ಇದೆ ಇಲ್ಲ ಅಂತಲ್ಲ, ಆದರೆ ಅದು ಯಾವುದು ಶಾಸ್ತ್ರಬದ್ಧವಾದ ವಿಚಾರ ಅಲ್ಲ. ನಂತರ ಆಚರಣೆಯಲ್ಲಿ ಸಂಪ್ರದಾಯ ತರುವಾಗ ಅವೆಲ್ಲ ಕೆಲವೊಂದಿಷ್ಟು ನಿರ್ಬಂಧಗಳು ವೈಯಕ್ತಿಕವಾಗಿ ಅಲ್ಲಲ್ಲಿ. ನಮ್ಮ ಮೈಸೂರು ಪ್ರದೇಶದಲ್ಲಿ ಹೇಗಿದೆ ಅಂತ ಹೇಳಿದರೆ, ನೀವು ಹೇಳಿದ್ರಲ್ಲ ಸೂತಕ ಅಂತ, ಯಾವುದೋ ಒಂದು ಮಗು ಹುಟ್ಟುವುದು ಅಥವಾ ಸಾಯುವುದನ್ನು ಮಾತ್ರ ಈ ಪ್ರಶ್ನೆ ಸೂತಕ ಅಂತ ಆಚರಣೆ ಮಾಡ್ತೀರಿ. ಹೌದಲ್ಲ, ನಮ್ಮ ಮೈಸೂರು ಪ್ರದೇಶದಲ್ಲಿ ಇಷ್ಟು ಅಲ್ಲ, ಇನ್ನೂ ಭಾಳ ವಿಕೃತವಾಗಿದೆ. ಮನೆಯಲ್ಲಿ ಒಂದು ಹೆಣ್ಣು ಮೈನರಿದ್ರೆ ಅವರಿಗೆ 3 ತಿಂಗಳು ಸೂತಕ, ಆ ಸಮಯದಲ್ಲಿ ಇಂಥ ಹಬ್ಬ ಏನು ಮಾಡೋದಿಲ್ಲ ಅವರು.
ಆ ರೀತಿ ಪರಿಸ್ಥಿತಿ ಇದೆ. ಅದೆಲ್ಲ ಅವರವರು ಆಚರಿಸಿಕೊಂಡು ಬಂದಂಥ ಅವರವರ ಹಿತಾಸಕ್ತಿಗಳಿಗೆ ಸಂಬಂಧಪಟ್ಟಷ್ಟು, ಉಳಿದರಿಗೆ ಏನು ಸಂಬಂಧ ಇಲ್ಲ. ಅದು ಸಾರ್ವತ್ರಿಕ ನಿಷೇಧದ ಪ್ರಶ್ನೆ ಇಲ್ಲ. ಅವರು ಯಾಕಾದ್ರೂ ನಿಷೇಧ ಮಾಡಿದೋದಕ್ಕೆ ಅವ್ರ ಕೈಲಿ ಯಾವುದೇ ರೀತಿಯ ಆಧಾರವೂ ಇಲ್ಲ. ಯಾವುದೇ ಸೂತಕ ಬಂದಾಗಲೂ ಸೂತಕದ ಹಿನ್ನೆಲೆ ಇರೋದು ನಿಮ್ಮ ಜವಾಬ್ದಾರಿಯ ಪರಿಚಯ ಮಾಡಿಕೊಳ್ಳುವ ಕಾಲ ಅಂತ ಅರ್ಥ. ಸೂತಕ ಅಂದರೆ ಸೂತಕ ಅಂದರೆ ಅದೇ, ಅಷ್ಟು ಬಿಟ್ಟರೆ ಬೇರೆ ಮೈಲಿಗೆ ಅಶೌಚ ಅಂತ ಅರ್ಥ ಅಲ್ಲ. ಈಗ ನಿಮ್ಮ ಮನೆಯಲ್ಲಿ ನಿಮಗೊಂದು ಮಗು ಹುಟ್ಟುತ್ತೆ ಅಂದಾಗ ಅದನ್ನು ಸತ್ಪರಜೆಯಾಗಿ ರೂಪಿಸಲೇಬೇಕಾದ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಬಂತು. ಅವನು ಒಳ್ಳೆ ಪ್ರತಿ ಆಗದೆ ಕೆಟ್ಟ ಪ್ರತಿ ಆದರೆ ಬರುವುದು ಅಪವಾದ ನಿಮ್ಮ ಮೇಲೆ, ಇಂಥವನ ಮಗ ಹೀಗೆ ಮಾಡ್ತಾ ಇದ್ದಾನೆ ಅಂತೇಳಿ ಹೋಗ್ತಾನೆ. ಹಾಗಾಗಿ ನಿಮಗಿರ್ತದೆ ಆ ಬದ್ಧತೆ, ಅವನನ್ನು ಒಳ್ಳೆ ಪ್ರತಿ ರೂಪಿಸಿಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೆ ಹುಟ್ಟಿದ ತಕ್ಷಣ ಜಾತಕರ್ಮಗಳನ್ನು ಮಾಡಿಕೊಂಡು ಅವನ ಆ ಮಗುವಿನ ಎಲ್ಲ ಹಿತೋಪ್ರತಿಷೇಧ ಚಿಂತನೆಯನ್ನು ಮಾಡೋದಕ್ಕೆ ಬೇಕು ಒಂದು 10 ದಿವಸ. ಅದನ್ನು ನೀವು ಸೂತಕ ಆಚರಿಸಬೇಕು. ಸೂತಕ ಅಂದರೆ ಏನು, ಬೇರೆ ಕೆಲಸಗಳನ್ನು ಬಿಟ್ಟು ಅದನ್ನೇ ಚಿಂತಿಸುವಂಥದ್ದು. ಏನು ಮಾಡಬೇಕು, ಇವನಿಗೆ ಯಾವ ರೀತಿಯಲ್ಲಿ ತಗೊಂಡೋಗಬೇಕು, ಇವನ ಭವಿಷ್ಯ ಈ ರೀತಿ ಹೇಳ್ತದೆ ಅನ್ನೋದು, ಅದು ಸೂತಕ ಆಚರಣೆ. ಹಾಗೆ ಒಬ್ಬ ತಂದೆ ಮೃತಪಡ್ತಾನೆ, ಮಕ್ಕಳಿರ್ತಾರೆ, ತಂದೆ ಅಲ್ಲಿಯವರೆಗೆ ಜೀವನ ನಿರ್ವಹಣೆ ಮಾಡ್ಕೊಂಡು ಬಂದಿರ್ತಾನೆ ತುಂಬ ಚೆನ್ನಾಗಿ, ಮಕ್ಕಳಿಗಾದರೆ ಯಾವ ವಿಚಾರ ಗೊತ್ತಿರುವುದಿಲ್ಲ. ಹಾಗಾಗಿ ತಂದೆ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದ ಅನ್ನೋದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು 10 ದಿನ ಕಾಲ ಬೇಕು. ಆ 10 ದಿನ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಜೀವನ ನಡೆಸಬೇಕಿವರು. ಹಾಗೆ ತಂದೆಯೇ ನಡೆಸಿದ್ದಕ್ಕಿಂತ ಹೆಚ್ಚು ಎತ್ತರದಲ್ಲಿ ನಡೆಸಬೇಕು, ಕಡಿಮೆ ಅಲ್ಲ, ಕ್ಷೀಣವಾಗುವುದಲ್ಲ, ಅಭಿವೃದ್ಧಿಪಡಿಸಬೇಕು. ಅದಕ್ಕೆ ಬೇಕಾ ಚಿಂತನೆಯ ಕಾಲನ ಸೂತಕ ಅಂತ ಹೇಳಿದ್ದೇವಿನ ಅಶೌಚ ಅಂತ ಹೇಳಿದ್ದಲ್ಲ. ಆ ಚಿಂತನೆ ಮಾಡುವುದಕ್ಕೆ ಸಮಯ ಮೀಸಲಿಡಬೇಕು. ಅದಕ್ಕಾಗಿ ನೀವು 10 ದಿವಸ ಬೇರೆ ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ ಅಂತ ಹೇಳಿದ್ದು ಅದನ್ನು ಸೂತಕ ಆಚರಣೆ ದೃಷ್ಟಿಯಲ್ಲಿ ತಂದರು. ನಿಮ್ಮನ್ನು ಮೈಲಿಗೆ ಅಂತ ಹೇಳಿದ್ದ ಅರ್ಥ ಅಲ್ಲ ಅಲ್ಲಿ. ಆ ಚಿಂತನೆ ಸ್ಪಷ್ಟವಾಗಿರು, ಯಾಕಂದರೆ ಅಲ್ಲಿಯವರೆಗೂ ನೀವು ಚಿಂತೆ ಮಾಡ್ತಾ ಇರಲಿಲ್ಲ, ನಿಮ್ಮ ತಂದೆ ಎಲ್ಲ ಚಿಂತನೆ ಮಾಡ್ಕೊಂಡು ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ನೀವು ಚಿಂತನೆ ಹಚ್ಚುವ ಕಾಲ ಅದು. ಆ ಕಾಲದಲ್ಲಿ ಇನ್ನು ಮುಂದೆ ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೊಳ್ಬೇಕು. ಅದಕ್ಕಾಗಿ 10 ದಿವಸ ನಿಮಗೆ ಆ ನಿರ್ಬಂಧ ಬಿಸಿದ್ದೇವಿನ ನೀವು ಅಶುದ್ಧಿ ಆಗ್ತೀರಿ, ದೇವ್ರ ಪೂಜೆ ಮಾಡಿದರೆ ಹಾಳಾಗಿ ಹೋಗ್ತೀರಿ ಅಂತ ಎಲ್ಲೂ ಹೇಳಿಲ್ಲ, ಅದೆಲ್ಲ ಸುಳ್ಳು. ಅಲ್ಲ, ಈಗ ನಮ್ಮ ತಂದೆ ತೀರಿ ಇದ್ರೆ ಸರಿ, ಕುಟುಂಬದಲ್ಲಿ ಇನ್ನೇವಾರೂ ನಮಗೆ ಪರಿಚಯ ಇಲ್ಲ ಯಾವುದೋ ಒಂದು ನಮ್ಮ ಕುಟುಂಬದವರು ಅಂತೆ, 11 ದಿವಸ ಸೂತಕವನ್ನು ಆಚರಣೆ ಮಾಡಬೇಕು. ಎಷ್ಟೋ ಕಡೆಯಲ್ಲಿ ಅವೆಲ್ಲ ದುರ್ಬಳಕೆ ಮಾಡೋದಕ್ಕಾಗಿ ಸೂತಕ ಬರ್ತಾ ಇದೆ, ಸದ್ಬಳಕೆ ಅಲ್ಲ. ನೀವೇನೋ ಭಾಳ ಕಷ್ಟಪಟ್ಟು ಮಗಳ ಮದುವೆ ತಯಾರು ಮಾಡಿರ್ತೀರಿ, ನನಗೆ ನಿಮ್ಮ ಮೇಲೆ ಹೊಟ್ಟು ಕಿಚ್ಚಿರುತ್ತೆ ಅವ್ರ ಮದುವೆ ನಿಲ್ಲಿಸ್ಬೇಕಂತ. ಆಗ ನಿಮಗೆ ಸಂಬಂಧ ಎಲ್ಲಿ ನಿಮಗೆ ಗೊತ್ತಿರೋದಿಲ್ಲ, ಎಲ್ಲಿಂದ ಹೇಳಿ ನೋಡ ನೀನು ಸೂತಕ ಅವರೇ ಅವ್ರು ಸುಧವರು ಅಂಥೇಳಿ ನಿನಗೆ ಹೇಳಿಬಿಟ್ಟು ನಿಮ್ಮ ಮದುವೆ ನಿಲ್ಲಿಸ್ಬಿಡು. ಅಲ್ಲ, ನಮ್ಮಲ್ಲಿ ಸೂತ್ರ ಕೂಡಲೇ ಜಪ ಮಾಡುದು, ದಪ ಮಾಡುದು, ಪೂಜೆ ಮಾಡುದು ಬಹಳ ಖುಷಿ. ಒಂದು 11 ದಿವಸ ಜಪ ಇಲ್ಲ ಪೂಜೆ ಇಲ್ಲ ಅಂತ ಖುಷಿ ಇರುತ್ತೆ. ಅದೇ ಬಿಡುಕೊಂದು ಅವಕಾಶ ಸಿಗುತ್ತಲ್ಲ ಅಂತ. ನಮ್ಮಲ್ಲಿ ದೇವಸ್ಥಾನದ ಅರ್ಚಕರ ಕೆಲಸ ಸೂತಕ ಬರ್ತದೆ. ಬೆಂಗಳೂರಲ್ಲಿ ಒಂದು 10 ಕಾರ್ಯಕ್ರಮ ಜೋರ ಸಿಕ್ಕಿದೆ, ಅವ್ರ ಅಜ್ಜಿ ಒಂದು ಸತ್ತೋಗ್ಬಿಡುತ್ತೆ ಸೂತಕ ಅಂತೇಳಿ. ಇಲ್ಲಿ ದೇವಸ್ಥಾನದ ರಜೆ ಸಿಗುತ್ತಾ, ಬೆಂಗಳೂರಿನ ಕಾರ್ಯಕ್ರಮ ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಆಮೇಲೆ ಬಂದು ಸೂತಕ ಮುಗಿಯುತ್ತೆ ಬರ್ತಾರೆ. ಅದೆಲ್ಲ ಅವಕಾಶವಾದಿತ್ವದ ಬಳಕೆಗಳಿಗಾಗಿ ಹಾಗೆಲ್ಲ ತಪ್ಪು ಕಲ್ಪನೆಗಳು ಎಷ್ಟು ಆಗೋಯ್ತು, ಅದ್ಯಾವುದು ಆಧಾರ ಸಹಿತವಾದಲ್ಲ. ಸೂತಕದ ಹಿನ್ನೆಲೆ ಇಷ್ಟೇ, ನಿಮ್ಮ ಜವಾಬ್ದಾರಿ ನೀವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಯಾಕಂದರೆ ಮುಂದಿನ ಬಾಳಿಗೆ ನಿಮಗೆ ಮಾರ್ಗದರ್ಶಕರು ಇಡಲ್ಲ, ನೀವೇ ಮಾಡ್ಕೊಳ್ಬೇಕು. ಅದನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಬೇಕಾಗಿ 10 ದಿನದ ನಿಮ್ಮ ನಿರ್ಬಂಧ ಜೀವನವೇ ಸೂತಕ ಆಚರಣೆ. ಅಷ್ಟು ಬಿಟ್ಟರೆ ಮೈಲಿಗೆ ಅಲ್ಲ, ಪೂಜೆ ಪುನಸ್ಕಾರನೆಲ್ಲ ಮಾಡೋದಕ್ಕೆ ಯಾವುದಕ್ಕೂ ಆಕ್ಷೇಪ ಇಲ್ಲ ಅಲ್ಲಿ. ಅಲ್ಲ, ಧರ್ಮಸಿಂಧುವಿನಲ್ಲಿ 11 ದಿವಸ ಸೂತಕವನ್ನು 3 ದಿವಸಕ್ಕೆ ಮಾಡಿಕೊಳ್ಳೋದು, 3 ದಿವಸವನ್ನು 1.5 ದಿನ ಕೇಳಿಸುವಂಥದ್ದು. ರಾಮಚಂದ್ರ ಬಂದೋಪಾಧ್ಯಾಯ ಮತ್ತು ಹರಿಶ್ಚಂದ್ರ ಮುಖರ್ಜಿ ಇವರೆಲ್ಲ ಸೇರಿ ಒಂದು ಪರಿಷತ್ತು ಮಾಡಿ ಧರ್ಮಸಿಂಧು ಬರೋದು. ಗೊತ್ತು ಯಾರು ಬರೋದು ಅಂತೆಲ್ಲ. ಮುಂಚಿನ ಧರ್ಮಸಿಂಧುವಲ್ಲಿ ಆ ನಿರ್ಣಯ ಇಲ್ಲ, ಆಮೇಲೆ ಬ್ರಿಟಿಷರು ಬರೆಸಿದ್ದು. ಅದಕ್ಕೆ ಅವರಿಗೆ ಅನ್ನದ ಊಟ ಮಾಡುತ್ತಾ ಎಲೆಗೆ ಹೇಳ್ಬಿಡಿಸಿದ್ದು ನಾನು ಬರದೇ ಅಲ್ಲ. ಅಷ್ಟು ಕೆಟ್ಟದಾಗಿ ಬರೆದಿದ್ದಾರೆ, ಏನು ಮಾಡ್ತೀರಾ ಅಂತ. ತುಂಬ ತಪ್ಪುಗಳಾಗಿದೆ ನಮ್ಮಲ್ಲಿ. ಬ್ರಿಟಿಷರು ಬರೆಸಿದ ಕೊಳಕು ಧರ್ಮಶಾಸ್ತ್ರಗಳು, ಅದನ್ನು ತೋರಿಸ್ಕೊಂಡು ನಿಮ್ಮನ್ನು ಬದಲಾಯಿಸೋಕ್ಕಾಗತ್ತಾಗ ಹೋಗ್ತಾನೆ. ನೋಡಿ, ನಿಮ್ಮ ಧರ್ಮಶಾಸ್ತ್ರ ಹೀಗೆ ಹೇಳುತ್ತೆ, ಇದು ನ್ಯಾಯವ, ನಿಮ್ಗೇನು ಹೇಳಕ್ಕೆ ಬರುತ್ತೆ, ಆಗೋದಿಲ್ಲ. ಆಗ ಓ, ಇದು ಧರ್ಮಶಾಸ್ತ್ರ ಧರ್ಮವೇ ಅಲ್ಲ, ಬಿಟ್ಬಿಡು ಅದನ್ನ, ನಾವು ಅವ್ರು ಹೇಳಿದಾಗ ಕೇಳುವ. ಹೀಗೆ ಮಾಡೋದಕ್ಕೆ ಬೇಕಾ ಬರೆಸಿದ ಗ್ರಂಥಗಳು, ಅವನ್ನು ನಂಬಿಕೊಂಡು ನೀವು ಧರ್ಮಸಿಂಧುವಿನಲ್ಲಿದೆ ಅಂದರೆ ಧರ್ಮಸಿಂಧು ಅಲ್ಲ ಅದು ಅಂತ. ತುಂಬ ತಪ್ಪುಗಳನ್ನು ಸೇರಿಸಿ ಉದ್ದೇಶಪೂರ್ವಕ ಬರೆಸಿದ್ದು ಅಂತ. ಒಂದು 60-70 ಜನ ಪಂಡಿತರು ಆ ರೀತಿ ಧರ್ಮಶಾಸ್ತ್ರ ತಿದ್ದುವುದೇ ಕೆಲಸವಾಗಿ ಬ್ರಿಟಿಷರ ಆ ಕೊಳಕು ಸಂಬಳಕ್ಕೆ ಆಸೆಪಟ್ಟು ತಿದ್ದಿದ ಎಲ್ಲ ಪಂಡಿತರನ್ನು ಕರೆಸಿ ಒಂದೇ ಸಲ ನಮ್ಮ ಮನೇಲಿ ಊಟ ಹಾಕಿದೆ ಎಲ್ಲರೂ.
ಎಲ್ಲರಿಗೂ ಆಗಿನ ಕಾಲದಲ್ಲಿ 1,000 ರೂಪಾಯಿ ದಕ್ಷಿಣೆ ಘೋಷಿಸಿ ಕೊಟ್ಟದ್ದು. ಆ ದಕ್ಷಿಣೆ ಆಸೆಗೆ ಎಲ್ಲ ಬಂದರು 1,000 ರೂಪಾಯಿ ದಕ್ಷಿಣೆಗೆ ಅಂತ. ಚೆನ್ನಾಗಿ ಎಲೆ ಚತುರಸ್ತ್ರ ಕೊಟ್ಟು ವಿಧಾನ ಗೊತ್ತಿರ್ಬೋದು ನಿಮಗೆ. 4 ಎಲೆಯನ್ನು ಹಾಕಿ, 1 ಎಲೆ ಹಾಕಿ, ಅಲ್ಲಿ ಎಲ್ಲ ಬಗೆಗಳು ಬಡಿಸಿ ಎಲ್ಲ ಮಾಡಿ, ಎಲ್ಲ ಬಡಿಸಿ ಕೈಗೆ ಹಸ್ತೋದಕ ಕೊಟ್ಟು ಅಭಿಗಾರ ಮಾಡಬೇಕು. ಹಸ್ತೋದಕ ಆದಮೇಲೆ ಅಭಿಗಾರ, ಆ ಕಡೆ ಇಲ್ಲಿ ಪದ್ಧತಿ. ಹಸ್ತೋದ ಕೈಗೆ ಹಾಕಿದ ಮೇಲೆ ತುಪ್ಪ ಹಾಕಬೇಕು. ಅಭಿಗಾರ ಮಾಡಿಲ್ಲ, ನಾನು ಎಲ್ಲ ಎಲೆಗೂ ಹೇಳ್ಬಿಡಿಸಿದ್ದೇನೆ. ನೀವು ದಕ್ಷಿಣೆ ಆಸೆ ಇದ್ದು ಬ್ರಾಹ್ಮಣರು ಹೌದಾದರೆ ಉಂಡ್ಕೊಂಡು ಹೋಗಿ, ಇಲ್ದ್ರೆ ಎದ್ದು ಹೋಗಿ ಅಂತೇಳಿ. ಯಾಕೆ ಅವ್ರು ಮಾಡಿದ ಅದೇ ಕೆಲಸ, ಅದನ್ನು ಹೇಳಿದೆ. ನೀವು ಮಾಡಿದ ಇಷ್ಟು ದಿವಸ ನಿಮ್ಮ ಜೀವನದಲ್ಲಿ ದುಡ್ಡಿನ ಆಸೆ ಮಾಡಿದ ಕೆಲಸ ಇತ್ತಲ್ಲ, ಇದಕ್ಕಿಂತ ಕೆಟ್ಟ ಕೆಲಸ ಅದು. ಅದಕ್ಕೆ ಇತ್ತಿಂದ ದೋಷ ಬರೋದಿಲ್ಲ, ತಿನ್ಕೊಂಡು ಹೋಗಿ ಬಂದ, ದುಡ್ಡು ಸಿಗುತ್ತೆ ಒಂದೊಂದು ಸಾರ, ಇಲ್ದ್ರೆ ಎದ್ದು ಹೋಗಿ ಅಂದೆ. ಹಾಗೆ ಮಾಡಿದೆ ನಾನು. ಯಾಕೆ ಅಷ್ಟು ಗ್ರಂಥಗಳನ್ನ ತಿಂದಿದ್ದಾರೆ, ತಪ್ಪು ಮಾಡಿದ್ದಾರೆ. ಅದೇ ನಮಗೆ ಸಿಗ್ತಾ ಇರೋದು ಈ ಗ್ರಂಥಗಳು. ಒಂದೇ ಯಾವ ಗ್ರಂಥವೂ ಪರಿಪೂರ್ಣವಾಗಿಲ್ಲ, ಎಲ್ಲ ಸೇರಿಸಿದ್ದೆ ಮೋಸವೇ. ಅದೇ ಮೂಲ ಗ್ರಂಥಗಳನ್ನ ನೀವು ಹುಡುಕಿ ತೆಗೆದು ನೋಡಿ, ಆಗ ನಿಮಗೆ ಸ್ಪಷ್ಟತೆ ಇದೆ. ಧರ್ಮಸಿಂಧುನಲ್ಲಿ ಇದನ್ನು ಆ ರೀತಿಯ ಸತಕಾಚರಣೆ ಹೇಳಿಲ್ಲ. ನಿಮಗಿರ್ತಕ್ಕಂಥ ಸಾಂಬಂಧಿಕ ಬಳಿ, ಈ ಕಡೆಯಲ್ಲಿ ಬಳಿ ಅಂತ ಹೇಳ್ತಾರೆ, ಅಥವಾ ವಂಶವಾಹಿ ಸಂಕಲಗಳು ಅಂತ ಹೇಳ್ತಾರೆ. ಆ ಸಂಕಲಗಳಿಗೆ ಹೇಳುವಾಗ ಈ ಒಂದು ಇದನ್ನು ಕೊಟ್ಟರು. ಯಾವುದು? ಇಷ್ಟು ತಲೆಮಾರಿನವರೆಗೆ ಇಷ್ಟು ದಿನಗಳ ಸಂಬಂಧ. ಸಪಿಂಡರು ಯಾರು, ಯಾರ್ಯಾರು ಅಂತ ಪಿಂಡ ಪ್ರದಾನ ಮಾಡೋದಕ್ಕೆ ಬೇಕಾಗಿ ಹೇಳಿದ್ದೇನೆ. ಶ್ರಾದ್ದಲ್ಲಿ ಆವರಿಸೋದಕ್ಕಾಗಿ ಯಾರ್ಯಾರು ಸಪಿಂಡರಾಗ್ತಾರೆ, ಯಾರ್ಯಾರು ತ್ರಿಪಿಂಡರು ಅಂದರೆ 3 ತಲೆಮಾರಿನ ನಂತರಕ್ಕೆ ಅವರು ಮತ್ತೆ ಪಿಂಡಾಧಿಕಾರ ಇಲ್ಲ ಅವರಿಗೆ, ಅವ್ರನ್ನ ಬಿಡ್ಬೋದು. ಆದರೆ ಮಹಾಲಯ ಶ್ರಾದ್ದಲ್ಲಿ ಮಾತ್ರ ಅವರನ್ನು ಹೇಗೆ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಹೇಳೋದಕ್ಕೆ ಹೇಳಿದ ಇದನ್ನು ತಿದ್ದಿಯವರು ಇಷ್ಟು ಇಷ್ಟು ದಿನ ಸೂತಕ ಅಂತ ಮಾಡಿ ಹೇಳ್ತೀರಿ ನಮಗೆ ಅಷ್ಟೇ. ಅಲ್ಲ, ಸಪಿಂಡರ ನಿರ್ಣಯ ಮಾಡಿದ್ದು ಅಲ್ಲ. ಒಂದು ದೃಷ್ಟಿಯಲ್ಲಿ ಇಲ್ಲಿ ದಕ್ಷಿಣದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮೂಲ ಸ್ಥಾನ ಅಂತ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕುಟುಂಬದವರು ಬಂದು ಸೇರ್ತಾರೆ ಒಂದು ಕಾರ್ಯಕ್ರಮಕ್ಕೆ. ಆದ್ರೆ ನಮ್ಮ ಆ ಕಡೆ ಹೋದ್ರೆ ಈ ರೀತಿಯ ಮೂಲ ಸ್ಥಾನದ ಕಲ್ಪನೆ ಇಲ್ಲ. ಆದ್ರೆ ಈ ರೀತಿ ಸೂತಕ ಆಚರಣೆಯಿಂದ ನಮ್ಮ ಕುಟುಂಬದವರು, ನಮ್ಮ ಪರಿಸರದವರು ಯಾರು ಅನ್ನುವ ಪರಿಚಯ, ಆ ಕುಟುಂಬದ ಪರಿಚಯ ಇರ್ತಲ್ಲ, ಈ ಸೂತಕ ಆಚರಣೆ ಇಲ್ಲ, ಅದು ಒಂದು ಹೊರಟು ಹೋಗ್ಬಿಡುತ್ತೆ. ಇಲ್ಲಿ ಈ ರೀತಿ ಇದೆ, ಸೂತಕ ಆಚರಣೆಯಿಂದ ಸಮೂಹ ಸೇರ್ಬೇಕಾದ ಅಗತ್ಯ ಇಲ್ಲ. ಇಲ್ಲಿ ನಿಜವಾಗಿ ಇದ್ದುದ್ದು ಹೇಳಂತ ಹೇಳಿದ್ರೆ, ನಿಮ್ಮ ಈ ಕಡೆಯಲ್ಲಿ ಈಗ ಬೇರೆಯವರೆಲ್ಲ ಮೂಲ ನಾಗ ಅಂತ ಒಂದು ಪದ್ಧತಿ ಇದೆ, ಅಥವಾ ನಿಮಗೆ ಮೂಲ ದೈವ ಅಂತ, ನಿಮ್ಮ ಮನೆದೇವರು ಯಾವುದು ಅಂತ. ಮನೆದೇವರನ್ನು ಯಾವುದನ್ನು ಮನೆದೇವರ ಸ್ವೀಕರಿಸೋ ಎಲ್ಲ ಒಂದು ಕುಟುಂಬದವರು ಅನ್ನೋ ಪದ್ಧತಿ. ಹಾಗಾಗಿ ಎಲ್ಲ ಒಗ್ಗಟ್ಟಾಗಿ ಸೇರ್ತಾರೆ, ಅದು ಖಂಡಿತ ಒಳ್ಳೆಯದೇ, ಇಲ್ಲ ಅಂತಲ್ಲ. ಅದೇ ಪದ್ಧತಿ ದೇಶಾದ್ಯಂತ ಬೇರೆ ಬೇರೆ ರೀತಿಯಲ್ಲಿದೆ, ಇಲ್ಲದೇ ಇಲ್ಲ. ಈಗಲೂ ಇಲ್ಲಿಗಿಂತ ಇನ್ನೂ ಸ್ಪಷ್ಟವಾಗಿದೆ. ಈಗ ನಿಮ್ಮ ಈಗ ಉತ್ತರ ಕನ್ನಡದವರು, ಶಿರಸಿ ಪ್ರದೇಶದವರು, ಭಾಸ್ಕರ್ ಭಟ್ರು, ನಿಮ್ಮ ಭಟ್ರ ಅಂತ ಹೇಳೋದು ನಿಮ್ಮ ಮನೆತನದ ಹೆಸರು ಹೇಳಬೇಕು. ಅಲ್ಲಿ ಹೆಗಡೆ ಮತ್ತು ಭಟ್ರು ಅಂತ ಎರಡು ಭಾಗ, ಗೊತ್ತಾಯ್ತಲ್ಲ. ಆದರೆ ನೀವು ಯಾವ ಬಳಿಯವರು ಭಟ್ರು ನಿಮಗೂ ಗೊತ್ತಿಲ್ಲ, ಖಂಡಿತ ಹೇಳ್ತೇನೆ ನಾನು. ನೀವು ಒಗ್ಗಟ್ಟು ಆಗ್ತಾರೆ, ಸೇರ್ತಾರೆ ಅಂತ ಹೇಳೋದು ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ, ನಿಮಗೆ ಆಧಾರ ಇಲ್ಲ. ಈ ಕಾರಣದಾಗ ಅವರು ನಮ್ಮ ಕುಟುಂಬದವರು ಅಂತ ಹೇಳೋಕೆ ಏನಾದ್ರು ಆಧಾರ ಇದೆ ನಿಮ್ಮ ಕೈಲಿ? ಇಲ್ಲ. ಹಿರಿಯರು ಹೇಳ್ಕೊಂಡು ಬಂದು ನಂಬಿಕೆ ಏನಿಲ್ಲ, ಅವರು ನಮ್ಮ ಕುಟುಂಬದವರಂತೆ, ಇವರು ನಮ್ಮ ಕುಟುಂಬದವರಂತೆ ಅಂತ ಹೇಳ್ತಾರೆ ಬಿಟ್ಟರೆ ನಿಮಗೆ ಯಾವುದೇ ಅಂತ ಸ್ಪಷ್ಟ ಆಧಾರ ಇಲ್ಲ. ಹಿಂದಿನಿಂದ ನಾವು ಆ ಕುಟುಂಬದ ನಮಗೆ ಈ ಸೂತಕ ಆಮೆಯನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಅವ್ರು ನಮ್ಮ ಕುಟುಂಬ ಅನುಸರಿಸ್ಕೊಂಡು ಬಂದ ಆಧಾರ ಮಾತ್ರ. ಅದನ್ನು ಗೊತ್ತಿದ್ದೆ, ಗೊತ್ತಿಲ್ಲದ್ರೆ ಹೋಯ್ತು, ಹೋಗ್ತಾನೆ. ಆದರೆ ನೀವು ಉತ್ತರ ಭಾರತದ ಕೆಲವು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ, ಮಧ್ಯಪ್ರದೇಶದಲ್ಲಿ ಒಂದು ಕೆಲವು ಪ್ರದೇಶಗಳು ಸೂಚಿಸ್ತೇನೆ ಹೋಗಿಬೇಕಾದ್ರೆ, ಅಲ್ಲಿ ಇನ್ನೂ ತುಂಬ ವೈಜ್ಞಾನಿಕವಾಗಿ ನೀವು ಸಿದ್ಧಪಡಿಸಿ ಹೌದು ಇವ್ರ ಕುಟುಂಬ ಹೌದು ಅಲ್ಲಿ ನೋಡ್ಲಿಕ್ಕೆ ಆಗ್ತಕ್ಕಂಥ ಆ ಒಂದು ಬಾಂಧವ್ಯಕ್ಕೆ ಹಿಡುವಳಿ ಇದೆ. ಅಲ್ಲಿ ಸ್ಪಷ್ಟವಾಗಿದೆ, ಇಲ್ಲ ಅಂತಲ್ಲ. ಅಲ್ಲಿ ಅಲ್ಲಿ ಆಚರಣೆ ಬೇರೆ, ಇಲ್ಲಿ ಆಚರಣೆ. ಇಲ್ಲಿ ದೇವರ ನೆಪದಲ್ಲಿ ಆಚರಣೆಯನ್ನಲ್ಲಿ ತರ್ತಾರೆ. ಅಲ್ಲಿ ಈಗ ಮಧ್ಯಪ್ರದೇಶದ ಕೆಲವು ಭಾಗದಲ್ಲಿ, ಅಂದರೆ ಮಧ್ಯಪ್ರದೇಶದ ಉತ್ತರ ಭಾಗ ಬರುತ್ತಲ್ಲ, ಆ ಪ್ರದೇಶದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈ ಮಹಾಲಯ ಅಮಾವಾಸ್ಯ ದಿವಸ ಅವರು ಒಟ್ಟಾಗ್ತಾರೆ. ಅಲ್ಲಿ ಅವರು ಮಾಡೋದು ತೀರ್ಥ ಸ್ನಾನ ಅಂತ. ಆದರೆ ಆ ಎಲ್ಲ ಕುಟುಂಬದವರು ಒಂದು ಇದಕ್ಕೆ ಸಂಬಂಧಪಟ್ಟರು, ಅವರು 6 ತಲೆಮಾರಿನವರು, 7 ತಲೆಮಾರಿನವರಾಗಲಿ, 12 ತಲೆಮಾರಿನವರಾಗಲಿ, ಅವರಲ್ಲಿ ಸೇರಲೇಬೇಕು. ಮನೆಗೊಬ್ಬ ಪ್ರತಿನಿಧಿ ಅಲ್ಲಿ ಬರಲೇಬೇಕು, ಬಂದೇ ಬರ್ತಾರೆ. ಅವರಲ್ಲಿ ಘೋಷಿಸುವುದು ಆ ವಂಶದ, ನಮ್ಮ ವಂಶದಲ್ಲಿ ಈಗ ಮತ್ತಿಷ್ಟು ಮಕ್ಕಳು ಹುಟ್ಟಿದ್ರು ಅಂತ, ಅದನ್ನೆಲ್ಲ ಬರೆದು ಹೋಗ್ತಾರೆ. ಅಲ್ಲ, ಅದಕ್ಕೆ ಸಂಬಂಧಪಟ್ಟು ಪುಸ್ತಕ ಇಡ್ತಾರೆ. ಆ ಪುಸ್ತಕದಲ್ಲಿ ನಮ್ಮ ವಂಶದಲ್ಲಿ ಇಷ್ಟು ಮಕ್ಕಳು ಹುಟ್ಟಿದ್ದಾರೆ, ನಮ್ಮ ವಂಶದಲ್ಲಿ ಇಷ್ಟು ಮಕ್ಕಳು ಹುಟ್ಟಿದ್ದಾರೆ, ನಮ್ಮ ಕೌರ್ನಲ್ಲಿ ಇಷ್ಟು ಮಕ್ಕಳು ಹುಟ್ಟಿದ್ದಾರೆ, ಈ ವರ್ಷ ಬಂದಿದ್ದಾರೆ, ಅದು ದಾಖಲೆ ಇರ್ತದೆ. ಅದೇ ನಮ್ಮ ದಕ್ಷಿಣ ಭಾರತದಲ್ಲಿ ದಾವಣ ಪ್ರದೇಶದಲ್ಲಿ ನಾವೇನು ಮಾಡ್ತೋ, ಕರ್ಣಿಕರು ಅಂತ ಒಂದು ವಂಶವನ್ನು ಪ್ರತ್ಯೇಕಗೊಳಿಸ್ತು, ಅವ್ರು ಎಲ್ಲರದ್ದು ಇತಿಹಾಸ ಬರೀಬೇಕು ಅಂತ ಮಾಡಿಡ್ತು. ಅವ್ರು ಬರೆಯೋದಿಲ್ಲ, ನಮಗೆ ಗೊತ್ತಿಲ್ಲ. ಆದ್ದೇನು ನಾವು ಹಾಳು ಮಾಡ್ಕೊಂಡಿದ್ದು, ನೀವು ಕರ್ಣಿಕರನ್ನು ನೇಮಕ ಮಾಡಿದೇನೆ, ನೀವು ಅದೇ ಪದ್ಧತಿ ಇಟ್ಕೊಂಡಿದ್ರೆ ಅಧಿಕೃತ ಹೇಳ್ತೀವಿ ನಮ್ಮ ಕುಟುಂಬದಂತ, ಅದು ಕಳ್ಕೊಂಡಿದ್ದೆ ನಾವು. ಉತ್ತರ ಭಾರತದಲ್ಲಿ ಈಗಲೂ ಇದೆ, ಅದು ಆಯಾಯ ಕುಟುಂಬದವರೇ ಅದನ್ನು ಬರೆಯುವಂಥದ್ದು.
ಅವತ್ತು ಆ ವರ್ಷ ಮಹಾಲಯ ಅಮಾವಾಸ್ಯೆ ಸೇರಿದಾಗ ತೀರ್ಥಸ್ಥಾನಕ್ಕೆ ಪೂರ್ವದಲ್ಲಿ ಆ ಪುಸ್ತಕದಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿ ಒಂದು ಮಗು ಹುಟ್ಟಿದೆ ಇಂಥ ದಿವಸ ಅಂತ ಬರೆದು ನಂತರ ಅಲ್ಲಿ ಅವರಿಗೆ ಅಕ್ಷತೆ ಇದೆಲ್ಲ ಕೊಡ್ತಾರೆ. ಸಂಕಲ್ಪ ಮಾಡಬೇಕು, ತೀರ್ಥಸ್ನಾನಕ್ಕೆ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿಸ್ತಾರೆ, ಪುರೋಹಿತನಿರ್ತಾನೆ, ಅವನಿಗೆ ದರ್ಶನ ಕೊಡಬೇಕು, ಹೋಗಿ ಸ್ನಾನ ಮಾಡಿ ಬಂದು ನಂತರ ತರ್ಪಣ ಕೊಡೋ ವಿಧಿ ಇದೆ, ಪಿತೃತರ್ಪಣವನ್ನು ಕೊಡುವಂಥದ್ದು. ಅದಷ್ಟು ಪ್ರಕ್ರಿಯೆ ನಿಜವಾಗಿ ಆದರೆ ಅವ್ರವ್ರ ಮನೆಯಲ್ಲೇ ಮಾಡ್ಬೋದು, ಯಾಕಿಲ್ಲ ಒಗ್ಗೂಡಿಸಿ ಪ್ರಯತ್ನ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಬಳಿ ಯಾವ ಕಾರಣಕ್ಕೂ ತಪ್ಪುವುದಿಲ್ಲ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬನು ವರ್ಷಕ್ಕೊಂದ್ಸರಿ ಹೋಗಿ ತನ್ನ ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಅದರ ವಿವರ ಬರೆದು ಹೋಗ್ತಾನೆ ಆ ಪುಸ್ತಕದಲ್ಲಿ. ಎಷ್ಟು ಒಳ್ಳೆಯ ವ್ಯವಸ್ಥೆ ಹೇಳಿ, ನಾವು ಮಾಡಿಕೊಂಡು ವ್ಯವಸ್ಥೆ ಹಾಳಾಗೋಯ್ತೀರ ಕರ್ಣಿಕ್ರಿ, ನಮ್ಮಲ್ಲಿ ಮಕ್ಕಳು ಹುಟ್ಟಿದ ಅಗತ್ಯ ಇಲ್ಲ, ಅವ್ರು ಬರೀದೇ ಇಲ್ಲ, ಹಾಗಾಗಿ ನಮಗೆ ಗೊತ್ತೇ ಇಲ್ಲ. ನಿಮ್ಮಲ್ಲೇ ಇದ್ರು ಕರ್ಣಿಕರು, ಎಲ್ಲ ಪ್ರದೇಶದಲ್ಲೂ ಕರ್ಣಿಕರು ಇದ್ದರು, ಬರೆದಿಡುವರು ಈಗ ಇದ್ದಾರೆ, ಬರೆದಿಡುವರೆಲ್ಲ ಗೊತ್ತೂ ಇಲ್ಲ. ಹಾಗಾಗಿ ನಮ್ಮ ವ್ಯವಸ್ಥೆ ನಾವು ಹಾಳು ಮಾಡಿಕೊಂಡಿದ್ದೇವೆ, ಅವ್ರ ವ್ಯವಸ್ಥೆ ಈಗಲೂ ಇದೆ ಇಲ್ಲ ಅಂತ ಹೇಳಬೇಡಿ. ಆದರೆ ಆಚರಣೆ ವಿಧಾನ ಬೇರೆ ಇದೆ. ಈಗ ಮಹಾಲಯ ಅಮಾವಾಸ್ಯೆಯಲ್ಲಿ ಸೇರ್ತಾರೆ, ಅದು ಬೇರೆ. ಯುಗಾದಿಯಲ್ಲಿ ಸೇರೋದಿದೆ. ನೀವು ಗುಜರಾತ್ ಪ್ರದೇಶಕ್ಕೆ ಹೋಗಿ ಯುಗಾದಿಯಲ್ಲಿ ಆ ರೀತಿ ಕುಟುಂಬ ಸೇರಿ ಪಂಚಾಂಗ ಓದಿಸೋದು ಅಂತ, ಇಲ್ಲೂ ಇದೆ ಪಂಚಾಂಗ, ಯುಗಾದಿ ಪಂಚಾಂಗ ಓದಿಸೋ ಅಂತ. ಆದರೆ ಗುಜರಾತಲ್ಲಿ ಬಹಳ ವಿಶಿಷ್ಟವಾಗಿದೆ, ಇಡೀ ಕುಟುಂಬ ಸೇರ್ತದೆ, ಅವರು ಯಾವುದ್ಯಾವುದೇ ಊರಲ್ಲಿರಲಿ. ಗುಜರಾತಿಂದ ಬೆಂಗಳೂರಿಗೆ ಬಂದು ಕೆಲಸ ನಡೆಸಿದವರು ಯಾರಾದರೂ ಒಬ್ಬ ಪ್ರತಿನಿಧಿ ಇಲ್ಲಿ ಬಂದವರಲ್ಲಿ ಅವ ಅವತ್ತು ಗುಜರಾತಿಗೆ ಹೋಗ್ತಾನೆ ಅವ್ರ ಮೂಲಕ್ಕೆ. ಅವ್ರ ಮೂಲದಲ್ಲಿ ಪೂಜೆ ಮಾಡೋ ಒಂದು ದೇವತೆ ಯಾವುದು ಗೊತ್ತಾ, ಬಹಳ ನಿಮಗೆ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ವಿದೇಶಿಯರು ಬಂದು ಆಕ್ರಮಣ ಮಾಡಿದಾಗ ನಮ್ಮಲ್ಲಿ ತ್ಯಾಗ ಬಲಿದಾನ ಆದಂಥ ಯಾವುದೋ ಒಂದು ಮಹಿಳೆಯೋ ಪುರುಷನೋ ದೇವರಲ್ಲ, ಅವರಿಗೆ ಬೇರೆ ಯಾರಲ್ಲ. ನಮ್ಮ ಕುಟುಂಬದಲ್ಲಿ ಯಾರು ತ್ಯಾಗ ಬಲಿದಾನ ಆಗಿದ್ದಾರೆ ಅವನೇ ದೇವರಲ್ಲಿ, ಅವನ ಸಮ್ಮುಖದಲ್ಲಿ ಯುಗಾದಿ ಆಚರಿಸ್ತಾರೆ. ಅಲ್ಲಿ ಕೂಡ ಇದೇ ವಂಶವಾಹಿ ವಂಶವೃಕ್ಷವನ್ನು ಬರೆಯುವ ಪದ್ಧತಿ ಅವರಲ್ಲೂ ಇದೆ. ನಾವು ಮಾತ್ರ ಈ ದಕ್ಷಿಣ ಭಾರತದಲ್ಲಿ ಮಾತ್ರ ಬಿಟ್ಟಿದ್ದೇವೆ, ಬಿಟ್ಟರೆ ಅಲ್ಲಿ ಅಷ್ಟು ಚೆನ್ನಾಗಿ ಈಗಲೂ ಇದೆ. ಈಗ ಇಲ್ಲಿ ಭರತ್ ಸದ್ಯ ಅಂತ ಬರ್ತಾರೆ, ನೋಡಿರ್ಬೋದು ಅವ್ರ ಪರಂಪರೆಯನ್ನು ಕೇಳಿ. ಈಗ ಅವರಿಗಾರು ಭರತ್ ಸದ್ಯ ಅವರು ವಯಸ್ಸಾಯಿತು ಗೊತ್ತಿರ್ಬೋದು ಅಂತ ಹೇಳ್ಬೋದು. ಅವ್ರ ಮಗನ ಕೇಳಿ, ಒಂದು 100 ತಲೆಮಾರು ಎಲ್ಲರೂ ಹೇಳ್ತಾರೆ ಕೋಣ. ಯಾಕೆ ಪ್ರತಿ ಮನೆಯಲ್ಲೂ ಪುಸ್ತಕ ಇಡ್ತಾರೆ, ಅದನ್ನು ಮತ್ತೆ ಕಾಪಿ ಮಾಡಿಕೊಂಡು ಬೇಕು ನಮ್ಗೆ ಅಂತೇಳಿ. ಆ ಮಟ್ಟಕ್ಕೆ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಂಬಂದರೆ ನಮಗೆ ಸಂಸ್ಕೃತಿಯ ಮೇಲೆ ಆಕ್ರಮಣ ಆಗುತ್ತೆ ಅನ್ನೋ ಭಯವೇ ಇರಲಿಲ್ಲ. ಯಾಕಂದರೆ ಇಲ್ಲಿ ಅಷ್ಟು ಸಂಸ್ಕೃತಿಯ ಮೇಲೆ ಆಕ್ರಮಣ ಆದಂಥ ಘಟನೆಗಳಿಲ್ಲ, ಕಡಿಮೆ ದಕ್ಷಿಣ ಭಾರತದಲ್ಲಿ. ಹಾಗಾಗಿ ನಾವು ಸಂಸ್ಕೃತಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ, ಬ್ರಿಟಿಷರು ಮಾಡಿದ ಮೋಸಕ್ಕೆ ಸಿಕ್ಕಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಉತ್ತರ ಭಾರತದಲ್ಲಿ ಅದು ನಮ್ಮ ಇಲ್ಲಿಗಿಂತಲೂ ಪೂರ್ವದಲ್ಲಿ ಸಂಸ್ಕೃತಿಯ ಮೇಲೆ ಕೆಟ್ಟ ಕೆಟ್ಟ ಆಕ್ರಮಣ ಆಗ್ತಾ ಇದ್ದರಿಂದ ಸಂಸ್ಕೃತಿ ರಕ್ಷಣೆ ಮಾಡಿಕೊಳ್ಳುವುದೇ ಒಂದು ಜೀವನದ ಗುರಿ ಅನ್ನೋಷ್ಟು ಮಟ್ಟಿಗೆ ಇತ್ತು. ಅವರು ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡ್ಬಂದಿದ್ದಾರೆ. ಇವೆಲ್ಲ ಮಾತ್ರ ಅದರ ಹಿನ್ನೆಲೆ ಸೂತಕ ಅಂತ ಆಚರಣೆ ಅಲ್ಲ, ನಿಜವಾಗಿದ್ದು ನಮ್ಮ ಪರಂಪರೆಯನ್ನು ಬಳಿಯನ್ನು ಉಳಿಸಿಕೊಂಡು ಬರುವಂಥದ್ದು, ಅದು ಸ್ಪಷ್ಟವಾಗಿರಬೇಕು ಅಂತ. ಗುರುಗಳೇ, ನಾನು ಪುನಃ ವಾಹನ ಪೂಜೆಗೆ ಬರ್ತೇನೆ. ವಾಹನ ಪೂಜೆ ಚಕ್ರದ ಅಡಿಯಲ್ಲಿ 4 ಲಿಂಬೆ ಹುಳಿ ಇಡ್ತವೆ, ಆಮೇಲೆ ಚಕ್ರದ ವಾಹನದ ಎದುರುಗಡೆ ಒಂದು ಲಿಂಬೆ ಹುಳಿ ಇಡ್ತವೆ, ಅದು ಯಾಕೆ ಮೆನ್ಸ್ ಕಟ್ತಾರೆ ಕೆಲವೊಮ್ಮೆ? ಅದೆಲ್ಲ ಪೂಜಾ ತಂತ್ರಕ್ಕೆ ಸಂಬಂಧಪಟ್ಟ ವಿಧಾನಗಳು. ಯಂತ್ರ ಮಾತ್ರಕ ಪೂಜೆ ಅಂದರೆ ಅದಕ್ಕೆ ಆದಂಥ ಒಂದಿಷ್ಟು ತಂತ್ರದ ನಿಯಮಗಳಿದೆ. ಅಲ್ಲಿ ಓಂನ ಭಗವತೆ ಓಂ ಶ್ರೀಂ ಅಂತ ಒಂದು ಲಿಂಬೆಹಣ್ಣಲ್ಲಿ ಬರೀತಾರೆ, ಅದನ್ನು ಮುಂದಿನ ಬಲಭಾ ಚಕ್ರದಲ್ಲಿ ಇಡ್ತಾರೆ. ಆಮೇಲೆ ಧ್ರುವೇ ಧ್ರುವ ಅಂತ ಹೇಳಿದ್ರೆ ಶಾಶ್ವತ ಸ್ಥಿರ ಅಂತ ಹೇಳೋದು. ಧ್ರುವೇ ಪದೇ ಇನ್ನೆರಡು ಅಕ್ಷರ ಬರ್ತದೆ, ಅದು ಮರ್ತೋಗ್ಬಿಟ್ಟಿದೆ ನನಗೆ. ಆ ರೀತಿ 4 ಚಕ್ರಗಳನ್ನು ವ್ಯಾಪಿನಿ ಸ್ಥಿರೆ ಅಚಲೆ ಧ್ರುವೆ ಅಂತ 4 ಇದು ಬರ್ತದೆ. ಆ ರೀತಿ ಆ ಚಕ್ರಗಳಲ್ಲಿ ಅಂದರೆ ಚಾಲನೆ ಇರೋದು, ಅದು ಚಲನೆ ಆಗೋದು, ಅದು ಅದು ಭೂಮಿಯನ್ನು ಬಿಟ್ಟು ಹೋಗದೆ ಇರಲಿ. ಯಾವುದೇ ಆಗಲಿ ಭೂಮಿಯನ್ನು ಬಿಟ್ಟರೆ ಚಕ್ರ ಗಾಡಿ ಮಗಚುತ್ತೆ, ಭೂಮಿಯನ್ನು ಬಿಟ್ಟು ಹೋಗದೆ ಇರಲಿ, ಭೂಮಿಯಲ್ಲೇ ನಮ್ಮ ಸಂಚಾರ ಇರಲಿ ಅನ್ನೋ ಅರ್ಥದಲ್ಲಿ ಯಂತ್ರದಲ್ಲಿ ಸಂಯೋಜಿಸಿದ ಒಂದು ವ್ಯವಸ್ಥೆ ಅದು. ಹಾಗಾಗಿ ಆ ಲಿಂಬೆಹಣ್ಣು ಅದನ್ನು ಬರೆದು ಬಿಟ್ಟು ಚಕ್ರದಲ್ಲಿ ಇಡ್ತಾರೆ. ಚಕ್ರವನ್ನು ಚಲನೆ ಮಾಡಿದಾಗ ಲಿಂಬೆಹಣ್ಣು ಇದಾಗುತ್ತೆ. ಯಾಕಂದರೆ ಲಿಂಬೆಹಣ್ಣಿಗಿರ್ತಕ್ಕಂಥ ಒಂದು ವಿಶಿಷ್ಟ ತಂತ್ರಶಾಸ್ತ್ರದಲ್ಲಿ ಗುರುತಿಸಿದೆ. ಎಷ್ಟೋ ಪೂಜೆಗಳಿಗೆ ಲಿಂಬೆಹಣ್ಣು ತಂತ್ರದಲ್ಲಿ ತಂತ್ರ ಪ್ರಯೋಗಗಳಲ್ಲಿ ಬಳಕೆ ಬರುತ್ತೆ. ಯಾಕಂದರೆ ಅದು ಸ್ವಾಭಾವಿಕವಾಗಿ ಕೈಯಲ್ಲಿ ಹಿಡಿದಾಗ ಒಂದು ರೀತಿಯ ಗಂಧವನ್ನು ಹೊರಸೂಸ್ತಾ ಇರ್ತದೆ. ಅದನ್ನೇ ಸ್ವಲ್ಪ ಉಜ್ಜಿದರೆ ಅದು ಮೇಲ್ನೋಟ ತೀಕ್ಷ್ಣ ಆಗೋದು ಮಾತ್ರ ಅಲ್ಲ, ಅದು ಎರಡು ರೀತಿಯ ಗಂಧವನ್ನು ಏಕಕಾಲದಲ್ಲಿ ಹೊರತಲಿಸಲು ಶುರು ಮಾಡುತ್ತೆ. ಅದನ್ನೇ ವೇಗವಾಗಿ ನೀವು ಒಡೆದರೆ
ನಿಧಾನವಾಗಿ ಕುಯ್ದ್ರಲ್ಲ, ವೇಗವಾಗಿ ಹೊಡೆದ್ರೆ 10 ಪಟ್ಟು ಶಕ್ತಿಯುತವಾದ ಗಂಧವನ್ನು ಹೊರಸೂಸ್ಲಿಕ್ಕೆ ಸಿಗ್ತಿ ಇದೆ. ಅದಕ್ಕೆ ಆ ಪರಿಮಳ ರೂಪದಲ್ಲಿ ನಿಮ್ಗೆ ಕಾಡು ಸಿಕ್ಕತ್ತಷ್ಟೇ, ಪೂರ್ಣ ಸಿಕ್ಕೋದಿಲ್ಲ. ಅದು ತಂತ್ರಶಾಸ್ತ್ರ ಅದನ್ನು ಗುರಿಸಿ ಆ ಗಂಧದ ಮುಖೇನ ಪ್ರಯೋಗವನ್ನು ಮಾಡಿದ್ರು. ಹಾಗಾಗಿ ತಂತ್ರಶಾಸ್ತ್ರದಲ್ಲಿ ಬಳಕೆಯಾಗುವ ಲಿಂಬೆಹಣ್ಣಿಗೆ ವಿಶೇಷದ ಮಾನ್ಯತೆ ಕೊಟ್ಟು ಈ ಇದರಲ್ಲೂ ತಂತ್ರವ್ಯಾದ್ರಿಂದ ಹೀಗೂ ಮಾಡಿ ಅಂತ ಬಂತು. ಇದೇನಷ್ಟು ಅಗತ್ಯ ಅಂತಲ್ಲ, ನಮ್ಮಲ್ಲಿ ಕೆಲವೊಂದಿಷ್ಟು ದೇವತೆಯನ್ನು ತೀರಾ ವ್ಯಗ್ರಗೊಳಿಸಬೇಕು, ಯಾವುದೋ ಒಂದು ವಿಕೃತಿಯಾದ ಕೆಲಸ ಮಾಡಿಸಿ ಬಂದಾಗ ಲಿಂಬೆಹಣ್ಣಿನ ಹಾರ ಹಾಕೋದು, ಎಲ್ಲ ಇದೇ ಪದ್ಧತಿಗಳು. ಅದೆಲ್ಲ ತಂತ್ರಕ್ಕೆ ಸಂಬಂಧಪಟ್ಟದೇವಿನ ಸಾಮಾನ್ಯ ಜೀವನಕ್ಕೆ ಸಂಬಂಧಪಟ್ಟದ್ದಲ್ಲ. ಸ್ವಾಮೀಜಿ, ಅಮೇಸೂತಕಾದಿಗಳಲ್ಲಿ ದೇವಸ್ಥಾನದ ಪ್ರವೇಶಕ್ಕೆ ನಿರ್ಬಂಧ ಇದೆ ಕೆಲವು ಕಡೆ ಚಾಲ್ತಿಯಲ್ಲಿ, ಅದು ನಿಜವಾಗಿ ಅವಶ್ಯಕವೇ? ಅದೇ, ಅದು ಮೈಲಿಗೆ ಅಂತ ಬಂದಾಗ ಅವೆಲ್ಲ ಒಂದೊಂದೇ ನಿರ್ಬಂಧಗಳು, ಇವೆಲ್ಲ ಹೊಸ ಹೊಸ ರೀತಿಯಲ್ಲಿ ಹುಟ್ಟಿಕೊಂಡವು. ಗೊತ್ತಾಯ್ತಲ್ಲ, ಯಾವಾಗ ನಾವು ಒಂದು ಸ್ಪಷ್ಟತೆ ಮಾಡಿಕೊಳ್ಬೇಕಂತ ಹೇಳಿದ್ರೆ, ವ್ಯಾವಹಾರಿಕ ಜೀವನ ಅದು ಒಂದು ಭಾಗ, ಇನ್ನೊಂದು ಸಾಮಾಜಿಕ ಜೀವನದ ಭಾಗ. ಸಾಮಾಜಿಕ ಜೀವನದಲ್ಲಿ ಒಂದು ದೇವಾಲಯ ಅಂತಾದರೆ ದೇವಾಲಯಕ್ಕೆ ಅದರದ್ದೇ ಆದ ಒಂದು ನಿರ್ಬಂಧಗಳು ಏನೋ ಇದ್ದರೆ ಆ ನಿರ್ಬಂಧವನ್ನು ನಮ್ಮ ದೋಷದಿಂದ ಹಾಳಾಗದಂತೆ ನಾವು ರಕ್ಷಿಸಬೇಕಾದ ನಮ್ಮ ಕರ್ತವ್ಯ. ಅದು ಸಮಾಜದ್ದು, ನಮ್ಮದಲ್ಲ. ಅದು ನಮಗೂ ಅಲ್ಲಿ ಭಾಗ ಇದೆ. ಅಷ್ಟು ಬಿಟ್ಟರೆ ನಮ್ಮಿಂದಾಗಿ ದೇವಸ್ಥಾನ ಅಶುದ್ಧಿ ಆಗಬಾರ್ದು ಅನ್ನೋ ನಿಯಮ. ಈಗ ದೇವಸ್ಥಾನ ಇಲ್ಲಿ ಗರ್ಭಗುಡಿ ಪ್ರವೇಶ ಅರ್ಚಕನಿಗೆ ಮಾತ್ರ ಈ ಪ್ರದೇಶದಲ್ಲಿ ಚಾಲ್ತಿ ಇದೆ, ಎಲ್ಲರೂ ಗರ್ಭಗುಡಿ ಹೋಗುವಾಗಿಲ್ಲ ಖಂಡಿತ. ಯಾಕಂದರೆ ಅಲ್ಲಿಯ ಶೌಚ ಅಶುದ್ಧಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ, ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಸೆಕೆ ಇರ್ತದೆ, ಎಲ್ಲರೂ ಒಳಗೆ ನುಗ್ಗಿದ್ರಂತೂ ಅಲ್ಲಿ ಮನುಷ್ಯರು ಖಂಡಿತ ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ಹನಿ ಬೇವರು ಗರ್ಭಗುಡಿಯಲ್ಲಿ ಬಿದ್ದರೂ ಕೂಡ ಶುದ್ಧಿ ಮಾಡಿಕೊಳ್ಬೇಕು ಅಂತ ಆಗಮಶಾಸ್ತ್ರ ಹೇಳ್ತದೆ. ಇದೆಲ್ಲ ಸಮಸ್ಯೆಗಳಿಂದ ಮಾಡಿದ್ದಾರೆ. ಹಾಗೆ ಇಂದಿಂಥ ಕೆಲವೆಲ್ಲ ಆಚರಣೆಗಳೆಲ್ಲ ಅಷ್ಟೇ, ಅಶುದ್ಧಿ ಆಗಬಾರದು ಅನ್ನುವ ಕಾರಣ. ನೀವು ಅಶುದ್ಧಿ ಅಂತ ಹೇಳೋ ಅರ್ಥ ಅಲ್ಲ, ಅಶುದ್ಧಿ ಆಗಬಾರದು ಅನ್ನೋದು ಆಗಮನ ನಿಯಮ. ಒಳಗಿನ ನಡೆ ಅಥವಾ ಸುಖನಾಸಿ ಹೀಗೆ ಬೇರೆ ಬೇರೆ ಪ್ರದೇಶಗಳನ್ನು ಹೇಳುತ್ತೆ. ಆಯಾ ಪರಿಸರ ಎಷ್ಟೆಷ್ಟು ಶುದ್ಧಿ ಇರಬೇಕು ಅನ್ನೋದು ಕೂಡ ಹೇಳ್ತದೆ. ಆ ಶುದ್ಧಿಯನ್ನು ಹೇಳುವಾಗ ಶುದ್ಧತೆಯ ಪ್ರಧಾನತೆಯನ್ನು ಕೊಟ್ಟು ಹೇಳುತ್ತೆ ಬಿಟ್ಟರೆ, ಒಬ್ಬ ಸೂತ್ರದವನು ಬಂದರೆ ಅಶುದ್ಧಿ ಆಗತ್ತೆ ಅಂತಲ್ಲೇನು ಹೇಳಿಲ್ಲ. ಆದರೆ ಸಮಾಜದಲ್ಲಿ ಸೂತ್ರದವನು ಅಶುದ್ಧಿ ಅನ್ನೋದು ಇತ್ತಲ್ಲ, ಹಾಗಾಗಿ ನೀನು ಬರಬೇಡ ಅನ್ನೋದು ಬಂದದ್ದು ವಾಕ್ಯ ಕಡೆಗೆ. ಅಲ್ಲಿ ಹೇಳಿದ ವಾಕ್ಯ ಶುದ್ಧತೆ ಎಷ್ಟೆಷ್ಟು ಇರಬೇಕು, ಎಷ್ಟೆಷ್ಟು ಶುದ್ಧತೆ ಪವಿತ್ರತೆಯಿಂದ ಪ್ರಾಕಾರವನ್ನು ಉಳಿಸಿಕೊಳ್ಬೇಕು ಅಂತ ಹೇಳೋದು. ಅದು ಬಿಟ್ಟು ಯಾವ ವ್ಯಕ್ತಿಯನ್ನು ಹೇಳಿಲ್ಲ, ಅಥವಾ ಮನೆಯಲ್ಲಿ ಯಾವ ಮನೆಯಲ್ಲಿ ಒಂದು ಸಾವಾಗಿದ್ದ ಅವು ಬಂದಾಗ ಶುದ್ಧಿ ಆಗುತ್ತೆ ಅಂತೇನು ಹೇಳಿದ್ದಲ್ಲ. ಶುದ್ಧತೆಯ ಪ್ರವೃತ್ತಿಯನ್ನು ಹೇಳುವಾಗ ಸಾಮಾಜಿಕವಾಗಿ ನಿಮ್ಮ ಮನೆಯಲ್ಲಿ ಸಾವಾಗಿ ನೀವು ಅಶುದ್ಧಿ ಅನ್ನೋದು ಸಮಾಜ ನಿಮ್ಮನ್ನು ನಿರ್ಬಂಧಿಸಿದ ಮೇಲೆ ನೀನು ಇಲ್ಲಿ ಬಂದರೆ ಅಶುದ್ಧಿ ಆಗೋದಿಲ್ಲಕ್ಕೆ ಬರಬೇಡ ಅಂದರು. ಅದು ಬಂದದ್ದು ಹಾಗೆ ಆಗಮದಲ್ಲಿ ಅದನ್ನು ಹೇಳಿದ್ದಲ್ಲ. ನಂತರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಬಂದಾಗ ನೀನು ಅಶುದ್ಧಿ ಅಲ್ಲ, ಆಗ ದೇವಸ್ಥಾನ ಬರಬೇಡ ಇವತ್ತು ಅಂತ ಹೇಳಿದ್ದಿದೆ. ಅದಕ್ಕೆ ಆಗಮ ಜವಾಬ್ದಾರ ಅಲ್ಲ, ಆಗಮ ಮಾತ್ರ ಸ್ಪಷ್ಟಪಡಿಸುತ್ತೆ. ದೇವಾಲಯಕ್ಕೆ ಬರುವ ಭಕ್ತನ ಮನಸ್ಸು ಶುದ್ಧಿಯಾಗಿರಬೇಕು, ಅವನು ಆ ಸದಾಚಾರವನ್ನು ರೂಢಿಸಿಕೊಂಡವನಾಗಿರಬೇಕು. ಸದಾಚಾರ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸಹಜ ಬೇಗ ಏಳುವ ಪದ್ಧತಿ, ನಂತರ ಸಹಜ ಶೌಚಾದಿಗಳನ್ನು ಮಾಡಿಕೊಳ್ಳುವಂಥದ್ದು, ಸ್ನಾನ ಇವೆಲ್ಲ ಸಹಜ ಶೌಚಗಳ ಭಾಗ, ಅದನ್ನು ಮಾಡಬೇಕು. ಅವನು ಸಾಧ್ಯವಾದಷ್ಟು ದೇವಭಕ್ತನಾಗಿರಬೇಕು, ಅವನ ದೇವರ ಪೂಜೆ ಇತ್ಯಾದಿ ಮಾಡಬೇಕು. ನಂತರ ಅವನು ದೇವಾಲಯಕ್ಕೆ ಬಂದರೆ ಅವನಿಗೆ ಯಾವುದೇ ಪ್ರವೇಶ ನಿರ್ಬಂಧ ಇಲ್ಲ, ಸದಾಚಾರನ ಹೊಂದಿದವನಾಗಿರಬೇಕು, ಇದನ್ನು ಗೌರವಿಸುವನಾಗಿರಬೇಕು, ಅವನಿಗೆ ದೇವಾಲಯಕ್ಕೆ ಪ್ರವೇಶ ಇದೆ. ಅದು ಆಗಮ ಹೇಳಿದ ವಿಧಾನ. ಅದರ ಸಾಮಾನ್ಯ ಎಲ್ಲ ಶಾಸ್ತ್ರಗಳು ಕೂಡ ಈ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅದರದ್ದೇ ನಿರ್ಬಂಧ ಹೇಳ್ತೇವೆ. ಜ್ಯೋತಿಷ್ಯ ಅಂತ ಹೇಳುವಾಗ ಜ್ಯೋತಿಷ್ಯಲ್ಲಿ ಮೊದಲು ಪ್ರಾರಂಭ ಶ್ಲೋಕ ಇರುವುದೇ ಅದು, ಜ್ಯೋತಿಷ್ಯವನ್ನು ಗೌರವಿಸುವನು, ಇಲ್ಲದೆ ಅವನಿಗೆ ಪ್ರಶ್ನೆ ಹೇಳಬೇಡ ಅಂತ ಹೇಳ್ಬಿಡುತ್ತೆ ಅಷ್ಟು. ಅವ ಕುಹಕನೋ ಚಿಂತಕನೋ ಈ ರೀತಿಯಲ್ಲಿ ಬಂದು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಹೇಳಬೇಡ, ಅಗತ್ಯ ಇಲ್ಲ ನನಗೆ. ಅವನಿಗೆ ಜ್ಯೋತಿಷ್ಯಾತ್ರ ನಂಬಿಕೆ ಇದ್ದರೆ ಅವನಿಗೆ ನೀನು ಜ್ಯೋತಿಷ್ಯ ಹೇಳುವಂತ ಸ್ಪಷ್ಟಪಡಿಸುತ್ತೆ. ಅಲ್ಲಿ ಯಾರೋ ಪರೀಕ್ಷೆ ಮಾಡೋಕೆ ಬರೋದು ಅನ್ನೋ ಪ್ರಶ್ನೆ ಇಲ್ಲ. ಹಾಗೆ ಯಾವ ಶಾಸ್ತ್ರಗಳಾದರೂ ತನ್ನ ಒಂದು ಬದ್ಧತೆ ಅದರ ರಕ್ಷಣೆ ದೃಷ್ಟಿಯಿಂದ ಮೊದಲು ಅದನ್ನು ನಿರ್ಬಂಧ ಮಾಡಿಕೊಂಡಿರುತ್ತೆ. ಹಾಗೆ ಇಲ್ಲೂ ಆಗಮ ಹೇಳಿದ್ದಷ್ಟೇ, ಇಷ್ಟೇ ಪ್ರಾಕಾರಗಳ ಇಷ್ಟಿಷ್ಟು ನಿಯಮಗಳಿದೆ, ಈ ನಿಯಮಗಳಿಗೆ ಅಶುದ್ಧಿ ಆಗದಂತೆ ಕಾಯ್ದುಕೊಂಡು ಬರಬೇಕಾದ ನಿಯಮ ಆಗಮದ ನಿಯಮ ಅಂತ. ಆಗ ಅದನ್ನು ನಿರ್ವಹಿಸುವವರು ಏನಾಗುತ್ತೆ, ಅಶುದ್ಧಿ ಯಾವುದು ಅಂತ ಕಲ್ಪನೆ ಸ್ಪಷ್ಟವಾಗದಿದ್ದಾಗ ನಿಮ್ಮನ್ನು ಅಶುದ್ಧಿ ಅಂತ ಸಮಾಜ ತಿರಸ್ಕರಿಸಿದೆ, ಆದರೆ ನೀನು ಅಶುದ್ಧಿ, ನೀವು ಒಳಗೆ ಬರಬೇಡ, 10 ದಿವಸ ಕಳೆದ ಮೇಲೆ ಬಾ ಅಂತ ಹೇಳಿ ಆದೇಶ ಕೊಟ್ಟರೆ ಅದು ಆಡಳಿತ ಮಂಡಳಿಯ ತಪ್ಪು ಅಲ್ಲ, ಅಥವಾ ಆಗಮ ತಪ್ಪು ಅಲ್ಲ, ಸಮಾಜ ನಿರ್ಮಿಸಿದ ವ್ಯವಸ್ಥೆ. ಸಮಾಜವನ್ನು ಪರಿಷ್ಕರಿಸಿ ಬಿಡಿ, ಸರಿಪಡಿಸಿ, ಆಗ ಸಮಸ್ಯೆ ಇಲ್ಲ. ಆದರೆ ಸಮಾಜ ಆಚರಿಸ್ತಾ ಇರುವಾಗ ಒಬ್ಬ ಬಂದು ನಾನು ಶುದ್ಧಿಯೇ ಅಂತ ಹೇಳಿಕೊಂಡು ನುಗ್ಗಿ ಹೋದರೆ ಅಂತ ಸಮಯದಲ್ಲಿ ಬಂದೆ ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ಆ ರೀತಿಯ ಪರಿವರ್ತನೆ ಆಗಬೇಕಾದ್ರೆ ಒಂದಿಷ್ಟು ಕ್ರಾಂತಿ ಆಗಬೇಕು. ಈಗ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ,
ಅಕಸ್ಮಾತ್ ಅಶೌಚದಲ್ಲಿ ದೇವಾಲಯಕ್ಕೆ ಹೋದರೆ ದೇವಸ್ಥಾನ ಅಶುದ್ಧಿ ಆಗತ್ತೆ ಅಂತ ಹೇಳೋದು ಏನಾದ್ರು ಕೇರಳದಿಂದ ಬರ್ತಾರಲ್ಲ ಅಷ್ಟಮಂಗಲ ಪ್ರಶ್ನೆ ಹಾಕೋರು, ಅವ್ರು ಹೇಳಿದ್ರೆ ಗೊತ್ತಾಗೋದು, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಆದರೆ ಜನರಿಗೆ ಭಯ ಹುಟ್ಟೋಗಿದೆ, ನಾನು ಅಶುದ್ಧಿ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನನಗೆ ಸಾವಾಗ್ಬಿಡುತ್ತೆ ಅನ್ನೋಷ್ಟು ಜೀವ ಭಯ ಮಟ್ಟಿ ಹುಟ್ಟಿ ಹೋಗಿದೆ. ಅದು ಹೋಗಲಾಡಿಸ್ಬೇಕಾದ್ರೂ ಒಂದಿಷ್ಟು ಕ್ರಾಂತಿ ಆಗಬೇಕು, ಏನಾಗೋದಿಲ್ಲ ಅನ್ನೋದು ಜನರಿಗೆ ತೋರಿಸ್ಬೇಕು. ಕ್ರಾಂತಿ ಮಾಡಿದರೆ ತಪ್ಪಲ್ಲ, ಆದರೆ ಆ ಕ್ರಾಂತಿ ಮಾಡೋ ಉದ್ದೇಶದಿಂದಲೇ ಯಾವುದೇ ವಿಪ್ಲವ ವಿವಾದಕ್ಕೆ ಹೋಗುವ ಕ್ರಾಂತಿ ಮಾಡಬೇಡಿ. ಪರಸ್ಪರ ಸಹಕಾರದಿಂದ ಕ್ರಾಂತಿ ಮಾಡಿ, ಕ್ರಾಂತಿಯು ಒಳ್ಳೆಯದೆ, ಕ್ರಾಂತಿಯು ವಿವಾದವಾಗಿ ಯುದ್ಧ ಆಗುವ ಕ್ರಾಂತಿ ಬೇಡ. ಪರಸ್ಪರ ಸಹಕಾರದಿಂದ ಅದೇ ಕ್ರಾಂತಿ ಮಾಡೋಕ್ಕಾಗತ್ತೆ. ಆ ಕ್ರಾಂತಿಯನ್ನು ಮಾಡಿ ಪರಿವರ್ತನೆ ಮಾಡಿ ತೋರಿಸಿ, ಖಂಡಿತ ದೋಷ ಇಲ್ಲ, ಆಗಮ ನಿಷೇಧಿಸಿಲ್ಲ. ಆದರೆ ಕೇರಳದವರು ಬಂದು ಹೇಳಲಿಕ್ಕೆ ಅವರಿಗೆ ಆಧಾರ ಯಾವುದು ನಿಮಗದು? ಅದೇ ಆಶಾದಿಂದ ಆಧಾರವೂ ಇಲ್ಲ. ಯಾವುದೋ ಪ್ರದೇಶದ ಜ್ಯೋತಿಷಿ ಬಂದು ಇಲ್ಲಿ ನಿಮ್ಮಲ್ಲಿ ಅಶೌಚಗಳು ಹೋಗಿದ್ದಾರೆ, ಅಶುದ್ಧಿ ಆಗಿದೆ ಹಾಗೆ ಹೀಗೆ ಹೇಳಿದರೆ ಅದು ಖಂಡಿತ ಅವರ ಕಲ್ಪನೆ, ಸತ್ಯ ಅಲ್ಲ. ಹೇಳ್ಬೋದು, ಹೇಗೆ ಹೇಳ್ತಾರಂದರೆ ವಾಕ್ ಸ್ವಾತಂತ್ರ್ಯ ಇದೆ, ಅವ್ರು ಹೇಳಿದ್ದಕ್ಕೆ ನೀವು ಹೇಳಿದ್ದ ಅಲ್ಲ ಅಲ್ಲ ಅಂತ ಹೇಳಿ ಕೇಳಿ ಯಾವುದೇ ರೀತಿಯಲ್ಲಿ ಅವ್ರಿಗೆ ಪರಿಹಾರ ಕೊಡೋದಕ್ಕೆ ಅವ್ರು ಬದ್ಧರೂ ಅಲ್ಲ. ಅವ್ರು ಹೇಳಿ ಹೋಗೋದು ಮಾತ್ರ, ನಂತರ ಅಲ್ಲಿ ಪರಿಹಾರ ಆಗಿಲ್ಲ ಅಂದರೂ ಅಥವಾ ಇದಕ್ಕೂ ಅವ್ರು ಜವಾಬ್ದಾರ ಅಲ್ಲ. ಹಾಗಾಗಿ ಹೇಳುವ ಅಧಿಕಾರ ಇದೆ, ಹೇಳ್ತಾರೆ. ನೀವು ಕರೆಸಿರ್ತೀರಿ, ಅದ್ಧೂರಿಯ ದಕ್ಷಿಣೆ ಕೊಡ್ತೀರಿ, ಹಾಗಾಗಿ ಅವ್ರು ಏನಾದ್ರು ಹೇಳಲೇಬೇಕು. ನಿಮಗೆ ಬಾಧಕಗಳ ಸಮಸ್ಯೆ ಹೇಳಿದಿದ್ರೆ, ಏನು ಹೇಳಿದಿದ್ರೆ ದಕ್ಷಿಣೆ ಕೊಡೋಕೆ ನಿಮಗೆ ಮನಸ್ಸಿಗೆ ಬರುತ್ತಾ? ಅದಕ್ಕೆ ಒಂದಿಷ್ಟು ಅಕರಾಳ ವಿಕರಾಳ ದೋಷವನ್ನು ಹೇಳಿ ದಕ್ಷಿಣೆ ತಗೊಂಡು ಹೋಗೋದು ಪದ್ಧತಿಯಾಗಿದೆ. ಅದು ಈ ಪ್ರದೇಶಕ್ಕೆ ಖಂಡಿತ ಸೂಕ್ತವೂ ಅಲ್ಲ, ಅದನ್ನು ಹೇಳ್ತಾರೆ. ನಾನು ಹೇಳಿದ್ದಲ್ಲ, ನಾನು ಮಾತ್ರ ಹೇಳಿದ್ದಲ್ಲ, ನಿಮ್ಮ ಗುರುರಾಜ್ ಭಟ್ರು ಇಲ್ಲಿನ ಇತಿಹಾಸ ಸಂಶೋಧನೆ ಮಾಡಿ ಅವರು ಹೇಳಿದ್ದಾರೆ. ಈ ಪ್ರಶ್ನೆ ಮಾರ್ಗ ಗ್ರಂಥವನ್ನು ಕನ್ನಡದಲ್ಲಿ ಪ್ರಕಟಿಸಿದವರು ಕಬ್ಬ್ಯಾಡಿ ಜೋಶರು, ಅವರು ಹೇಳಿದ್ದಾರೆ ಈ ಅಷ್ಟಮಂಗಲ ಪ್ರಶ್ನೆ ಅಂತೇಳಿ ಅಲ್ಲಿನವ್ರು ಬಂದು ಮೋಸ ಮಾಡ್ತಿದ್ದಾರೆ, ಲಂಬೇಡಿ ಅಂತ ಬರೆದಿದ್ದಾರೆ. ಅವ್ರ ಪುಸ್ತಕದಲ್ಲಿ ನೋಡಿಬೇಕಾದ್ರೆ ಅವ್ರ ಪುಸ್ತಕದಲ್ಲೇ ಇದೆ. 8-10 ದಿವಸ ಸುಮ್ಮನೆ ಅನಾವಶ್ಯಕವಾಗಿ ಕಾಲ ಕಳೀತಾರೆ ಹಣ ತಗೊಂಡು ಹೋಗೋದಕ್ಕೆ, ಆ ರೀತಿ ವಿಮರ್ಶೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆಗಮಶಾಸ್ತ್ರ ಹೇಳಿದಂತೆ ಹೋಗಬೇಕೇ ವಿನಃ ಪ್ರಶ್ನೆಯಿಂದ ಹೋಗೋದಲ್ಲ ಅಂತ ಸ್ಪಷ್ಟವಾಗಿ ಅವರು ಕೂಡ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ. ಹೀಗೆ ತುಂಬ ಜನ ಈ ಕಡೆ ಚಿಂತಕ ಅದನ್ನು ವಿರೋಧಿಸಿದ್ದಾರೆ. ಆದರೂ ಏನು ಹೊಟ್ಟೆ ಹೊರಗೊಳ್ಳೋಕೆ ಬೇಕಾಗುತ್ತೆ ದಾರಿ, ಆದರೆ ಇಟ್ಕೊಂಡಿದ್ದೇವೆ ಅಷ್ಟೇ. ಸ್ವಾಮೀಜಿ, ನೀವು ಮೊನ್ನೆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಪ್ರದಕ್ಷಿಣೆಯಾಗಿ ಸೊತ್ತು ಬಂದರೆ ಮಾತ್ರ ಒಳ್ಳೆಯದು, ಅಪ್ರದಕ್ಷಿಣೆಯಾಗಿ ಬರಬಾರ್ದು ಅಂತ. ಆದರೆ ಕೆಲವು ಶಿವ ದೇವಸ್ಥಾನದಲ್ಲಿ ನಾವು ನೋಡಿದಾಗೆ ಅರ್ಧ ಸುತ್ತು ಮಾತ್ರ ಹೋಗ್ತೇವೆ, ಉಳಿದ ಸುತ್ತು ಅಪ್ರದಕ್ಷಿಣೆಯಾಗಿ ಬರ್ತವೆ. ಇದು ಆಗಮಕ್ಕೆ ಸಂಬಂಧಪಟ್ಟದ ಅಥವಾ ಹೇಗೆ? ಅದು ಔಷಧಿಗೆ ಅಧಿಪತಿ ಈಶ್ವರನೇ, ಔಷಧಿಗಳಿಗೆ ಈಶ್ವರನೇ ಅಧಿಪತಿ. ಹಿಂದೆ ಚಿಕಿತ್ಸಾಲಯವಾಗಿ ಶಿವಾಲಯಗಳನ್ನು ಕಟ್ತಾ ಇದ್ರು ಕೆಲವು ಭಾಗದಲ್ಲಿ. ಅಲ್ಲಿ ಪಶುಪತಿ ದೇವರು ಈಶ್ವರ ಅಂದರೆ ಪಶುಪತಿಯ ರೂಪದಲ್ಲಿ ಆರಾಧನೆ ಆಗ್ತಿತ್ತು. ಅಲ್ಲಿ ಲಿಂಗ ಮತ್ತು ಒಳಪ್ರಾಕಾರದಷ್ಟು ಭಾಗ ಕೆಳಗೆ ದೊಡ್ಡ ಒಂದು ಚಾವಡಿ, ಗರ್ಭಗುಡಿಯ ನಾಳ ಮಾತ್ರ ಮೇಲೆ ಹೋಗಿಬಿಟ್ರೆ ಮತ್ತೆ ಫುಲ್ಲು ಕೆಳಗೆ ಅಡಿ ಹಾಲು ಇರ್ತದೆ, ದೊಡ್ಡ ಹಾಲು ಇರ್ತದೆ. ಹೀಗೆ ಒಂದು ದೊಡ್ಡ ಪ್ರದೇಶ ಇರ್ತದೆ. ಅಲ್ಲಿ ಕೆಲವೊಂದಿಷ್ಟು ರೋಗಗಳಿಗೆ ಬಹಳ ಸರಳವಾಗಿ ಚಿಕಿತ್ಸೆ ಕೊಡೋಕ್ಕಾಗ್ತದೆ, ಆ ವ್ಯವಸ್ಥೆ ಮಾಡಿದರು. ಅದರ ಬಿರಡೆ ಇದ್ದದ್ದು ನಿಮ್ಮ ಈಗ ಅರ್ಧ ಸುತ್ತು ಬಂದು ಚಂಡೇಶ್ವರ ಸುತ್ತಿ ವಾಪಸ್ ಹೋಗ್ತಾರಲ್ಲ, ಅದು ಕೆಳಗೆ ಹೋಗೋ ದಾರಿ ಬಿರಡೆ ಇದ್ದದ್ದು. ಅದನ್ನು ತಿರುಗಿಸಿದ್ರೆ ಕೆಳಗೆ ಹೋಗೋದಕ್ಕೆ ಮೆಟ್ಲು ಸಿಗುತ್ತೆ, ಮೆಟ್ಲಲ್ಲಿ ರೋಗಿಗಳನ್ನ ಕೆಳಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಇಟ್ಟು ಮೇಲೆ ಆಗತಕ್ಕಂಥ ರುದ್ರಪಾರಾಯಣ ಇತ್ಯಾದಿಗಳ ತರಂಗಗಳನ್ನು ಸಂಯೋಜಿಸಿ ಚಿಕಿತ್ಸೆ ಕೊಡ್ತಾಯಿದ್ರು, ಯಾವುದೇ ವೆಚ್ಚ ಇರ್ತಿರಲಿಲ್ಲ. ಮನೋರೋಗಗಳಿಗಂತೂ ಬಹಳ ಉತ್ತಮವಾದ ಚಿಕಿತ್ಸೆಯಾಗಿತ್ತು ಅದು. ಅದು ಪಶುಪತಿ ಕಲ್ಪದಲ್ಲಿ ಪ್ರತಿಷ್ಠೆಯಾದ ದೇವಸ್ಥಾನದಲ್ಲಿ ಮಾತ್ರ. ನಂತರ ಅದರ ನ್ಯಾಸರೂಪವಾಗಿ ಇಡೋದು ಬಂತು. ಎಲ್ಲ ಶಿವಾಲಯಗಳಲ್ಲೂ ತಂತ್ರೋಕ್ತವಾಗಿ ಬಲಿ ಎಲ್ಲಗಳನ್ನು ಪ್ರತಿಷ್ಠೆ ಮಾಡುವಾಗ ಚಂಡೇಶ್ವರ ಅಂತ ಅಲ್ಲಿ ಒಂದು ಇಡೋದು ಬಂತು. ಆ ಪಶುಪತಿ ಇದ್ದಾಗ ಏನು ಹೇಳಿದರೆ ಆ ಕಲ್ಲಿನ ಮೇಲೆ ಓಡಾಡೋಕೆ ಆಗೋದಿಲ್ಲ. ಯಾವುದು ಬಾಗಿಲಿನ ಕಲ್ಲಿತ್ತಲ್ಲ, ಅದು ಬಿರಡೆ ತಿರುಗಿಸಿದ್ರೆ ಮೇಲೆ ಬರ್ತದೆ, ಬಿರಡೆ ತಿರುಗಿಸಿದ್ರೆ ಕೆಳಕ್ಕೆ ಹೋಗುತ್ತೆ. ಆದರೆ ಅದ್ರ ಮೇಲೆ ಓಡಾಡಿದಾಗ ಅಕಸ್ಮಾತ್ ಕೆಳಗೆ ಹೋದ್ರೆ ಕೆಳಗೆ ಬೀಳ್ತಾರೆ ಅವರು, ಅದಕ್ಕೆ ಅದ್ರ ಮೇಲೆ ಓಡಾಡೋದಿಲ್ಲ ಅಂತ ಅಲ್ಲಿವರೆಗೆ ಬಂದು ವಾಪಸ್ ಹೋಗೋದು ಪಶುಪತಿಯಲ್ಲಿ ಮಾತ್ರ ಇದ್ದದ್ದು. ಈ ನ್ಯಾಸ ಇದ್ದಲ್ಲೆಲ್ಲ ಓಡಾಡಬಾರ್ದಂತೇನಿಲ್ಲ, ಆದರೆ ಅಲ್ಲಿ ಇತ್ತಲ್ಲ, ಹಾಗಾಗಿ ಇಲ್ಲೂ ಅದನ್ನು ನ್ಯಾಸ ಹೋಗ್ಬಿಟ್ಟು ಅದಕ್ಕೆ ಅಲ್ಲಿ ಏನು ಮಾಡಿದ್ರು ಇಲ್ಲಿಂದ ವಾಪಸ್ ತಿರುಗಿ ಹೋಗೋದು ಬಂತು. ಅದು ಖಂಡಿತ ಪೂರ್ಣ ಅಲ್ಲ, ಪೂರ್ಣ ಪ್ರದಕ್ಷಿಣೆ ಬರಬೇಕು. ಅಲ್ಲಿ ಯಾವುದೋ ಒಂದು ಆಡಳಿತ ಮಂಡಳಿ ಇದೆ, ಅದು ನಿರ್ದೇಶಿಸಿದೆ ಅಂದರೆ ಅಲ್ಲಿ ಹೋದರೆ ಅನಿವಾರ್ಯ ನೀವು ವಾಪಸ್ ತಿರುಗಿ ಬನ್ನಿ, ಜಗಳ ಬೇಡ ಅಥವಾ ಹೋಗಬೇಡಿ, ನೀವು ನಿಮ್ಮ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಬನ್ನಿ ಅಷ್ಟೇ.
ಸ್ವಾಮೀಜಿ, ಮತ್ತೆ ಆ ಶಿವ ದೇವಸ್ಥಾನಗಳಲ್ಲಿ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾರಲ್ಲ, ಪೂಜೆ ಸಾಲಿಗ್ರಾಮಕ್ಕೆ ಅಂತ ಹೇಳ್ತಾರೆ, ಶಾಲಾಗ್ರಾಮಕ್ಕೆ ಶಿವನಿಗಲ್ಲ ಅಂತ. ಅಂತರ್ಗತ ಅವೆಲ್ಲ ಇತ್ತೀಚೆಗೆ ಹುಟ್ಟಿಕೊಂಡಂತ ಕೆಲವೊಂದಿಷ್ಟು ಸಮಸ್ಯೆಗಳು, ಅದೇನು ಯಾವುದು ಆಗಮಶಾಸ್ತ್ರ ಸಂಬಂಧಪಟ್ಟದ್ದಲ್ಲ. ಶಿವಲಿಂಗವನ್ನು ನೇರವಾಗಿ ಪೂಜೆ ಮಾಡಬಾರ್ದಂತ ಎಲ್ಲೂ ಇಲ್ಲ. ಎಲ್ಲ ದೇವರು ಇರುವ ಸ್ವರೂಪ ಅದೇ ಮೊದಲು, ನಂತರ ಅದಕ್ಕೆ ಆಕಾರ ಕೊಟ್ಟಾಗ ಬೇರೆ ಬೇರೆ ನಾಮಕರಣ. ಅಷ್ಟು ಬಿಟ್ಟು ಇರುವುದೆಲ್ಲ ಸ್ಥಾಳವಾಗಲಿ ಭರ್ಗವಾಗಲಿ ಅವೆಲ್ಲ ಸ್ವರೂಪ ನಿರಾಕಾರ, ಎಲ್ಲ ದೇವರು ನಿರಾಕಾರ ಸ್ವರೂಪೇ. ನಂತರ ಅದಕ್ಕೆ ಆಕಾರ ಕೊಟ್ಟು ರೂಪ ಕೊಡುವಂಥದ್ದು. ಅದಕ್ಕೆ ಮತ್ತೊಂದು ಆ ರೀತಿಯ ನಿರಾಕಾರ ಸ್ವರೂಪದ ಸಾಲಿಗ್ರಾಮ ಇಡಬೇಕಾದ ಅಗತ್ಯ ಇಲ್ಲ. ಗೊತ್ತಾಯ್ತಲ್ಲ, ಅಲ್ಲಿಗೆ ಸಾಲಿಗ್ರಾಮ ಇಡೋದು ನಿರಾಕಾರ ಸ್ವರೂಪ ಅಂಥೇಳಿ. ಮತ್ತೊಂದು ನಿರಾಕಾರ ಯಾಕೆ ಇಡೋದು? ಶಿವಲಿಂಗ ಅಲ್ಲಿ ನಿರಾಕಾರ ಇದ್ದಾನೆ, ಆಕಾರ ಇಲ್ಲ ತಾನೆ, ಮತ್ತೊಂದು ಸಾಲಿಗ್ರಾಮ ಯಾಕೆ ಇಡಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಆಗಮದಲ್ಲಿ ಅದಕ್ಕೆ ಮತ್ತೆ ಹೆಚ್ಚಿನ ವಿಶೇಷ ಯಾವುದೇ ಮಹತ್ವ ಕೊಟ್ಟಿಲ್ಲ, ಯಾಕಂದರೆ ಆಗಮಶಾಸ್ತ್ರ ಬರೆಯುವ ಕಾಲದಲ್ಲಿ ಇವೆಲ್ಲ ಸಮಸ್ಯೆ ಇರಲಿಲ್ಲ. ನಂತರ ಹುಟ್ಟಿಕೊಂಡ ಸಮಸ್ಯೆಗಳಿಗೆ ಯಾರ್ಯಾರು ತಾತ್ಕಾಲಿಕ ಪರಿಹಾರದ ವಿಧಿಯನ್ನು ಹೇಳಿದಾಗಲೂ ಕೂಡ ಹೇಳೋದಷ್ಟೇ ಅಂದರೆ ಶಿವಲಿಂಗವೇ ನಿರಾಕಾರ ಅಂದರೆ ಮತ್ತು ಸಾಲಿಗ್ರಾಮ ಅಲ್ಲಿ ಪ್ರಸ್ತುತ ಅಲ್ಲ, ಮತ್ತು ಎರಡು ನಿರಾಕಾರ ಇಟ್ಟಾಗ ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಶಿವಲಿಂಗವೂ ನಿರಾಕಾರ, ಸಾಲಿಗ್ರಾಮ ನಿರಾಕಾರ, ಎರಡು ಒಟ್ಟಿಟ್ಟರೆ ಏನಾಗುತ್ತೆ? ಏನೂ ಆಗೋದಿಲ್ಲ, ಅದರ ಅಗತ್ಯವೂ ಇಲ್ಲ, ಎರಡು ಒಂದೇ. ಅದು ನಂತರ ಇತ್ತೀಚೆಗೆ ಹುಟ್ಟಿಕೊಂಡ ಕೆಲವೊಂದಿಷ್ಟು ಅವರವರದ್ದಾದ ಹೆಚ್ಚುಗಾರಿಕೆ ತೋರಿಸುವ ಪ್ರಯತ್ನಗಳು, ಅದು ಬಿಟ್ಟರೆ ಸತ್ಯ ಅಲ್ಲ. ನಿನ್ನೆ ಯಾರು ನಮ್ಮ ವಿದೇಶಕ್ಕೆ ಹೋಗಿ ಸುತ್ತಿ ಬಂದ ಶ್ರೀನಾಥ್ ಅವರು ಕೇಳ್ತಾ ಇದ್ರು, ವಿದೇಶದಲ್ಲಿ ಒಂದು ಕ್ಷೇತ್ರ ಇದೆ, ಅದು ಈಶ್ವರಾಲಯ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಹಾಗೆ ಒಂದಿಷ್ಟು ದಿನ ಅದು ಮೊಹಮ್ಮದಿಯರ ದೈವಿಕ ನಂಬಿಕೆಯ ಕ್ಷೇತ್ರ ಅಂತ ಹೇಳ್ತಾರೆ, ಅಲ್ಲಿ ಅಪ್ರದಕ್ಷಿಣವಾಗಿ ಸುತ್ತಾರೆ, ಅದು ಸರಿಯೇ ಅಂತ ಇವ್ರು ಕೇಳಿದ್ರು. ಅದು ಹೇಗೆ ಇರಲಿ, ಒಂದು ನಿರ್ಮಾಣ, ಒಂದು ಕಟ್ಟಡ ಅಂತೂ ಇದೆ, ಅಲ್ಲಿ ಒಳಗೇನಿದೆ ಅನ್ನೋದು ಮುಖ್ಯವಲ್ಲ. ಯಾವುದೇ ಒಂದು ನಿರ್ಮಾಣ ಕಟ್ಟಡವೇ ಇದ್ದರೂ ಅಲ್ಲಿ ಅಪ್ರದಕ್ಷಿಣವಾಗಿ ಸುತ್ತಾ ಇದ್ದರೆ ಆ ಒಂದು ನಂಬಿಕೆಯನ್ನು ಬೆಳೆಸಿಕೊಂಡು ಬಂದ ಮನುಷ್ಯನ ಮನಸ್ಸೆಲ್ಲವೂ ಕ್ರೂರವಾಗ್ತಾ ಹೋಗುತ್ತೆ. ಅಪ್ರದಕ್ಷಿಣೆ ತೊರಗಿದೆ, ಅದೇ ಪ್ರದಕ್ಷಿಣೆ ತೊರಗಿದ್ರೆ ಶಾಂತವಾಗ್ತಾ ಸುಪ್ತವಾಗ್ತಾ ಹೋಗುತ್ತೆ. ಅದನ್ನು ಮೊನ್ನೆ ವಿವರಿಸಿದ್ದೇನೆ ಪ್ರದಕ್ಷಿಣೆಯ ಪರಿಣಾಮ ಏನು ಅಂತ. ಕ್ರೂರವಾಗ್ತಾ ಹೋಗುತ್ತೆ ಅಂತ ಹೇಳೋದಕ್ಕಿಂತ ಬೇರೆ ಏನಾದ್ರು ಆಧಾರ ಬೇಕಾ ನಿಮಗೆ? ಸಿಕ್ಕಿದೆ ತಾನೆ, ಹಾಗೇ ಕ್ರೂರವಾಗಲಿ, ಅದಕ್ಕೊಂದು ಪರಿಹಾರ ಸಿಕ್ಕತ್ತಾಗ ಕಡೆಗೆ ನೀವು ಹೋಗಿಬಿಟ್ಟು ಬೇಕಾದರೆ ಅಲ್ಲಿಗೆ ನೇಮಕ ನಿಮ್ಮನ್ನೇ ಮಾಡು ಆರಚಕ್ರನ್ನ, ನೀವು ಅಲ್ಲಿ ಹೋಗಿ ಈಶ್ವರನ ರುದ್ರ ಹೇಳಿ ಅಭಿಷೇಕ ಮಾಡ್ಕೊಂಡು ಪ್ರದಕ್ಷಿಣೆ ಸುತ್ತಿ ಸರಿ ಮಾಡಿ. ಈಗ ಒಂದ್ಸರಿ ತೀರ್ಮಾನ ಆಗಲಿ, ಅಲ್ಲಿವರೆಗೆ ಅವರು ಅಪ್ರದಕ್ಷಿಣೆ ಸುತ್ತಲಿ, ಕ್ರೂರಿಗಳಾಗ್ತಾ ಹೋಗ್ತಾ ಅದೇನು ಮಾಡ್ತಾರೆ ಕ್ರೂರಿಗಳಾದರೆ? ಏನೂ ಆಗೋದಿಲ್ಲ. ರಾವಣ ಎಷ್ಟು ಕ್ರೂರಿಯಾದ, ಎಷ್ಟೆಷ್ಟು ಜನ ರಾಕ್ಷಸರೆಲ್ಲ ಕ್ರೂರಿಗಳಾದರು, ಕಂಸನು ಕ್ರೂರಿಯಾಗಿ ಹುಟ್ಟಿ ಎಷ್ಟು ಸಂಸ್ಥೆ ಕೊಟ್ಟ ಏನಾರು ಆಯ್ತಾ? ಕಡೆಗೆಲ್ಲ ಸರಿ ಆಯ್ತಾನೆ, ಅಲ್ಲಿವರೆಗೆ ಕಾಯುವ. ಪೂಜೆಗೆ ಸುಗಂಧಭರಿತವಾದ ಪುಷ್ಪಗಳನ್ನೇ ಬಳಸಬೇಕಾ ಅಥವಾ ಸುಗಂಧವಿಲ್ಲದ ಸಾಮಾನ್ಯ ಪುಷ್ಪಗಳನ್ನು ಬಳಸಿ ಪೂಜೆ ಮಾಡ್ಬೋದಾ ಅಂತ? ಗಂಧವಿಲ್ಲದನ್ನು ಹೂ ಅಂತ ಹೇಳಿಲ್ಲ ತಂತ್ರಶಾಸ್ತ್ರ. ಯಾವುದು ಗಂಧವಿಲ್ಲ ಅದನ್ನು ಹೂ ಅಂತ ಹೇಳಿಲ್ಲ, ಗೊತ್ತಾಯ್ತಲ್ಲ, ಅದು ಸ್ಪಷ್ಟ. ನೀವು ಸುಗಂಧ ಭರಿತವಾದ ಹೂವನ್ನೇ ಅಂತ ಹೇಳೋ ಪ್ರಶ್ನೆ, ಸುಗಂಧ ಭರಿತವಲ್ಲದ ಹೂವೇ ಅಲ್ಲ, ಅದರಲ್ಲಿ ವಿಶಿಷ್ಟವಾದ ಘ್ರಾಣ ಯೋಗ್ಯವಾದ ಗಂಧವನ್ನು ಹೊಂದಿರಬೇಕಂತ ಹೇಳ್ತೇವೆ. ಘ್ರಾಣ ಯೋಗ್ಯವಲ್ಲದ ಗಂಧ ಹೊಂದಿದ್ದು ಅಲ್ಲ, ಮನಸ್ಸಿಗೆ ಆನಂದ ಕೊಡತಕ್ಕಂಥ ಬುಧ ನೀಡತಕ್ಕಂಥ ಪರಿಮಳ ಇರತಕ್ಕಂಥ ಹೂಗಳು ಮಾತ್ರ ಹೂವುಗಳು, ಉಳಿದ ಹೂವಲ್ಲ. ಗೊತ್ತಾಯ್ತಲ್ಲ, ಹೂವಿನಂತೆ ಇದ್ದದ್ದೆಲ್ಲ ಹೂವು ಆಗುವುದಿಲ್ಲ. ಅಥವಾ ಆಕರ್ಷಕ ಬಣ್ಣಗಳನ್ನು ಹೊಂದಿದೆ ಅಂತ ಹೇಳಿದರೆ ಎಷ್ಟೋ ಎಲೆಗಳು ಬೇರೆ ಬೇರೆ ರೀತಿಯ ಬಣ್ಣದ ಎಲೆಗಳಿದೆ, ಅವೆಲ್ಲ ಹೂ ಆಗತ್ತಾ? ಅಲ್ಲ. ಹಾಗೆ ಬಣ್ಣವೂ ಹೂವಲ್ಲ ಅಥವಾ ಆಕಾರವೂ ಹೂವಲ್ಲ, ಹೂ ಅಂತ ಹೇಳುವುದೇ ಗಂಧ ಕಾರಣದಿಂದ. ಅದರಲ್ಲಿ ಸುಗಂಧವಿರಬೇಕು, ಒಳ್ಳೆ ಆಘ್ರಾಣಿಸಲು ಯೋಗ್ಯ, ಆಘ್ರಾಣ ಯೋಗ್ಯವಾದ ಮನಸ್ಸಿಗೆ ಮುದ ನೀಡತಕ್ಕ ಆನಂದ ನೀಡತಕ್ಕಂಥ ಗಂಧವಿದ್ದವನ್ನು ಮಾತ್ರ ಹೂ ಅಂತ ಹೇಳ್ತದೆ, ಉಳಿದವನು ಹೂ ಅಂತ ಒಪ್ಪುವುದಿಲ್ಲ. ಗೊತ್ತಾಯ್ತಲ್ಲ, ಹಾಗಾಗಿ ಉಳಿದ ಪೂಜೆಗೆ ಇಡಬಾರ್ದು ಇಡಬಹುದು ಅನ್ನೋದು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಬಹಳ ಪ್ರಾಪ್ತ, ಹೀಗೆಲ್ಲ ಸುಮಾರು ಇದು ಬರುತ್ತೆ. ಯಾವ ಹೂವು ಸಿಕ್ಕಿಲ್ಲ, ವಿಗ್ರಹ ಹಾಗೇ ಅಭಿಷೇಕ ಮಾಡಿ ಬೋಳಾಗಿಡೋಕೆ ಮನಸ್ಸಿಗೆ ಒಪ್ಪೋದಿಲ್ಲ, ಏನೋ ಒಂದು ಆಚ್ಛಾದನ ಮಾಡಬೇಕು. ಕಡೆ ಮಾತು ಪತ್ರೆ ಆದರೂ ಹೇಳ್ತಾರೆ, ಹೂವೇ ಸಿಕ್ಕಲ್ಲ ಅಂದರೆ ಪತ್ರೆಯಿಂದಾದರೂ ದೇವರನ್ನು ಒಂದಷ್ಟು ಭಾಗ ಆಚ್ಛಾದನೆ ಮಾಡಿಯೇ ಈ ಥರ ಅಲಂಕಾರ ಪೂಜೆಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಪತ್ರೆಗಳನ್ನಾದರೂ ಬಳಸಿ ಅಥವಾ ಗಂಧ ಇಲ್ಲದ ಹೂ ಆದರೂ ಬಳಸಿ ಇಲ್ಲ ಅಂತಲ್ಲ ಸಾಧ್ಯ. ಆದರೆ ಹೂ ಅಂತ ಹೇಳೋದು ಮಾತ್ರ ಗಂಧ ಇದ್ದದ್ದಕ್ಕೆ ಮಾತ್ರ, ಅದು ಸ್ಪಷ್ಟ. ಇದೆ ಇದೆ
ಅದೇ ಹೇಳಿದ್ದೆ, ಪತ್ರ ಏನಾದರೂ ಆಚ್ಛಾದನೆ ಮಾಡಿ ಅಂತ ಹೇಳುತ್ತೆ. ಅಂದರೆ ಒಂದು ಅಭಿಷೇಕ ಮಾಡಿದ ಮೂರ್ತಿ. ಖಂಡಿತ, ಆದರೆ ಅದು ಕಲ್ಪದಲ್ಲಿ ಹೇಳಿದಂಥ ಕ್ರಮ, ಶ್ರುತಿಯಲ್ಲೂ ಅಲ್ಲ ಸ್ಮೃತಿಯಲ್ಲೂ ಅಲ್ಲ, ಅರ್ಥ ಆಯ್ತಾ? ಕಲ್ಪದಲ್ಲಿ ಒಂದು ಒಂದು ವ್ರತ ಆಚರಿಸುವಾಗ ಆ ವ್ರತದ ಪೂರ್ಣತೆಯನ್ನು ಸಾಧಿಸುವುದು ಹೇಗೆ, ವ್ರತ ಹೇಗೆ ನಿರ್ದೇಶಿಸಲ್ಪಡ್ತು ಅನ್ನೋದನ್ನು ಆಧರಿಸಿ ಆ ವ್ರತದ ಪೂರ್ಣತೆ ಸಾಧಿಸಿ ಏನೇನು ಸಾಧನಗಳು ಬೇಕು ಅನ್ನೋದನ್ನು ಚಿಂತಿಸಿ ಅಲ್ಲಿ ಪತ್ರೆಯನ್ನು ಕೂಡ ಹೇಳ್ತದೆ. ಪತ್ರೆ ಮಾತ್ರ ಅಲ್ಲ, ಅಲ್ಲಿ ತುಂಬ ಬೇರೆ ಬೇರೆ ರೀತಿಯ ಆವರಣಗಳು ಹೇಳ್ತದೆ. ಯಾವ್ಯಾವ ರೀತಿಯ ಆವರಣ ಸಂಯೋಜನೆ ಮಾಡಬೇಕು ಅಷ್ಟ ಆವರಣದವರೆಗೆ ಬೇರೆ ಬೇರೆ ರೀತಿಯ ಆವರಣದಲ್ಲೇ ಹೇಳ್ತದೆ ದೇವತೆಯನ್ನು. ಬರೀ ದೇವತೆ ಪೂಜೆ ಅಲ್ಲ ಅಲ್ಲಿ, ಹೌದಲ್ಲ? ಅದು ಯಾಕೆ? ಆ ವೃತ್ತದ ಸಾಫಲ್ಯತೆಗಾಗಿ, ಆ ಪೂಜೆಯ ಸಾಫಲ್ಯತೆಗಾಗಿ ಕಲ್ಪದಲ್ಲಿ ಉಕ್ತವಾದಂಥ ವಿಧಾನ. ಈಗ ಸಾವಿತ್ರ ಕಲ್ಪದಲ್ಲಿ ಪೂಜೆ ವಿಧಾನ ಒಂದಿತ್ತು, ಬ್ರಹ್ಮಕಲ್ಪದಲ್ಲಿ ಇನ್ನೊಂದಿತ್ತು, ಅರ್ಥ ಆಯ್ತಾ? ಈಗ ಯಾವ ಕಲ್ಪ? ಶ್ವೇತವರಾಹ ಕಲ್ಪ. ಇಲ್ಲಿ ಈ ಕಲ್ಪಕ್ಕೆ ಆಧರಿಸಿದಂಥ ಪೂಜೆಯ ವಿಧಾನವನ್ನು ಸಂಯೋಜಿಸಿ ಹೇಳಿದ್ದು. ಶ್ರುತಿಯೋ ಸ್ಮೃತಿಯೋ ಈ ಕಲ್ಪಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಈ ವೃತ ನಿಯಮಗಳು, ಸಂಸ್ಕಾರಗಳು, ಷೋಡ ಸಂಸ್ಕಾರಗಳು ಇವೆಲ್ಲ ಆಯಾಯ ಕಲ್ಪಕ್ಕೆ ನಿರ್ದೇಶಿಸಿದ್ದು. ಕಲ್ಪಕ್ಕೆ ನಿರ್ದೇಶಿಸಿದ ಕಲ್ಪದ ಆಧಾರದಲ್ಲಿ ಅದನ್ನು ತಗೊಂಡೋಗಬೇಕು. ಕೇವಲ ಶ್ರುತಿಯಲ್ಲಿ ಹೇಗೆ ಹೇಳಿದೆ ಅಥವಾ ಸ್ಮೃತಿಯಲ್ಲಿ ಹೇಗೆ ಹೇಳಿದೆ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಕಲ್ಪಕ್ಕೆ ಅದು ಅದರದ್ದು ಅದು ನಿರ್ಬಂಧ ಇದೆ. ಆ ಕಲ್ಪದಲ್ಲಿ ಅದನ್ನು ನಿರ್ದೇಶಿಸುವಂಥ ಬ್ರಹ್ಮನಿದ್ದಾನೆ, ವ್ಯಾಸನಿದ್ದಾನೆ, ಅವರು ಬ್ರಹ್ಮರ್ಷಿಗಳಿದ್ದಾರೆ, ಅವರ ನಿರ್ದೇಶನವೂ ಕೂಡ ಅಲ್ಲಿ ಬಳಸುವುದು ಅನಿವಾರ್ಯವಾಗುತ್ತೆ. ಅದನ್ನು ತಗೊಂಡೇ ನಾವು ಪಾಲಿಸಬೇಕು. ಬರೀ ಶ್ರುತಿಯಲ್ಲಿ ನಿಷೇಧ ಅಂತ ಹೇಳಿದ್ರು ಅಂತ ಬಿಟ್ಟರೆ ಆಗೋದಿಲ್ಲ. ಕಲ್ಪದ ನಿರ್ಣಯ ಇದೆ. ಹಾಗಾಗಿ ಕಲ್ಪಕ್ಕೆ ಆಧರಿಸಿದಂಥ ವ್ರತಗಳು ನಿಮಗೆ ಸಿಕ್ಕುವುದು ಕೂಡ ಸಮುಚ್ಚಯಗಳಲ್ಲೇ, ಕರ್ಮ ಸಮುಚ್ಚಯದಲ್ಲೇ ವ್ರತಗಳು ಬರುವುದು. ಕರ್ಮ ಸಮುಚ್ಚಯದಲ್ಲೇ ವ್ರತೋಧ್ಯಾಪನ ವಿಧಿಗಳು ಅಂತ ಬರ್ತದೆ. ಹಾಗೆ ಸಂಸ್ಕಾರ ವಿಧಿಗಳು, ಷೋಡಶ ಸಂಸ್ಕಾರಗಳು, ಉತ್ತರ ಸಂಸ್ಕಾರ ವಿಧಿಗಳು, ಉತ್ತರ ಕ್ರಿಯಾ ವಿಧಿಗಳು ಎಲ್ಲ ಕೂಡ ಬರುವುದು ಕರ್ಮ ಸಮುಚ್ಚಯಗಳಲ್ಲೇ ನೋಡಿರ್ಬೋದು ನೀವು ಅಲ್ಲಿ. ಯಾಕಂದರೆ ಅದು ಈ ಕಲ್ಪಕ್ಕೆ ವಿಧಿಸಿದ ನಿರ್ಬಂಧಗಳು. ಹಿಂದಿನ ಕಲ್ಪದಲ್ಲಿ ಅದಕ್ಕೆ ಸಂಬಂಧ ಇಲ್ಲ ಅಥವಾ ಮುಂದಿನ ಕಾಲದಲ್ಲಿ ಇರಬೇಕು ಅಂತಿಲ್ಲ. ಈ ಕಲ್ಪಕ್ಕೆ ನಿರ್ಬಂಧಗಳಿಗೆ ಆಧರಿಸಿ ಈ ವೃತ್ತದ ಸಾಂಗತ್ಯವು ಪರಿಪೂರ್ಣವಾಗಬೇಕಾದ್ರೆ ಇಂತಿಂಥ ಪತ್ರಗಳು ಬಳಸಬೇಕು, ಇಂತಿಂಥ ಪುಷ್ಪಗಳು. ಪುಷ್ಪಗಳು ಹೆಸರಿಸುತ್ತಾರೆ, ಸುಮ್ಮನೆ ಸಿಕ್ಕಿದ್ದೊಂದು 16 ಪುಷ್ಪ ಅಂತ ಹೇಳಿಲ್ಲ. ಇಂತಿಂಥ ಪುಷ್ಪಗಳೇ ಅಂತ ಹೇಳಿದ್ದಾರೆ. ಯಾಕೇಳಿ? ಆ ಒಟ್ಟು ಆ ಪುಷ್ಪಗಳ ಸಂಯೋಗದಿಂದಾಗಿ, ಅದರ ಗಂಧಗಳ ಸಂಯೋಗದಿಂದ ಒಂದು ವಿಶಿಷ್ಟವಾದ ಕಾಂತಿ ಉತ್ಪನ್ನವಾಗುತ್ತೆ ಅನ್ನೋದು ಅರ್ಥ ಅಲ್ಲ. ಇಂತಿಂಥ ಪತ್ರಗಳು ಅಂತ ಹೇಳ್ತದೆ. ಸಿಕ್ಕಿದ ಮರದ ಎಲೆ ತಂದು ಹಾಕಿ ಅಂತ ಹೇಳಿಲ್ಲ. ಇಂತಿಂಥ ಮರದ ಎಲೆಗಳೇ ಪತ್ರಗಳು ಅಂತ ಹೇಳಿದೆ. ಯಾಕೆ ಹೇಳಿ? ಅದರದ್ದೇ ಆದ ಔಷಧಿಯ ಗುಣ ಅದರಲ್ಲಿದೆ ಅನ್ನೋದು ಕಾರಣ. ಹಾಗೆ ಗಂಧಗಳನ್ನು ಹೇಳುವಾಗಲೂ ಅಷ್ಟೇ, ಕೆಲವಕ್ಕೆ ಶ್ರೀಗಂಧ ಹೇಳುತ್ತೆ, ಕೆಲವಕ್ಕೆ ಚಂದನದ ಗಂಧವನ್ನು ಹೇಳುತ್ತೆ, ಕೆಲವು ಬೇರೆ ಬೇರೆ ಗಂಧಗಳು ಇಷ್ಟು ಮಾತ್ರ ಅಲ್ಲ, ಪಿಪ್ಪಲ ಗಂಧಗಳು, ಹೀಗೆ ಸುಮಾರು ಕೆಲವು ವೃತ್ತಗಳು ಬೇರೆ ಬೇರೆ ಗಂಧಗಳನ್ನು ಕೂಡ ಹೇಳ್ತದೆ. ಹಚ್ಚುವ ಗಂಧಗಳು, ಅರಶಿನ ಗಂಧ ಹಚ್ಚೋದು ಯಾವುದಕ್ಕೆ ಎಲ್ಲ ಹೇಳ್ತದೆ ಬೇರೆ ಬೇರೆ. ಯಾಕೆ? ಆ ವೃತ್ತದ ಸಾಫಲ್ಯತೆಗೆ. ಆ ವೃತ ಏನು, ಅದು ಯಾಕೆ ಮಾಡ್ತಾ ಇದ್ರಿ, ಅದರ ಹಿನ್ನೆಲೆ, ಅದು ಏನು ಪರಿಣಾಮ ಕೊಡಲಿಕ್ಕೆ ಸಾಧ್ಯ ಸಮಾಜಕ್ಕೆ, ಅದನ್ನು ಹೇಗೆ ಪಡೆಯೋಕ್ಕೆ ಸಾಧ್ಯ ಅನ್ನೋದಕ್ಕಾಗಿ ಕಲ್ಪವೃತ್ತ ಪೂಜೆಯಲ್ಲಿ ಅದಕ್ಕೆ ನಿರ್ದಿಷ್ಟವಾದ ವಿಧಿಗಳನ್ನು ವಿಸ್ತಾರೆ. ಅದು ನಿಮ್ಮ ಕರ್ಮ ಸಮುಚ್ಚಯದಲ್ಲೇ ಬರುವಂಥದ್ದು. ಜೀವನ ವಿಧಾನಕ್ಕಾಗಿ ಆ ಕಲ್ಪಕ್ಕೆ ರೂಪಿಸಿಕೊಂಡ ವಿಧಿ, ಸಾರ್ವತ್ರಿಕ ವಿಧಿಯಲ್ಲ ಅಥವಾ ಆಗಮೋಕ್ತ ವಿಧಿಯಲ್ಲ. ಆಗಮ ಬೇರೆ, ಕಲ್ಪವೂ ಬೇರೆ. ಆಗಮ ಹಾಗೆ ಹೋಗುವುದಿಲ್ಲ, ಆಗಮ ದಾರಿಯೇ ಬೇರೆ. ಆಗಮ ಏನು ಮಾಡುತ್ತೆ, ಮಂದು ವೇದದಲ್ಲಿ ಹೇಳಿದಂಥ ವಿಚಾರಗಳು. ಆಗಮ ಮತ್ತು ವೇದ ಸಮಸಮ, ನಿಗಮಾಗಮಗಳಂತೆ ಹೇಳೋದು. ಐದೇ ಅಕ್ಷರದಲ್ಲೇ ಆಗಮ ಮತ್ತು ವೇದವನ್ನು ಹೇಳಿಬಿಡ್ತೇನೆ, ನಿಗಮಾಗಮ ಅಂತ ಹೋಗ್ತಾನೆ. ಯಾಕಂದರೆ ಅವು ಸಮಕಾಲೀನವಾಗಿ ಸ್ವತಂತ್ರವಾಗಿ, ಎರಡು ಭಾಗಗಳು ಸ್ವತಂತ್ರವಾಗಿ ಸಮಕಾಲೀನ ಘಟ್ಟದಲ್ಲಿ ಒಂದೇ ಸಮನೆ ಪ್ರವೇಶಿಸ್ಕೊಂಡು ಬರ್ತಂಥ ಜ್ಞಾನ ಭಾಗ ಅಲ್ಲಿ. ಅಲ್ಲಲ್ಲ, ನಿಗಮ ಅಂದರೆ ವೇದ, ಆಗಮ ಅಂದರೆ ತಂತ್ರಶಾಸ್ತ್ರವನ್ನು ಕೂಡ ಸಂಯೋಜಿಸಿಕೊಂಡು ವೇದದಷ್ಟೇ ಸಾಮರ್ಥ್ಯ ಹೊಂದಿ ಸಮಕಾಲೀನವಾಗಿ ಹರಿಯುವಂಥ ಎರಡು ರೀತಿಯ ಜ್ಞಾನಗಳು, ನಿಗಮ ಆಗಮಗಳಂತ. ಗೊತ್ತಾಯ್ತಲ್ಲ? ಆದರೆ ಅಲ್ಲಿ ಈ ರೀತಿಯ ಇದಕ್ಕೆ ಅವಕಾಶ ಇಲ್ಲ. ಯಾವುದು ಈ ಕಲ್ಪೋಕ್ತ ವಿಧಿಯಲ್ಲಿ ಇಂಥ ಕಲ್ಪದಲ್ಲಿ ಈ ರೀತಿ ಆಗಬೇಕು. ಈಗ ಒಂದು ಉದಾಹರಣೆ ಕೊಡ್ತೇನೆ. ನೀವು ಮಹಾಭಾರತದಲ್ಲಿ ಓದಿದ್ದೀರಿ, ನಮ್ಮ ಆಂಜನೇಯನಿಗೆ ಭೀಮನಿಗೆ ಹೆಂಡತಿಯನ್ನು ಭಾಳ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಆಯಿತು, ಒಂದು ಹೂ ತಗೊಂಡು ಬರೋಕೆ ಹೋಗ್ತಾನೆ, ಸೌಗಂಧಿಕಾ ಪುಷ್ಪ. ಹೌದಲ್ಲ? ನಿಮಗೆಲ್ಲ ಗೊತ್ತಿರೋ ಕತೆ ಇದೆ. ಹಾಗೆ ಹೋದಾಗ ಹಿಮಾಲಯದ ಕದಳಿಗಳ ಹತ್ರ ಹೋಗುವಾಗ ಆಂಜನೇಯ ಸಿಗ್ತಾನೆ. ಆಂಜನೇಯನ್ನ ಹನುಮಾನ ಭೀಮನಿಗೆ ಗುರುತಿಸಲಿಕ್ಕೆ ಆಗೋದಿಲ್ಲ.
ಇವನು ಪರೀಕ್ಷೆ ಮಾಡೋದಕ್ಕಾಗಿ ಆಂಜನೇಯ ಭೀಮನಿಗೆ ಎದುರಾಗಿ ಬಂದಿರೋದು. ಯಾಕಂದರೆ ಆ ಒಂದು ಯುಗದ ವಾಯುವಿನ ಅಂಶದಿಂದ ಎನಿಸಿದ ಆಂಜನೇಯ, ಈ ಯುಗದಲ್ಲಿ ವಾಯುವಿನ ಅಂಶದಿಂದ ಭೀಮ, ಇವನ ಸಾಮರ್ಥ್ಯವನ್ನು ಪರೀಕ್ಷಿಸಿ ಇವನನ್ನು ಒಂದು ಎತ್ತರ ಸ್ಥಳಕ್ಕೆ ಏರಿಸಬೇಕು ಅನ್ನೋದು ಆ ತ್ರೇತಾಯುಗದ ವಾಯುವಿನ ಕಲ್ಪನೆ ಆಗಿರುತ್ತದೆ. ಹಾಗಾಗಿ ಇವನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿರ್ತಾನೆ. ಅಲ್ಲಿ ಇವನ ಪ್ರಯಾಣದ ಉದ್ದೇಶ ಹೇಳ್ತಾನೆ. ನಂತರ ಪರೀಕ್ಷೆಯಲ್ಲಿ ಭೀಮ ಸೋಲ್ತಾನೆ. ಕಡೆಗೆ ಅವನನ್ನು ಸದೃಢನಾಗಿ ಮಾಡೋದಕ್ಕಾಗಿ ತನ್ನ ಈಕೆ ಎಡಗಿವೆಯಲ್ಲಿ ಒಳಕ್ಕೆ ಹೋಗಿ ಬಲಗಿವೆಯಲ್ಲಿ ಹೊರಗೆ ಬಾ ಅಂತ ಹೇಳ್ತಾರೆ. ಹೋಗುದಿಲ್ಲ ಭೀಮ, ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ ಹೇಳಿ? ಅವನು ಹೇಳ್ತಾನೆ, ನಾನು ಕ್ಷತ್ರಿಯ, ನಾನು ಯಾವುದರ ಕೆಳಕ್ಕೂ ಸಂಚರಿಸುವುದಿಲ್ಲ. ಯಾವುದರ ಕೆಳಕ್ಕೆ ಸಂಚರಿಸಿದ್ರೆ ನನ್ನ ಕ್ಷತ್ರಿಯತ್ವಕ್ಕೆ ಅವಮಾನವಾಗುತ್ತೆ. ಹಾಗಾದ್ರೆ ನಾನು ನಿನ್ನ ಈ ಕಿವಿಯಲ್ಲಿ ಹೊಕ್ಕು ಆ ಕಿವಿಯಲ್ಲಿ ಹೊರಕ್ಕೆ ಹೋದು ನಿನ್ನ ಸಹಸ್ರಾರ್ಧ ಕೆಳಗಿಂದ ಹೋದಾಗತ್ತೆ. ಆದರೆ ಕೆಳಗಿಂದ ಹೋಗೋದಕ್ಕೆ ನನಗಿಷ್ಟ ಇಲ್ಲ ಅಂತಾನೆ. ಹಾಗಾದ್ರೆ ಹೋಗಲಿ, ಎಡಗಿವಿಯಲ್ಲೊಂದಕ್ಕೆ ಬಲಗಿವಿಯಲ್ಲೊಂದು ಕೈ ಆದರೂ ಹಾಕು ಅಂತ ಹೇಳ್ತಾನೆ. ಹಾಗೆ ಕೈ ಹಾಕ್ತಾನೆ, ಕೈ ವಜ್ರ ಆಗತ್ತಂತೆ. ಕತೆ ಕೇಳಿರ್ಬೋದು ನೀವು. ಅದು ವಜ್ರ ಮುಷ್ಟಿಯನ್ನು ಹೊಂತಾನೆ ಭೀಮ ಅಂತೇಳಿ. ನಂತರ ಕೇಳ್ತಾನೆ ಈ ಸೌಗಂಧಿಕ ಪುಷ್ಪ ಬಗ್ಗೆ. ಹೇಳ್ತಾನೆ, ನಾವು ಅರಣ್ಯದಲ್ಲಿ 5 ಜನ ಪಾಂಡವರು, ದ್ರೌಪದಿ, ಮತ್ತು ನಮ್ಮ ಪೌರೋಹಿತರಾದ ದೌಮ್ಯರು, ಹಾಗೆ ಇನ್ನು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಇಷ್ಟಮಿತ್ರರು, ಆಶ್ರಿತರು, ಬಂಧುಗಳು, ಋಷಿಗಳು, ಸುಮಾರು ಜನ ನಾವಿದ್ದೇವೆ. ಹಾಗೆ ಮತ್ತು ಹಲವು ಋಷ್ಯಾಶ್ರಮಗಳು ನಮ್ಮ ಸುತ್ತಮುತ್ತ ಇದೆ. ಯಾರಿಗೂ ಆ ವಿಶಿಷ್ಟ ಪರಿಮಳ ಗಮನಕ್ಕೆ ಬರಲೇ ಇಲ್ಲ. ದ್ರೌಪದಿಗೆ ಮಾತ್ರ ಆ ವಿಶಿಷ್ಟ ಪರಿಮಳ ಗಮನಕ್ಕೆ ಬಂತು. ಬಂದವಳು ನನಗೆ ಹೇಳಿದಾಗ ನನಗೆ ಹೌದು ಅನಿಸ್ತು, ನನಗೆ ಈಗ ಮಾತ್ರ ನೆನಪಿಲ್ಲ ಆ ಪರಿಮಳ ಯಾವುದಂತೇಳಿ. ದ್ರೌಪದಿ ಹೇಳಿದಾಗ ಮಾತ್ರ ಹೌದು ಅನಿಸ್ತು. ನಾನೀಗ ಹೋಗಿ ಎಲ್ಲಿಂದ ತರಲಿ, ಹೇಗೆ ತರಲಿ ಅದು? ಈ ಕಡೆಯಿಂದ ಪರಿಮಳ ಬಂದು ಅನ್ನೋ ಕಾರಣಕ್ಕೆ ಹೊರಟು ಬಂದುಬಿಟ್ಟೆ. ಇಲ್ಲಿವರೆಗೆ ಬಂದರೂ ಆ ಹೂ ನನಗೆ ಕಾಣಿಸಲಿಲ್ಲ, ನೀನು ಕಾಣಿಸಿದ್ಯಾ. ಆದರೆ ಆ ಹೂ ಯಾವುದಂತ ನನಗಂತೂ ಪರಿಚಯ ಇಲ್ಲ, ಅದರ ಪರಿಮಳದ ಪರಿಚಯವೂ ನನಗಿಲ್ಲ. ಆಗ ದ್ರೌಪದಿ ಹೇಳಿದಾಗ ಪರಿಮಳ ಅಂತ ಅನಿಸ್ತು ನನಗೆ, ಹೌದಂತ ಅನಿಸಿತು. ಆದರೆ ನಂತರ ಪರಿಮಳ ಇಲ್ಲ. ಈಗ ಈ ಕಡೆಯಲ್ಲಿ ಯಾವ ಆ ಪರಿಮಳ ಬರ್ತಾ ಇಲ್ಲ. ನಾನು ಒಟ್ಟಾರೆ ಬರ್ತಾ ಇದ್ದೇನೆ ಉತ್ತರಕ್ಕೆ, ಉತ್ತರ ಬಂದೊಂದು ಉತ್ತರಕ್ಕೆ ಬರ್ತಾ ಇದ್ದೇನೆ. ಹಾಗಾದ್ರೆ ಅದು ಯಾವುದದು? ಅದರ ಸತ್ಯತೆಯ ಬಗ್ಗೆ ನನಗೆ ಬೇಕು ಅಂತ. ಆಗ ಆಂಜನೇಯ ಹೇಳ್ತಾನೆ, ಆ ಹೂ ಇಂಥದ್ದು ಅಂತ ನೀನು ನಿರ್ಣಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬ್ರಾಹ್ಮಕಲ್ಪದಲ್ಲಿ ಬ್ರಹ್ಮನ ಒಂದು ಮನಸ್ಸಿನ ಹಾಸದಿಂದ ಉತ್ಪನ್ನವಾದಂಥ ಒಂದು ಪುಷ್ಪ. ಅದರ ಪರಿಮಳ 12,000 ವರ್ಷಕ್ಕೊಮ್ಮೆ ಈ ಗಂಧಮಾದನ ಸುತ್ತುವರೆಗೂ ದಕ್ಷಿಣಕ್ಕೆ ಪ್ರವಹಿಸ್ತದೆ. ಅದನ್ನು ದ್ರೌಪದಿ ಆಗ್ರಹ, ಯಾಕಂದರೆ ಅವಳು ಮಹಾಕಾಳಿಯ ಸ್ವರೂಪ, ಅವಳಿಗಾಗಿ ಅದು ಬಂದದ್ದು ಪರಿಮಳ, ನಿನಗಲ್ಲ. ಈಗ ಅವಳಿಗೆ ತಂದು ಕೊಡ್ತೀನಿ ಅಂತ ಹೇಳಿದ್ಯಾ, ಮಾತು ತಪ್ಪೋಕೆ ಆಗೋದಿಲ್ಲ. ಅದಕ್ಕೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗು, ಒಂದು ಸರೋವರ ಸಿಗ್ತದೆ, ಯಕ್ಷರಿಂದ ಕಾವ್ಯಲ್ಪಟ್ಟ ಸರೋವರ, ಅಲ್ಲಿಯೂ ಪರಿಮಳಯುಕ್ತವಾದ ತಾವರೆ ಸಿಗ್ತದೆ. ತಾವರೆ ಹೂವು ಪರಿಮಳ ಇಲ್ಲ, ಗಮನಿಸಿರ್ಬೋದು ನೀವು. ಆದರೆ ಪರಿಮಳಯುಕ್ತವಾದ ತಾವರೆ ಹೂವು ಸಿಗುತ್ತೆ, ಅದನ್ನೇ ತಗೊಂಡೋಗಿ ಕೊಡವಳಿಗೆ. ಅವಳಿಗೆ ಗೊತ್ತು ನಿನಗೆ ನೀನು ಸೌಗಂಧಿಕವನ್ನು ತರೋದಿಲ್ಲ ಅಂತ ಅವಳಿಗೆ ಮೊದಲೇ ಗೊತ್ತು. ಅವಳು ನಿನ್ನ ಹೆಂಡತಿಯಾಗಿ ದ್ರೌಪದಿ, ಆದರೆ ಪ್ರಾಪಂಚಿಕ ಶಕ್ತಿಯಾಗಿ ದುರ್ಗಿ ಕಾಳಿಯವಳು, ಅವಳಿಗೆ ಗೊತ್ತಿದೆ. ಆದರೆ ನಿನ್ನ ಕಳಿಸಿದ ಉದ್ದೇಶ ಹೂ ತರೋದಕ್ಕಲ್ಲ, ನನ್ನ ನಿನ್ನ ಸಂಯೋಗಕ್ಕೆ ಕಳಿಸಿದ್ದವಳು. ನೀನು ಸಿಕ್ಕಿದ್ಯಾ, ನಾನು ಸಿಕ್ಕಿದ್ದೆ, ತೀರ್ಮಾನಾಯಿತು, ಹೋಗುವಂತ ವಾಪಸ್ ಹೋಗಿರ್ತಾನೆ. ಅವರಿಬ್ಬರ ಸಂಪರ್ಕಕ್ಕಾಗಿ ಮಾಡಿದ ದ್ರೌಪದಿಯ ನಾಟಕ. ಹಾಗೆ ಯಾವುದೋ ಕಲ್ಪದ ಒಂದು ಘಟನೆಯು ಮುಂದಿನ ಕಲ್ಪಕ್ಕೆ ಸಂಯೋಗಕ್ಕಾಗಿ ಅಲ್ಲಿ ಅದು ಪ್ರಕಟವಾಗುತ್ತೆ. ಪ್ರಕಟವಾದ ತಕ್ಷಣ ಆ ಕಲ್ಪದ್ದು ಅಂತ ಅರ್ಥ ಅಲ್ಲ. ಹಾಗಾಗಿ ಕಲ್ಪಕ್ಕೆ ನಿರ್ಧರಿಸಿದ್ದೇ ಬೇರೆ, ಆಗಮಕ್ಕೆ ಸಂಬಂಧಿಸಿದ್ದೇ ಬೇರೆ, ನಿಗಮಕ್ಕೆ ಸಂಬಂಧಿಸಿದ್ದೇ ಬೇರೆ. ಆ ಮೂರಲ್ಲಿ ಸಾಧ್ಯವಾದಷ್ಟು ನಮ್ಮ ಜಿಜ್ಞಾಸುಗಳು ಸಮತೋಲನ ಕಾದುಕೊಂಡಿದ್ದಾರೆ. ಹಾಗಾಗಿ ಕರ್ಮ ಸಮುಚ್ಚಯದಲ್ಲಿ ಶ್ರೌತ ಕರ್ಮಗಳನ್ನು ಹೇಳ್ತಾರೆ, ಸ್ಮಾರತ ಕರ್ಮಗಳನ್ನು ಹೇಳ್ತಾರೆ, ಹಾಗೆ ಕಲ್ಪ ಕರ್ಮಗಳನ್ನು ಹೇಳ್ತವೆ. ಹಾಗೆ ಕಲ್ಪೋಕ್ತ ಪೂಜಾವಿಧಿ ನಾವು ತುಂಬ ಎಚ್ಚರಿಕೆಯಿಂದ ಉಪಯುಕ್ತ ಅಂತ ಹೇಳುವ ರೀತಿಯಲ್ಲಿ ಸ್ವೀಕರಿಸಿ ಬಳಸುವಂಥ ವಿಧಾನ ಕಲ್ಪೋಕ್ತ ಪೂಜಾವಿಧಿ. ಕಡಿಮೆದೇನು ಅಲ್ಲ, ಸಣ್ಣದೂ ಅಲ್ಲ. ಅದರಲ್ಲಿ ಬಳಸೋ ಹಿನ್ನೆಲೆ ಮಾತ್ರ, ಈ ಕಲ್ಪಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಅನ್ನೋದು ಮಾತ್ರ ಗೊತ್ತಿರಬೇಕಷ್ಟೇ. ಹೂವಿನಲ್ಲಿ ಸುಗಂಧ ಹೇಳಿದ್ರಲ್ಲ, ಮಂದಾರ ಪುಷ್ಪಕ್ಕೆ ಯಾವ ಸುಗಂಧ ಇದೆ? ಅದು ಮಂದಾರ ಪುಷ್ಪ, ಅದರಲ್ಲಿ ಮಂದಾರ ಪುಷ್ಪ ಕುಸುಮ ಪ್ರಿಯಿಂದಲೇ ಬರ್ತದೆ. ಸ್ನಿಗ್ಧ ಅಂತ ಹೇಳ್ತಾರೆ ಅದಕ್ಕೆ, ಸ್ನಿಗ್ಧ ಗಂಧ ಇತಿ ಮಂದಾರ. ಹೂವಿನ ಲಕ್ಷಣ ಹೇಳುತ್ತೆ ಪ್ರತಿಯೊಂದಕ್ಕೂ, ಯಾವ್ದು ಯಾವ ಹೂವು ಅಲ್ಲಿ ಸ್ನಿಗ್ಧ ಗಂಧ ಇದೆ. ಮಂದಾರ ಪುಷ್ಪವನ್ನು ನೀವು ಕಿತ್ತು ಅದು ಮಾಡಿದರೆ ಮೂಗಿನಲ್ಲಿ ಬಹಳ ಕಡಿಮೆ ನಿಮಗೆ ಪರಿಮಳ ಅನಿಸ್ತದೆ, ಆದರೆ
ಮಂದಾರ ಪುಷ್ಪವನ್ನು ನೀವು ಆಳವಾಗಿ ಆಗ್ರಹಿಸಿದರೆ ಒಂದು ದಿನ ಇಡೀ ನಿಮ್ಮ ಆ ಪರಿಮಳದ ವಾಸನೆ ನಿಮ್ಮ ದೇಹದಲ್ಲಿ ಇರ್ತದೆ ನೋಡಿಬೇಕಾದ್ರೆ. ಅದಕ್ಕೆ ಸ್ನಿಗ್ಧಗಂಧ ಅಂತ ಹೇಳಿ. ಸ್ವಾಮೀಜಿ, ದೇವಸ್ಥಾನದ ಒಳಗಡೆ ಕೇವಲ ಒಳ್ಳೆಯದನ್ನೇ ಮಾತಾಡಬೇಕು ಅಥವಾ ಅದನ್ನು ಬಿಟ್ಟು ಬೇರೇನು ಮಾತಾಡಲೇಬಾರ್ದು, ಬೈಬಾರ್ದು ಅಂತೆಲ್ಲ ಇದೆ, ಅದನ್ನು ಒಂದು ಬೋರ್ಡ್ ಹಾಕಿ ಮಂತ್ರ ಒಂದು ಬಿಟ್ಟು ಬೇರೆ ಏನೇನೋ ದೇವಸ್ಥಾನದ ಒಳಕ್ಕೆ ಗರ್ಭಗುಡಿ ಒಳಗೆ ಮಾತಾಡೋಗಿಲ್ಲ. ಗರ್ಭಗುಡಿ ಬರೋ ಆರತಿ ಹಚ್ಚಿಕೊಡೋ ಎಲ್ಲಿ ಹೋದ್ಯಾ ಬೋಳಿ ಮಗನೆ ಅಂತೇಳಿ ಹೇಳೋದೆಲ್ಲ ಅವಕಾಶವೂ ಇಲ್ಲ. ಹಂಗಾರೆ ಮಂತ್ರ ಒಂದು ಬಿಟ್ಟು ಬೇರೆ ಮಾತಾಡುವಾಗ ಅಂತಿಲ್ಲ. ಹಾಗಾಗಿ ಅಷ್ಟೇ ಸಮರ್ಥನಾದವನು ಜೊತೆಗೆ ಪ್ರಧಾನ ಅರ್ಚಕನಿಗೆ ಸಹಚರಿ ಅಂತ ಅರ್ಥ. ಸಹಚರಿ ಅಂದರೆ ನಿಮ್ಮಲ್ಲಿ ಕೀಳುಶಾಂತಿ ಅಂತೀರಿ. ಕೀಳುಶಾಂತಿ ಅಂದರೆ ಅದನ್ನು ಕೀಳು ಅಂತ ಅರ್ಥ ಅಲ್ಲ, ಸಹಚರಿ ಅಂತ ಅರ್ಥ. ಒಳಗೆ ಪೂಜೆ ಮಾಡುವ ಅರ್ಚಕನಿಗೆ ಎಷ್ಟು ವಿದ್ಯುತ್ ಇರ್ತದೆ ಅಷ್ಟೇ ಇರಬೇಕು ನೀವು ಅಂತ ಹೇಳುತ್ತೆ. ಯಾಕಂದರೆ ಒಳಗೆ ನಡೆಯುವ ಪ್ರಕ್ರಿಯೆ ಅರ್ಥ ಮಾಡಿಕೊಂಡು ಸೌಲಭ್ಯವನ್ನು ಹೊರಗಿಂದ ಒದಿಸಿಕೊಡಬೇಕು. ಒಳಗೆ ಎಲ್ಲ ಸೌಲಭ್ಯ ಒಂದೇ ಸರಿ ತುಂಬಿಸೋಕ್ಕಾಗೋದಿಲ್ಲ. ಗೊತ್ತಾಯ್ತಲ್ಲ, ಸಾಮಾನ್ಯ ಎಷ್ಟು ಆಗಮೋಗ ದೇವಸ್ಥಾನದಲ್ಲಿ ಜನರನ್ನು ಇಟ್ಟುಕೊಳ್ಳುವ ಶಕ್ತಿ ಇದ್ದಲ್ಲಿ, ಆರ್ಥಿಕ ಮೂಲ ಶಕ್ತಿ ಇದ್ದಲ್ಲಿ ಇಬ್ಬರು ಇರ್ತಾರೆ ನೋಡಿರ್ಬೋದು ನೀವು. ಯಾಕೆಂದರೆ ಒಳಗಿದ್ದ ಅದು ಕೊಡುವಂತ ಕೇಳಿ ಇದಕ್ಕೂ ಮಾತಾಡುವಂತಿಲ್ಲ, ಮಂತ್ರ ಹೇಳೋದು ಮಾತ್ರ ಮತ್ತು ಮೌನ. ಗರ್ಭಗುಡಿಗೆ ಆಯಿತು, ಅದು ಬಿಟ್ಟು ದೇವಸ್ಥಾನ ಒಳಗೆ ಖಂಡಿತ ಒಳ ಪ್ರಕಾರದಲ್ಲೂ ಅದನ್ನು ಪಾಲಿಸಿದ್ರೆ ತುಂಬ ಒಳ್ಳೆಯದು. ಮೌನ ಅನಗತ್ಯ ಮಾತಾಡೋದಕ್ಕಿಂತ ಯಾವ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಆ ದೇವರ ನಾಮಾವಳಿಯನ್ನೇ ಜಪ ಮಾಡ್ತಾ ಸುತ್ತು ಬಂದರೆ ಅದು ಮಂತ್ರವೇ, ಗೊತ್ತಾಯ್ತಲ್ಲ. ಹಾಗಾಗಿ ಅದು ತುಂಬ ಒಳ್ಳೆಯದು. ಬೇರೆ ಮಾತಾಡೋದು ದೇವಸ್ಥಾನದ ಪ್ರಕಾರ ಹೊರಗೆ ಬಂದಮೇಲೆ ಎಷ್ಟು ಬೇಕಾದ್ರೆ ಹಾಳಾಟೆ ಮಾಡಿಕೊಡ್ಲಿ, ತೊಂದರೆ ಇಲ್ಲ. ಸ್ವಾಮೀಜಿ, ಬಿಲ್ವಪತ್ರೆಯಲ್ಲಿ ಏನಾದರೂ ವಿಶೇಷ ಇದೆಯಾ ತುಳಸಿ ಹಾಗೆ? ಈ ಕಡೆಯಲ್ಲಿ ನಮಗೆ ಹೂವು ಬಹಳ ಕಡಿಮೆ ಸಿಗೋದಿಲ್ಲ. ಬಿಲ್ವಪತ್ರೆ ಹೂವಿನಲ್ಲೂ ಒಂದಿಷ್ಟು ಪೂಜಾರ್ಹವಾದ ಗುಣಗಳಿದೆ. ಆದರೆ ಈ ಕಡೆಯಲ್ಲಿ ಬಿಲ್ವಪತ್ರೆಯಲ್ಲಿ ಹೂವು ಸಿಗೋದಿಲ್ಲ, ನಮಗೆ ಪತ್ರೆ ಮಾತ್ರ ಸಿಗುತ್ತೆ, ಹೂವು ಆಗೋದಿಲ್ಲ. ಬಹಳ ಕಡಿಮೆ ಆದರೆ ಒಂದು ಎರಡು ಮೂರು ಸೇತನ ಸತಿ ಹೋದ್ರೆ ಹೀಚು ಮುಂದೆ ಬಂದುಬಿಡುತ್ತೆ, ಬಿಲ್ವಪತ್ರೆ ಕಾಯಿ ಸಿಗ್ತದೆ. ಆದರೆ ಪೂಜೆಯಲ್ಲಿ ಮಾತ್ರ ತಂತ್ರಶಾಸ್ತ್ರದಲ್ಲಿ ಬಿಲ್ವದ ಬೇರನ್ನು ಹೇಳಿದೆ, ತೊಗಟನ್ನು ಹೇಳಿದೆ, ಪತ್ರೆಯನ್ನು ಹೇಳಿದೆ, ಪುಷ್ಪವನ್ನು ಹೇಳಿದೆ, ಹಾಗೆ ಫಲವನ್ನು ಹೇಳಿದೆ. ಇವಿಷ್ಟನ್ನು ಪೂಜೆಗೆ ಹೇಳಿದೆ, ಪ್ರತ್ಯೇಕ ಅಲ್ಲ. ಎಲ್ಲವನ್ನೂ ತಂತ್ರಶಾಸ್ತ್ರದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಹಳ ವಿಶಿಷ್ಟವಾಗಿ ಬಿಲ್ವಪತ್ರೆಯ ಗಂಧ. ಈಗ ನೀವು ಆಂಧ್ರ ದಾಟಿದರೆ ಒರಿಸ್ಸಾ ಪ್ರದೇಶಕ್ಕೆ ಹೋದರೆ ಅಲ್ಲಿ ಗಂಧ ತೆಗಿತಾರೆ. ಯಾವುದು? ಬಿಲ್ಪತ್ರೆ ಮರದ ಕೊರಡು. ಶ್ರೀಗಂಧದ ಕೊರಡಲ್ಲಿಲ್ಲ, ಬಿಲ್ಪತ್ರೆ ಮರದ ಕೊರಡಿಂದ ಗಂಧ ತೆಗಿತಾರೆ. ಆಗುತ್ತೆ, ತುಂಬ ಉತ್ತಮವಾದ ಪರಿಮಳವನ್ನು ಕೊಡ್ತದೆ ಆ ಕೊರಡು. ಹಾಗೆ ಬೇರಿಗೆ ಅದರ 10 ಪಟ್ಟು ಗಂಧ ಕೊಡ್ತಕ್ಕಂಥ ಶಕ್ತಿ ಇದೆ. ಆದರೆ ಬೇರನ್ನು ಹೆಚ್ಚಾಗಿ ಔಷಧಗಳಲ್ಲೇ ಬಳಸ್ತಾರೆ. ಬಿಲ್ಪತ್ರೆ ಬೇರಿನ ಗಂಧವನ್ನು ಔಷಧಗಳು ಬಳಸ್ತಾರೆ, ದೇವಾಲಯಲ್ಲೂ ಅದನ್ನು ತೆಗೆದುಕೊಡುವ ಪದ್ಧತಿ ಇಲ್ಲ. ಯಾಕಂದರೆ ಬಿಲ್ವಪತ್ರೆ ಬೇರೆ ತೆಗೆದಾಗ ಬಿಲ್ವಪತ್ರೆ ಮರ ಸಾಯುವ ಸಾಧ್ಯತೆ ಇದೆ, ಹಾಗಾಗಿ ವಿಕೃತವಾಗಿ ತೆಗೆಯುವಾಗುವಿಲ್ಲ. ಎಲ್ಲಿ ಬಿಲ್ವಪತ್ರೆ ಬೇರೆ ನೀವು ಕತ್ತರಿಸ್ತೀರಿ ಅಲ್ಲೊಂದು ಗಿಡ ಹುಟ್ಟುತ್ತೆ ಕೂಡಲೇ, ಮತ್ತೆ ಅದೇ ಬೇರೆ ಮೇಲೆ ಬಂದು ಗಿಡ ಆಗುತ್ತೆ, ಗೊತ್ತಿರ್ಬೋದು ನಿಮಗೆ. ಆದರೆ ಬಿಲ್ವಪತ್ರೆ ಬೇರೆ ಕತ್ತರಿಸ್ತಾ ಹೋದಾಗ ಬಿಲ್ವಪತ್ರೆ ಮರ ಬೇಗ ಸತ್ತು ಹೋಗುತ್ತೆ. ಅದನ್ನು ಬೆಳೆಸುವುದಷ್ಟೇ ಕಷ್ಟದಾಯಕ, ಸುಲಭ ಅಲ್ಲ. ಬಿಲ್ವಪತ್ರೆಗಳ ಇಷ್ಟ ಬಂದಾಗಲೇ ಬೆಳೆಸೋಕೆ ಆಗೋದಿಲ್ಲ. ಹಾಗಾಗಿ ಬೇರನ್ನು ಸಾರ್ವತ್ರಿಕ ದೇವಾಲಯಗಳಲ್ಲಿ ಗಂಧವಾಗಿ ಬಳಸೋದಿಲ್ಲ. ಬಿಲ್ವಪತ್ರೆ ಕೊರಡು ಎಷ್ಟೋ ದೇವಾಲಯಗಳಲ್ಲಿ ಗಂಧವಾಗಿ ಬಿಲ್ವಪತ್ರೆ ಕೊರಡು ಬಳಸೋ ಪದ್ಧತಿ ಇದೆ. ಶ್ರೀಗಂಧ ಮಾತ್ರ ಅಲ್ಲ, ಅಥವಾ ಚಂದನ ಮಾತ್ರ ಅಲ್ಲ, ಅದು ಔಷಧವೂ ಆಗುತ್ತೆ. ಹಾಗೆ ಪತ್ರೆಯ ಭಾಗ ಅಂದರೆ ಹೆಚ್ಚು ಧೂಳು ಇತ್ಯಾದಿ ಕಸ ಕಶ್ಮೀರಗಳಿದ್ದರೆ ಒಂದು ಸಾರಿ ಪತ್ರೆಯನ್ನು ತೊಳಿಬೇಕು, ನಂತರ ಸುಮ್ಮನೆ ಸ್ವಲ್ಪ ನೀರಿಗೆ ಹಾಕಿಟ್ಟರೆ ಆ ಪತ್ರೆ ಒಂದು 5-10 ನಿಮಿಷ ನೀರಲ್ಲಿದ್ದರೆ ಸಾಕು, ಒಂದಿಷ್ಟು ಔಷಧೀಯ ಗುಣವನ್ನು ನೀರಿಗೆ ಬಿಡುತ್ತೆ. ಅದಷ್ಟೇ ಶ್ರೇಷ್ಠವಾದಂಥ ಪಾನೀಯ ಜಲ ಕುಡಿಯೋದಕ್ಕೆ, ಕುಡಿಯೋದಕ್ಕೆ ಅತೀ ಶ್ರೇಷ್ಠವಾದದ್ದು. ತೀರಾ ಮಳೆ ಬಾರದೆ ತುಂಬ ಮಳೆ ಹಿಂದೆ ಹೋದಾಗ ಬೇರೆ ಎಲ್ಲ ಕುಡಿಯುವ ನೀರು ಹಾಳಾಗ್ತದೆ, ಗಮನಿಸಿರ್ಬೋದು ನೀವು. ಆಳಕ್ಕೆ ಹೋಗಿರುತ್ತೆ ನೀರು, ಇರ್ತದೆ, ಆದರೆ ಕುಡಿಯೋಕೆ ಅರ್ಹ ಅಲ್ಲದ ರೀತಿಯಲ್ಲಿ ಹಾಳಾಗ್ತಾ ಇರ್ತದೆ. ಅದಕ್ಕೆ ಅತಿ ಉತ್ತಮ ಉಪಾಯ ಅಂದರೆ ಬಿಲ್ವಪತ್ರೆ ಹಾಕೋದು ಆ ನೀರಿಗೆ. ಹಾಕಿಬಿಟ್ರೆ ಸಾಕು, 2 ಕೊಡ ನೀರು ಎತ್ತಿಟ್ಟು ಅದಕ್ಕೆ ಬಿಲ್ವಪತ್ರೆ ಹಾಕಿಬಿಟ್ರೆ ಪರಿಪೂರ್ಣ ಶುದ್ಧ ನೀರಾಯಿತು. ಆ ನೀರು ಕುಡಿದ್ರೆ ಏನೂ ಆಗೋದಿಲ್ಲ. ಇಲ್ಲದಿದ್ದರೆ ಆರತಿ ನೀರು ಕುಡಿದ ತಕ್ಷಣ ಅಂಥ ಬೇಸಿಗೆಯಲ್ಲೂ ಗಂಟಲು ಕೊಳೆಯೋದು, ಕಫ ಆಗೋದೆಲ್ಲ ಶುರುವಾಗ್ಬಿಡುತ್ತೆ ಆ ನೀರು ಕುಡಿದ್ರೆ. ಆದರೆ ಬಿಲ್ವಪತ್ರೆ ಹಾಕಿದ ನೀರು ಕುಡಿದ್ರೆ ಯಾವುದೇ ರೀತಿ ಬಾಧಕ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಆ ಪತ್ರೆಯ ಶಕ್ತಿ ಇದೆ. ಹಾಗಾಗಿ ಪೂಜೆಯಲ್ಲಿ ಹೇಳುವಾಗಲೂ ಪದ್ಧತಿ ಹೇಗೆ ಹೇಳಿದರೆ, ಬಿಲ್ವಪತ್ರೆ ಇವತ್ತು ಏರಿಸಿದ್ದನ್ನು ನಾಳೆ ಪುನಃ ತೊಳೆದ್ರೆ ಪುನಃ ಏರಿಸೋಕೆ ಬರುತ್ತೆ ಅಂತ. ತೊಳೆದು ಏರಿಸುವುದಂತ ಪದ್ಧತಿ ಅಲ್ವಾ? ತೊಳೆದು ಏರಿಸೋದು ಅಷ್ಟೇ, ತೊಳೆದ ತಕ್ಷಣ ಅದು ಪುನಃ ಶುದ್ಧವಾಯಿತು.
ಅದೇ ಬಿಲ್ವಪತ್ರೆ ಎಷ್ಟು ಸಾರಿ ನೀರಿಗೆ ಹಾಕಿ ತೆಗೆದ್ರೂ ನೀರು ಶುದ್ಧ ಮಾಡುತ್ತೆ, ಬಿಲ್ವಪತ್ರೆ ತನ್ನ ಗುಣ ಕಳ್ಕೊಳ್ಳೋದಿಲ್ಲ. ಸಾಮಾನ್ಯ 21 ದಿನಗಳ ಕಾಲ ತನ್ನ ಶಕ್ತಿಯನ್ನು ಹಾಗೆ ನೀರಿನ ಸಂಪರ್ಕದಿಂದ ಪಡಿಸ್ತಾ ಇದ್ರೆ ಬಿಲ್ವಪತ್ರೆಗೆ ಉಳ್ಕೊಳ್ಳೋ ಶಕ್ತಿ ಇದೆ. ಅದೇ ಬಿಲ್ಲು ಫಲ ಇತ್ತಲ್ಲ, 100 ವರ್ಷ ಕಾಲ ತನ್ನ ಶಕ್ತಿಯನ್ನು ಉಳಿಸ್ಕೊಳ್ಬಲ್ಲದ್ದು. ಔಷಧಿಯ ಗುಣವಾಗಿ ಎಷ್ಟೋ ಔಷಧಿ ಬರುತ್ತೆ, ಬಿಲ್ವಾದಿ ಘೃತ, ಬಿಲ್ವಾದಿ ತೈಲ ತುಂಬ ಬರುತ್ತೆ. ಅದಕ್ಕೆಲ್ಲ 100 ವರ್ಷ ಕಾಲ ತನ್ನ ಔಷಧಿಯ ಗುಣ ಉಳಿಸ್ಕೊಳ್ಳುವಂಥ ಶಕ್ತಿ ಆ ಬಿಲ್ವಪತ್ರೆಗಿದೆ. ಹಾಗಾಗಿ ಅತೀ ವಿಶಿಷ್ಟವಾದ ಒಂದು ಮರ ಅದು, ನಮಗೆ ಭಾರತಾದ್ಯಂತ ಸಿಗುತ್ತೆ ಮತ್ತೆ, ಹಾಗಂತ ವಿದೇಶಕ್ಕೆ ಹೋದ್ರೆ ಸಿಗೋದಿಲ್ಲ. ಅದನ್ನು ಹೇಳ್ತೀನಿ, ನೀವು ನೋಡಿದಾರಲ್ಲ ವಿದೇಶದಲ್ಲಿ ಬಿಲ್ವಪತ್ರೆ ಮರ ಇಲ್ಲ, ಅಫ್ಘಾನಿಸ್ತಾನದಲ್ಲಿ ನೋಡಿರ್ಬೋದು. ಸಾಮಾನ್ಯ ಬಲೂಚಿಸ್ತಾನ್ ಅಂದ್ರೆ ಅದು ಭಾರತ ಪ್ರದೇಶವೇ ಆಗಿತ್ತು, ಅಲ್ಲೆಲ್ಲ ಕೆಲವು ಕಡೆ ಬಿಲ್ವಪತ್ರೆ ಕಡೆ ಇತ್ತು. ಈ ಕಡೆ ಅಷ್ಟೇ ಬರ್ಮಾ ಆ ಪ್ರದೇಶದಲ್ಲೆಲ್ಲ ಬಿಲ್ವಪತ್ರೆ ಕಡೆ ಇದೆ, ಮತ್ತು ದಕ್ಷಿಣ ಭಾರತ ಶ್ರೀಲಂಕಾ ಅಲ್ಲೆಲ್ಲ ಇದೆ. ಅದು ಬಿಟ್ಟು ಹೊರಗಿನ ಪ್ರದೇಶಕ್ಕೆ ಹೋದರೆ ಇದೇ ಲಕ್ಷಣ ಇದ್ದ ಭೂಮಿಯಲ್ಲೂ ಬಿಲ್ವಪತ್ರೆ ಮಾತ್ರ ಆಗೋದಿಲ್ಲ. ಅದು ಯಾಕಂತ ಗೊತ್ತಿಲ್ಲ, ಎಲ್ಲೂ ಸಿಕ್ಕಿಲ್ಲ ಮಾತ್ರ ನೋಡಿದೆ ನಾನು. ಸ್ವಾಮೀಜಿ, ಸಾಯಂ ಸಂಧ್ಯಾರ್ಘ್ಯವನ್ನು ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ಕೊಡಬೇಕು ಅಥವಾ ಎರಡೆರಡು ದ್ವಂದ್ವ ಅಭಿಪ್ರಾಯ ಇದೆ, ಅದರಲ್ಲಿ ಯಾವುದು ಸರಿ? ಯಾವುದೇ ಉಪಾಸನಾ ಪ್ರಕ್ರಿಯೆಗೆ ಅತಿ ಶ್ರೇಷ್ಠವಾದ ದಿಕ್ಕು ಅಂದರೆ ಪೂರ್ವ, ಅದಿಲ್ಲ ಎರಡನೇದು ಉತ್ತರ. ಗೊತ್ತಾಯ್ತಲ್ಲ, ಇಲ್ಲಿ ಅಗಾಧತೆಯನ್ನು ಕೂಡ ಗೌರವಿಸಬೇಕು ಅಂತ ಹೇಳುತ್ತೆ. ಅಗಾಧವಾದ ಜಲರಾಶಿ ಇರುವುದು ಪಶ್ಚಿಮದಲ್ಲಿ, ಆಗ ಪಶ್ಚಿಮ ಕುಳಿತು ಮಾಡಿದ್ರು ಇಲ್ಲಿ ನಿಷೇಧ ಅಲ್ಲ. ಅದೇ ನಾವು ಘಾಟಿ ಹತ್ತಿರ ಘಟ್ಟದ ಮೇಲೆ ಮಾತ್ರ ಪಶ್ಚಿಮ ಕೂತ್ಕೊಂಡು ಮಾಡೋಕ್ಕೆ ಅವಕಾಶ ಇಲ್ಲ, ಅಲ್ಲೇ ಉತ್ತರ ಅಥವಾ ಪೂರ್ವಕ್ಕೆ ಮಾತ್ರ. ಇಲ್ಲಿ ಅಗಾಧ ಸಮುದ್ರ ಇದೆ, ಅದರ ಅಗಾಧತೆ ನಮ್ಮ ಮಾನವನ ಅಳತೆಗೆ ಮೀರಿದ ಅಗಾಧತೆ, ದೇವರಂದರು ಅದೇ. ಹಾಗಾಗಿ ದೇವರಿಗೆ ಸಮ್ಮುಖ ಆಗೋದಂತ ಅರ್ಥ, ಸಮುದ್ರಕ್ಕೆ ಸಮ್ಮುಖ ಆಗೋದಂದರೆ ದೇವರಿಗೆ ಸಮ್ಮುಖ ಆಗಿ ಕೂತಾಗ ದಿಕ್ಕಿನ ಪ್ರಶ್ನೆ ಬರುವುದಿಲ್ಲ. ಗುರುಗಳೇ, ಇದು ತಲೆಗೆ ಯಾವ ಎಣ್ಣೆ ಹಾಕೋದು ಒಳ್ಳೆಯದು, ಮತ್ತು ತಲೆಗೆ ಎಣ್ಣೆ ಹಾಕೋದ್ರಿಂದ ಲಾಭ ಇದೆಯಾ, ಗಂಡಸರು ಹೆಂಗಸರು ಇಬ್ಬರಿಗೆ? ಎಲ್ಲರೂ ಎಣ್ಣೆ ಹಾಕಬೇಕು ತಲೆಗೆ, ಹೊಟ್ಟೆಗಲ್ಲ. ಹಾಗೆ ಈ ಪ್ರದೇಶಕ್ಕೆ ಉತ್ತಮವಾದ್ದು ಕೊಬ್ಬರಿ ಎಣ್ಣೆ, ನಿಮಗೆ ತಿನ್ನೋದಕ್ಕಾಗಲಿ ಅಥವಾ ತಲೆಗೆ ಹಾಕೋದಕ್ಕಾಗಲಿ ಉತ್ತಮವಾದ್ದು ಕೊಬ್ಬರಿ ಎಣ್ಣೆ. ಸಹಜವಾಗಿ ಅದು ನಿಮ್ಮ ಕಣ್ಣಿನ ದೃಷ್ಟಿಯ ಶಕ್ತಿಯನ್ನು, ಕಿವಿಯ ಶ್ರವಣ ಶಕ್ತಿಯನ್ನು, ನಾಲಿಗೆಯ ರುಚಿ ಶಕ್ತಿಯನ್ನು, ಮೂರನ್ನು ತುಂಬ ತಲೆಗೆ ಎಣ್ಣೆ ಹಾಕೋದ್ರಿಂದ ಕಾದ್ಕೊಂಡ್ಬರ್ತದೆ, ಮತ್ತು ತಲೆ ಕೂದಲು ಚೆನ್ನಾಗಿ ಇಟ್ಕೊಂಡ್ಬರುತ್ತೆ. ಯಾವುದೇ ಕೃತಕಾಂಶ ಬೆರೆಸದ ಕೊಬ್ಬರಿ ಎಣ್ಣೆಯನ್ನು ಹಾಕಿದರೆ ಸಾಕು, ಕಾದ್ಕೊಂಡ್ಬರುತ್ತೆ. ಆಹಾರವಾಗಿ ನೀವು ಕೊಬ್ಬರಿ ಎಣ್ಣೆಯನ್ನು ಬಳಸೋದ್ರಿಂದ ಇಡೀ ದೇಹವನ್ನು ರಕ್ಷಣೆ ಮಾಡುತ್ತೆ, ರಕ್ತದ ಕೊರತೆ ಇರುವುದಿಲ್ಲ, ಹಾಗೆ ಸಂಧಿ ವಾತ ಇತ್ಯಾದಿ ಕಾಯಿಲೆಗಳು ಕೂಡ ಬರೋದಿಲ್ಲ. ಅದು ಈಗೇನು ಡಾಕ್ಟರ್ ಮಾಡಿದ್ದಾರೆ, ಕೊಬ್ಬರಿ ಎಣ್ಣೆ ತಿಂದರೆ ನಮಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಕೊಲೆ ಮಾಡಿಬಿಟ್ಟು ಎಲ್ಲರನ್ನೂ ಕೊಲೆ ಮಾಡಿದ್ದಾರೆ. ಈಗ ಮೊನ್ನೆ ಅಮೇರಿಕಾ ದೇಶ ಒಂದು ಹೇಳಿಕೆ ಕೊಡ್ತು, ಕೊಲೆಸ್ಟ್ರಾಲ್ ಅಂತ ಹೇಳುವಂಥ ಕಲ್ಪನೆಯೇ ಸುಳ್ಳು, ಅದು ನಮ್ಮ ಸಂಶೋಧನೆ ಕಂಡುಬಂದ ಒಂದು ಸುಳ್ಳು ಅಂತ ಅಧಿಕೃತವಾಗಿ ಅಮೇರಿಕಾ ದೇಶ ಹೇಳಿಕೆ ಕೊಡ್ತು. ಆದರೆ ಸಾಮಾನ್ಯ 50 ವರ್ಷದಿಂದ ಅದನ್ನು ಪ್ರಚಾರ ಮಾಡಿ ಅದರಿಂದ ಜನರಿಗೆ ಮಾಡಿದ ನಷ್ಟದ ಬಗ್ಗೆ ಮಾತ್ರ ಅಮೇರಿಕಾ ಜವಾಬ್ದಾರ ಅಲ್ಲ. ಎಷ್ಟು ನಷ್ಟ ಆಗಿರ್ಬೋದು ಲೆಕ್ಕ ಹಾಕಿ, ಕೊಲೆಸ್ಟ್ರಾಲ್ ಅಂತ ಹೇಳೋ ಸುಳ್ಳು ಕಲ್ಪನೆಯಿಂದ ಏನೇನೋ ಚಿಕಿತ್ಸೆಗಳು ಕೊಟ್ಟುಕೊಂಡು ಮಾಡಿದ ಮೋಸ, ಅದರಿಂದ ಜನರಿಗೆ ಆದ ನಷ್ಟದ ಬಗ್ಗೆ ಅಮೇರಿಕಾ ದೇಶಕ್ಕೆ ಏನು ಹೇಳೋಕ್ಕಾಗೋದಿಲ್ಲ. ಆದರೆ ಮೊನ್ನೆ ಅದಕ್ಕೆ ಒಂದು ತಿಪ್ಪೆ ಸಾರ್ತು ಮಾತ್ರ, ನಮ್ಮಿಂದ ತಪ್ಪಿ ಕ್ಷಮೆ ಕೇಳ್ತೇವೆ ಅನ್ನೋ ಮಟ್ಟಕ್ಕೆ ಹೇಳಿಕೆ ಕೊಡ್ತಷ್ಟೇ. ಆದರೆ ಈ ಪ್ರದೇಶದ ಅತಿ ಉತ್ತಮವಾದ ತೈಲ ಅಂದರೆ ಕೊಬ್ಬರಿ ಎಣ್ಣೆ. ಅದನ್ನು ಆಹಾರ ರೂಪದಲ್ಲಿ ಚೆನ್ನಾಗಿ ಬಳಸ್ಬೋದು, ಏನು ಸಮಸ್ಯೆ ಇಲ್ಲ. ನಂತರ ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಇವೆಲ್ಲ ಕೂಡ ಇಲ್ಲಿ ಬೆಳೆಯೋಕ್ಕೂ ಸಾಧ್ಯ, ಬಳಸೋಕ್ಕೂ ಆಗತ್ತೆ, ಅದನ್ನು ಬಳಸ್ಬೋದು. ಆದರೆ ಆಹಾರವಾಗಿ ಬಳಸೋದಕ್ಕೆ ಅವು ಯಾವುದು ಕೊಬ್ಬರಿ ಎಣ್ಣೆ ಸ್ಥಾನಕ್ಕೆ ಬರೋದಿಲ್ಲ. ಕೊಬ್ಬರಿ ಎಣ್ಣೆ ಸ್ಥಾನಕ್ಕೆ ಬರೋದು ಕೊಬ್ಬರಿ ಎಣ್ಣೆ ಒಂದೇ, ತುಪ್ಪಕ್ಕಿಂತಲೂ ಒಂದು ರೀತಿಯಲ್ಲಿ ಶ್ರೇಷ್ಠ ಕೊಬ್ಬರಿ ಎಣ್ಣೆ, ಕಡಿಮೆದಲ್ಲ. ತುಪ್ಪ ತುಂಬ ಉತ್ತಮವಾದ ಆಹಾರ ಅಲ್ಲ ಅಂತಲ್ಲ, ಆದರೆ ಅದು ಏನು ನಿಮಗೆ ದೇಹಕ್ಕೆ ಪೂರೈಸಬಹುದು ಅಥವಾ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅದಕ್ಕಿಂತ ಒಂದು 10% ಹೆಚ್ಚು ಕೊಬ್ಬರಿ ಎಣ್ಣೆ ಸಪೋರ್ಟ್ ಮಾಡ್ತದೆ. ಹಾಗಾಗಿ ಇತ್ತೀಚೆಗೇನೋ ಗೊತ್ತಿಲ್ಲ, ಒಂದು 50 ವರ್ಷದ ಹಿಂದೆ ಈ ಕಡೆಯಲ್ಲಿ ಒಂದು ಸಂಚಾರ ಮಾಡುವಾಗ ನೋಡಿದ್ದೆ, ಊಟಕ್ಕೆ ಎಲೆಗೆ ಅನ್ನ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಆಮೇಲೆ ಪಲ್ಯ ಹಾಕ್ತಾರೆ, ಪಲ್ಯ ಹಾಕ್ತಾರೆ ಎಣ್ಣೆ ತಗೊಂಡು ಬರ್ತಾರೆ ಬಿಡಿಸೋಕೆ. ತುಪ್ಪ ತಗೋ ಕೇಳೋದಿಲ್ಲ ಅಥವಾ ತುಪ್ಪ ತರೋದಿಲ್ಲ, ಎಣ್ಣೆ ತರ್ತಾಯಿದ್ರು.
ಬಡಿಸೋಕೆ. ಆ ಪಲ್ಯವನ್ನು ಎಣ್ಣೆಯ ಜೊತೆಯಲ್ಲಿ ಊಟ ಮಾಡೋದು ಪದ್ಧತಿ ಇತ್ತು. ಈಗ ಅದೇನು ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ಚೆನ್ನಾಗಿ ಕಲಿತೇನೆ ಮಾತ್ರ, ಪಲ್ಯ ಜೊತೆಯಲ್ಲಿ ಎಣ್ಣೆ ಊಟ ಮಾಡೋ, ಎಣ್ಣೆ ಹಾಕೊಂಡು ಊಟ ಮಾಡೋದು ಚೆನ್ನಾಗಿ ಬರುತ್ತೆ ನನಗೆ. ಯಾಕಂದರೆ ಈ ಕಡೆಯವ್ರು ಹೇಳ್ಕೊಟ್ಟದ್ದು ಅದು ಚೆನ್ನಾಗಿ ಊಟ ಮಾಡ್ತೇನೆ ಮಾತ್ರ. ಈಗಿನವ್ರಿಗೆ ಊಟ ಮಾಡೋ ಬರೋದಿಲ್ಲ ಅದು. ಪಲ್ಯವನ್ನು ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಊಟ ಮಾಡೋದಂತ ವಿಧಿ ಇದೆ. ಅದು ಆರೋಗ್ಯದಾಯಕವೂ ಖಂಡಿತ ಹೌದು. ನಾನೊಂದು 16 ತಿಂಗಳು ಈ ಪರಿಸರ ತಿರುಗುವಾಗ ಅದನ್ನೆಲ್ಲ ನೋಡಿದ್ದೇನೆ, ತುಂಬ ಆರೋಗ್ಯದಾಯಕವಾಗಿತ್ತು, ಏನು ಸಮಸ್ಯೆ ಇರಲಿಲ್ಲ. ಈಗ ಅದೆಲ್ಲ ಬಿಟ್ಟು ಹೋಗಿದೆ. ಸಾಧ್ಯವಾದರೆ ಆ ಸಂಸ್ಕೃತಿಯನ್ನೇ ಹಿಂದೆ ತಂದು ನೀವು ಈಗ ನಾವು ಈ ಕಡೆಯಲ್ಲಿ ಬೇಳೆ ಬಳಸ್ತಾನೇ ಇರಲಿಲ್ಲ, ಬೆಳೆಸೋದಿದ್ರು ಇಲ್ಲೇ ಬೆಳೀತಿದ್ರು, ಒಂದಿತ್ತು ಬೇಳೆ ಅದನ್ನೇ ಬಳಸೋದು. ತೊಗರಿ ಬೇಳೆ ತರೋದು ಇರೋರು ಏನು ಬಹಳ ವಿಶೇಷ ಸಂದರ್ಭ ಆದರೆ ಒಂದು ಮದುವೆ ಇತ್ಯಾದಾರೆ ತೊಗರಿ ಬೇಳೆ ತರೋದು, ಇಲ್ಲದೇ ಇವ್ರನ್ನ ತೊಗರಿ ಬೇಳೆ ತರ್ತಿರಲ್ಲ ಈ ಪ್ರದೇಶದಲ್ಲಿ. ಅದಂತ ಸಾರು ಮಾಡೋಕೆ ಬರೋದಿಲ್ಲ ಅಂತಲ್ಲ, ತುಂಬ ರುಚಿಕರವಾದ ಸಾರು ಮಾಡ್ತಾಯಿದ್ರು. ನಮ್ಮ ಒರಿಸ್ಸಾ ಪ್ರದೇಶದ ಸಾರು ಬಿಟ್ಟರೆ ನಿಮ್ಮ ದಕ್ಷಿಣ ಕನ್ನಡ ಸಾರೇ ನನಗೆ ತುಂಬ ಇಷ್ಟ ಆದ್ದು. ಈಗಲೂ ಇಲ್ಲಿ ಬಂದು ನಾನು ಸಾರು ಹಾಕಿ ಊಟ ಮಾಡ್ತೇನೆ ಅಂತ ಹೇಳೋದು, ಯಾಕೆಂದರೆ ಅಷ್ಟು ಚೆನ್ನಾಗಿ ರುಚಿಕರವಾದ ಸಾರು ಮಾಡ್ತಾಯಿದ್ರು. ಅದಕ್ಕೆ ಬಳಸ್ತಾಯಿದ್ದು ತೊಗರಿಬೇಳೆ ಅಲ್ಲ ಮಾತ್ರ, ಈ ಕಡೆಯಲ್ಲಿ ಬೇರೆ ಬೇರೆ ಧಾನ್ಯಗಳು ಅವಡೆ ಅಂತೇಳು ಹಲಸಂಡೆ ಇತ್ಯಾದಿ ಕಾಳುಗಳನ್ನು ಇದು ಮಾಡಿ ಬೇಳೆ ಮಾಡ್ತಿದ್ರು, ಅದರಿಂದ ಸಾರು ಮಾಡ್ತಿದ್ರು, ಅದರಿಂದ ಹೋಳಿಗೆ ಮಾಡ್ತಿದ್ರು, ಅದರಿಂದ ಹಪ್ಪಳ ಮಾಡ್ತಾಯಿದ್ರು, ಎಲ್ಲ ರೀತಿಯಲ್ಲೂ ಬಳಕೆ ಇತ್ತು. ಅದು ತುಂಬ ಚೆನ್ನಾಗಿತ್ತು ಮತ್ತು ಬಹಳ ಸುಲಭದಲ್ಲಿ ಮಂದ್ರವಾಗಿ ಜೀರ್ಣವಾಗುವ ಶಕ್ತಿಯನ್ನು ಕೂಡ ಕೊಡ್ತಾಯಿತ್ತು, ಒಳ್ಳೆ ಆರೋಗ್ಯ ಪದ್ಧತಿ. ಅದೆಲ್ಲ ಬಿಟ್ಟು ಹೋಗಿದ್ದೆ. ಈಗ ಎಷ್ಟೋ ಜನರಿಗೆ ಹಿಂದೆ ಈ ಪ್ರದೇಶದಲ್ಲಿದ್ದ ಕಬ್ಬು ಹೆಸರು ಅಂತ ಹೇಳೋದು, ಕಪ್ಪು ಹೆಸರು ಅದು ಗೊತ್ತೇ ಇಲ್ಲ. ವಿದ್ಯಾಶಂಕರ್ ಬಹಳ ಸಾಹಸ ಮಾಡಿ ಅಲ್ಲೆಲ್ಲೋ ಕಾಸರಗೋಡಲ್ಲಿ ಒಂದು ಕಡೆ ಇದೆ ಅಂತೇಳಿ ಒಂದು ಸ್ವಲ್ಪ ತಂದರು ಒಂದು ದಿವಸ, ಆದರೆ ಅದು ಕಪ್ಪ ಹೆಸರಲ್ಲ, ಅದು ಒಂದು ಅವರೇ ವರ್ಗಕ್ಕೆ ಸೇರಿದಂಥ ಒಂದು ಅವರೇ ವರ್ಗ ಸೇರಿದ್ದ ಕಬ್ಬು ಹೆಸರು ಹೆಚ್ಚಿನ ಪಕ್ಷ ಇಲ್ಲೋ ಅಂತ ಇದ್ರೆ ನಿಮ್ಮ ಕುಂದಾಪುರ ಕಡೆ ಇದ್ರೆ ಇರ್ಬೋದು. ಆದರೆ ಅದಷ್ಟು ತಂಪು ಅಂತ ಗೊತ್ತು, ಅವ್ರನ್ನ ಕೇಳಿ ಗೊತ್ತಾಗುತ್ತೆ ಅಷ್ಟು ತಂಪು. ನಿಮ್ಮ ಹೆಸರು ಬೇಳೆಗಿಂತ ಹೆಸರು ಕಾಳಿಗಿಂತಲೂ ಹೆಚ್ಚು ತಂಪು, ಮತ್ತು ಅಷ್ಟೇ ಸ್ನಿಗ್ಧ. ಅದು ಹೆಸರು ಕಾಳು ನೀವು ಹೆಚ್ಚು ತಿಂದರೆ ಅನಾರೋಗ್ಯ, ಅದು ಅಗ್ನಿಮಾನ್ಯ ಹೊಡೆಸಿಬಿಡುತ್ತೆ. ಅದೇ ಆ ಕರಿ ಹೆಸರನ್ನ ತಿನ್ನಿ ನಿಮಗೆ ಏನೂ ಬಾಧಕಾಗೋದಿಲ್ಲ, ಅದಷ್ಟು ಸ್ನಿಗ್ಧ ಶಕ್ತಿಯನ್ನು ಹೊಂದುವಂಥ ಒಂದು ಔಷಧ ಅದರಲ್ಲಿದೆ. ಅಂಥ ಆಹಾರ ಪದ್ಧತಿ ಎಲ್ಲ ಬಿಟ್ಕೊಂಡ್ಬಂದಿದ್ದೇವೆ. ಸಾಧ್ಯವಾದರೆ ಆದಷ್ಟಾದರೂ ಸ್ವಲ್ಪ ನಮ್ಮ ಹಿಂದಿನ ಆಹಾರ ಪದ್ಧತಿಯನ್ನು ಬಳಸಿಕೊಂಡ್ರೆ ನಾವು ಬಹಳ ಮುಂದೆ ಹೋಗ್ಬೋದು. ಈಗ ಹಿಂದಕ್ಕೆ ಹೋಗ್ತಾ ಇದ್ದೇವೆ, ಹಿಂದಕ್ಕೆ ಹೋಗ್ತಾ ಇದ್ದೀನಿ ಹೇಳಿ ಅಷ್ಟೇ. ಒಂದು 50 ವರ್ಷ ಆದಮೇಲೆ ಯಾರಿಗೂ ಏನೂ ಮಾಡೋಕ್ಕಾಗೋದಿಲ್ಲ, ಬದುಕಿದ್ರು. ಈ ಕಡೆ ಒಂದು ಚೀಲ ಚುಚ್ಚಿರ್ತಾರೆ, ಈ ಕಡೆ ಚೂಲ ಚುತ್ತಾರೆ, ಮೂತ್ರ ಹೋಗೋದಿಲ್ಲ, ಮಲ ಹೋಗೋದಿಲ್ಲ, ಅದನ್ನು ಹೊತ್ಕೊಂಡು ಪೇಟೆಯಲ್ಲಿ ತಿರುಗುತ್ತಾರೆ ಗರ್ಭಿಣಿಗೆ. ನಾವು ಹಾವೇಸೋದು ದೇವರನ್ನು ಚೆನ್ನಾಗಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡಬೇಕಂತ, ಆದರೆ ಆ ಮೆರವಣಿಗೆ ಮಾಡೋ ಜನ ಎಲ್ಲ ಆ ಕಡೆ ಈ ಕಡೆ ಚೀಲ ನಿರ್ಧರಿಸ್ಕೊಂಡು ಮೆರವಣಿಗೆ ಮಾಡೋ ಸ್ಥಿತಿ ಬಂದಿದೆ ಈಗ ನಮ್ಮ ಡಾಕ್ಟ್ರಿಂದಾಗಿ. ಅದಕ್ಕೆಲ್ಲ ಪರಿಹಾರ ನಮ್ಮ ಮೂಲ ಆಹಾರ ಪದ್ಧತಿ ಹೋಗುವಂಥದ್ದು, ಅದರಿಂದ ಮಾತ್ರ ಇವೆಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಸ್ವಾಮೀಜಿ, ತಲೆಗೆ ತೆಂಗಿನೆಣ್ಣೆ ಹಾಕಬೇಕು ಅಂತ ಹಾಕ್ಬೋದು ಅಂತ ಹೇಳಿದ್ರಿ. ತೆಂಗಿನೆಣ್ಣೆಯನ್ನು ಬಿಸಿ ಮಾಡ್ತಾರೆ ಕೆಲವರು, ವಿತ್ತೆಮರೆ ಸೊಪ್ಪು ಅಥವಾ ಮೆಹಂದಿ ಎಲ್ಲ ಹಾಕಿ ಅದನ್ನು ಬಿಸಿ ಮಾಡಿ ಹಾಕ್ತಾರೆ. ಬಿಸಿ ಮಾಡಿ ಹಾಕೋದು ಒಳ್ಳೆಯದು ಅಥವಾ ಹಾಗೆ ಕಚ್ಚಾ ತೆಂಗಿನೆಣ್ಣೆನ ಹಾಕೋದು ಒಳ್ಳೆಯದು? ಅದು ಹಾಗಲ್ಲ, ಹಿಂದೆ ಇಲ್ಲಿ ತೆಂಗಿನೆಣ್ಣೆ ಗಟ್ಟಿ ಆಗುತ್ತಲ್ಲ, ಇಲ್ಲಿಗ ಅದನ್ನು ಸರಿ ಮಾಡೋಕೆ ಯಾರಿಗೂ ಗೊತ್ತೇ ಇಲ್ಲ. ಗಟ್ಟಿ ಆಗದಂತ ತೆಂಗಿನೆಣ್ಣೆನ ಶುದ್ಧ ಮಾಡಿಡೋದು ಹಿಂದೆಲ್ಲ ಇಡ್ತಿದ್ರು. ಇಲ್ಲಿ ಸಹಜ ವಾತಾವರಣ ಸಾಮಾನ್ಯ 23 ಡಿಗ್ರಿಗಿಂತ ಮೇಲೆ ಇರ್ತದೆ, ತೆಂಗಿನೆಣ್ಣೆ ಗಟ್ಟಿಯಾಗೋ ಸಾಧ್ಯವಿಲ್ಲ. ಆದರೆ ಈಗ ಬೆಳೆಯುವ ತೆಂಗಿನಕಾಯಿಗಳಲ್ಲಿ ಒಂದಿಷ್ಟು ರಾಸಾಯನಿಕಗಳ ಅಂಶವು ಜಾಸ್ತಿ ಇರ್ತದೆ, ಅದಕ್ಕೆ ರಾಸಾಯನಿಕಗಳು ಬೆಳೆಯೋದಕ್ಕೆ ಹಾಕೋದ್ರಿಂದ ರಾಸಾಯನ ಜಾಸ್ತಿ ಇರ್ತದೆ, ಹಾಗಾಗಿ ಗಟ್ಟಿಯಾಗುತ್ತೆ. ಆದರೆ ಹಿಂದೆ ಏನು ಮಾಡಿದೆ ಅಂತ ಹೇಳಿದ್ರೆ, ಆ ರೀತಿ ಬಿಸಿ ಮಾಡೋದಂದ್ರೆ ಒಲೆಯಲ್ಲಿ ಕಾಯಿಸೋದಲ್ಲ, ಅದು ಅಗಲವಾದ ತಟ್ಟೆಗೆ ತೆಂಗಿನೆಣ್ಣೆನ ಹಾಕಿ ವೀಳ್ಯದೆಲೆ ಒಂಚೂರು ಉಪ್ಪು ಅದನ್ನು ಹೆಚ್ಚಾಗಿ ಸೈಂಧವರವಣೆ ಹಾಕ್ತಾಯಿದ್ರು, ಉಪ್ಪು ಮತ್ತು ಇನ್ನೊಂದಂಥದ್ದೊಂದು ಎಲೆ ಹಾಕ್ತಾರೆ ಅದಕ್ಕೆ ಅಂತ ಮೈತಾಳ ಅಂತೇಳಿ ಏನು ಹೇಳ್ತಾರೆ, ಅವನ್ನು ಸೇರಿಸಿ ಅದು ಒಣಗೋಲ್ವರೆಗೆ ಆ ಎಲೆ ಒಣಗೋಲ್ವರೆಗೆ ಬಿಸಿಲಲ್ಲಿ ಇಡ್ತಾಯಿದ್ರು, ಅಷ್ಟು ಎಣ್ಣೆ ಬಿಸಿ ಆಗ್ತಿತ್ತು. ಬಿಸಿ ಆದಮೇಲೆ ಆ ಎಣ್ಣೆಯನ್ನು ಸೋಸಿ ಇಟ್ಟುಬಿಟ್ರೆ ಕೆಳಗೊಂದಿಷ್ಟು ರಜದ ಹಾಗೆ ಪುಡಿ ಸಿಗುತ್ತೆ, ಅದು ಅದು ಗಟ್ಟಿ ಆಗ್ತಕ್ಕಂಥ ಗುಣ, ಅದು ಹೋಯ್ತು. ಕಡೆಗೆ ತಿಂಕು ಒಬ್ಬರು ಎಣ್ಣೆ ಗಟ್ಟಿ ಆಗೋದಿಲ್ಲ, ಗೊತ್ತಾಯ್ತಲ್ಲ, ಅದು ಬಿಸಿ ಮಾಡೋದು ಅಂತ ಅರ್ಥ. ಅಷ್ಟು ಬಿಟ್ಟು ಒಲೆಯಲ್ಲಿ ಕಾಯಿಸೋದಲ್ಲ, ಆ ತೆಂಗಿನೆಣ್ಣೆ ಕೊಬ್ಬರಿ ಎಣ್ಣೆ ಗಟ್ಟಿ ಆಗದಂತೆ ಹಾಗೆ ಉಳಿಸಿಕೊಳ್ಳೋ ಒಂದು ಉಪಾಯ ಅದು, ಹಿಂದೆ ಈ ಕಡೆಯಲ್ಲಿ ಬಳಸ್ತಾಯಿದ್ರು. ಇದೊಂದು ನಮ್ಮ ಅಡುಗೆಯವರದ್ದು ಪ್ರಶ್ನೆ, ಏನಂತಾರಂದ್ರೆ ಈ ಬೆಲ್ಲದಲ್ಲಿ ಇರುವೆ ಅಥವಾ ನೊಣ ಇರೋದು ಸಾಮಾನ್ಯ ಗಟ್ಟಿ ಬೆಲ್ಲದಲ್ಲಿ, ಅದನ್ನು ಪ್ರತಿಯೊಂದನ್ನು ಹುಡುಕಿ ಹುಡುಕಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಹಾಕ್ಬೇಕಾದ್ರೆ ಬೆಲ್ಲದೊಟ್ಟಿಗೆ ಹೋಗಿಬಿಡ್ತದೆ, ಪಾಯಸ ಆಗ್ತದೆ. ಆ ಪಾಯಸವನ್ನ ದೇವರಿಗೆ ನೈವೇದ್ಯ ಮಾಡ್ಬೋದೇ ಅಥವಾ ನಮಗೆ ಜನರು ಬಳಸ್ಬೋದೇ, ತೆಗಿಲಿಕ್ಕೆ ಆಗದಿದ್ರೆ ಏನು ಮಾಡೋದು? ಅದೇ ರೀತಿ ಕೆಲವು ಆಹಾರ ಧಾನ್ಯಗಳಲ್ಲೂ ಹಾಗೆ ಕ್ರಿಮಿ ಕೀಟಗಳು ಹಾಗೆ ಸಣ್ಣ ಸಣ್ಣ ಏನಾದ್ರು ಬಂದು ಹೋಗ್ತದೆ, ಅದರಿಂದ ದೋಷ ಇದೆಯಾ?
ಶಾರ್ಗೆ ಸರ ಒಂದು ಕೆಲವೊಂದಿಷ್ಟು ಮಾತನ್ನು ಹೇಳಿದ್ದಾನೆ, ಅದು ಗುಜರಾತಿ ಭಾಷೆಯಲ್ಲಿದೆ. ಕನ್ನಡದಲ್ಲಿ ಅದು ಕೆಲವು ಭಾಷೆಯಲ್ಲಿ ಚಾಲ್ತಿದೆ. ಹಣ್ಣಿನ ಒಳ ಕಣ್ಣಿಗೆ ಒಳ್ಳೆಯದು ಅಲ್ವಾ ಹೇಳಿದಿಲ್ಲ ಗಾದೆಯಲ್ಲಿ ನೀವು? ಹಾಗಾಗಿ ಏನು ಮಾಡೋದು ಹಣ್ಣಿನ ಒಳ ಕಣ್ಣಿಗೆ ಒಳ್ಳೆ ಅಂತ ಹೇಳಿದ್ರೆ ಏನು? ಹಣ್ಣಿನ ಹುಳ ನಾರದು ಕಣ್ಣಿಗೆ ಹಚ್ಚು ಅಂತ ಹೇಳಿದೆಯಾ? ಅಲ್ಲ, ಹಣ್ಣಿನಲ್ಲಿ ಹುಳವಿದೆಯೇ ಅನ್ನುವ ನಿಮ್ಮ ಕಲ್ಪನೆಯೇ ತಪ್ಪು. ಹಣ್ಣಿನಲ್ಲಿ ಇರುವುದು ಹುಳ ಅಲ್ಲ ಅನ್ನೋದು ಅವನು ಹೇಳ್ತಾನೆ. ನಾವು ಯಾವುದು ಸ್ವಭಾವ ಸಹಜವಾಗಿ ಅದಕ್ಕೆ ಚಲನೆ ಇದೆ ಅದನ್ನು ಹುಳ ಅಂತ ತಿಳ್ಕೊಂಡಿದ್ದೇವೆ. ನಮಗೆ ಹುಳದ ಕಲ್ಪನೆ ಇಲ್ಲ. ಹುಳದ ಸ್ಪಷ್ಟತೆ ಇದ್ದರೆ ಅದಾಗುವುದಿಲ್ಲ. ಹಣ್ಣು ಯಾವಾಗ ಜೀವಶಕ್ತಿಯನ್ನು ಹೊಂದುತ್ತೆ ಆಗ ಅದು ನಿಮಗೆ ಹುಳ ಭಾಸವಾಗುವಂತೆ ಆಯ್ತು. ಜೀವಶಕ್ತಿ ಅದು, ಹುಳ ಅಲ್ಲ. ಶಾರ್ಗಿದ್ರೆ ತುಂಬ ಸ್ಪಷ್ಟಪಡಿಸ್ತೀನಿ ಆ ರೀತಿ ಇಲ್ಲ, ಅದನ್ನು ಹುಳ ಅಂತ ತಿಳ್ಕೊಳ್ಬೇಡಿ, ಹುಳ ಅಲ್ಲ ಅದು ಅಂತ. ಅದು ಜೀವಶಕ್ತಿ, ಆ ಹಣ್ಣು ತಿನ್ನೋದಕ್ಕೆ ಅರ್ಹ ಅಂತ ಅರ್ಥ, ಅನರ್ಹ ಅಲ್ಲ. ಗೊತ್ತಾಯ್ತಲ್ಲ, ಅದನ್ನು ಅನರ್ಹ ಅಂತ ಹೇಳಿ ಇಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಒಂದು ಕಷಾಯವನ್ನು ಮಾಡಿ ಇಟ್ಟರೆ ಅದು ಕೆಲವೊಂದು ಕಷಾಯಗಳಿಗೆ ಇಷ್ಟು ದಿನ ಭೂಮಿಯಲ್ಲಿರಬೇಕು ಅಂತಿದೆ. 40 ದಿವಸ ಭೂಮಿಯಲ್ಲಿರಬೇಕು, 20 ದಿವಸ ಭೂಮಿಯಲ್ಲಿರಬೇಕು ಅಂತ. ಅದರಲ್ಲಿ 20 ದಿವಸ ಇಟ್ಟಾಗ ಅದು ಕಷಾಯ ಆಯಿತು ಅಂತ ಕಾಣೋದು ಹೇಗಂದ್ರೆ ಒಳಗೆ ಹುಳ ಆಗಿದ್ದರೆ ಮಾತ್ರ, ಇಲ್ಲದ್ರೆ ಕಷಾಯ ಅಲ್ಲ ಅದು. ಆಯುರ್ವೇದ ಹೇಳೋದು ಅದನ್ನೇ, ಹುಳವಾಗಿದ್ರೆ ಅದರಲ್ಲಿ ಜೀವಶಕ್ತಿ ಉತ್ಪನ್ನವಾದರೆ ಅದು ಕಷಾಯ, ಇಲ್ಲದ್ರೆ ಕಷಾಯ ಅಲ್ಲ ಅದು. ಅದರ ಜೀವಶಕ್ತಿ ಉತ್ಪನ್ನವಾಗಿಲ್ಲದ್ರೆ ಕಷಾಯ ಅಲ್ಲ. ಅಷ್ಟು ಸ್ಪಷ್ಟತೆ ಗುರುಸಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ಈ ಹುಳ ಈ ಪ್ರವೃತ್ತಿಗಳು ವಿಕೃತಿ ಪ್ರವೃತ್ತಿಗಳು ಬರ್ತಾ ಹದ್ದು, ಹಿಂದೆಲ್ಲ ಅದಿಲ್ಲ. ಉಪ್ಪಿನಕಾಯಿ ಮಾಡಿಡ್ತೀರಿ ಮನೆಯಲ್ಲಿ ಒಲೆಯಲ್ಲಿ ಮೇಲೆ ಅಟ್ಟ ಇರ್ತದೆ, ಅಟ್ಟದಲ್ಲಿ ಉಪ್ಪಿನಕಾಯಿ ಇರುತ್ತೆ, ಕತ್ತಲೆ ಜಾಗ, ಅದ್ರ ಹುಳ ಆಗಿರುತ್ತೆ, ನಿಮಗೆ ಗೊತ್ತಿರೋದಿಲ್ಲ, ತಿಂತೀರಿ, ಏನೂ ಆಗೋದಿಲ್ಲ. ಮರುದಿನ ಹುಳ ಆಗಿದ್ದಂಗೆ ಗೊತ್ತಾದ ಮೇಲೆ ಏನಾಗುತ್ತೆ ಮತ್ತೆ ತಿಂದರೆ? ಏನೂ ಆಗೋದಿಲ್ಲ ತಾನೆ. ಆದರೆ ನೀವು ನಿಮ್ಮ ಕಲ್ಪನೆಯಿಂದ ವಾಂತಿ ಮಾಡಿ, ಇಲ್ಲದೆ ವಾಂತಿ ಮಾಡ್ಕೊಳ್ಬೇಕು. ಯಾಕೆ ಹಿಂದಿನ ದಿನ ವಾಂತಿ ಆಗಿಲ್ಲ? ಯಾಕೆ? ಯಾವ ಮನೆ ಉಪ್ಪಿನಕಾಯಿ 6 ತಿಂಗಳ ಮೇಲೆ ಹುಳ ಆಗದೆ ಇರುವುದಿಲ್ಲ, ಆದರೆ ಅದು ಹುಳ ಅಲ್ಲ. ಅರ್ಥ ಆಯ್ತಾ? ಅಷ್ಟು ತೀಕ್ಷ್ಣವಾಗಿ ಆ ಕ್ಷಾರಗಳನ್ನು ಸಂಯೋಜನೆ ಮಾಡಿದ್ದರೂ ಜೀವಶಕ್ತಿ ಅದರಲ್ಲಿದೆ ಅನ್ನೋದು ಅರ್ಥ. ಸತ್ತ ಆಹಾರ ತಿನ್ನಬಾರ್ದು ಖಂಡಿತ. ಗೊತ್ತಾಯ್ತಲ್ಲ, ಯಾವುದು ಕೊಳಿತದೆ ಸಾಯ್ತದೆ ಅದನ್ನು ತಿನ್ನಬಾರ್ದು. ಸತ್ತರ ಮೇಲೆ ಆಗುವ ಹುಳ ಬೇರೆ. ಗೊತ್ತಾಯ್ತಲ್ಲ, ಒಂದು ವಸ್ತು ನೀವೊಂದು ಅನ್ನ ಮಾಡಿದ್ದು ಇವತ್ತು 2 ದಿನ ಒಂದು ಕಡೆ ಮೂಲಲಿಟ್ಟರೆ ಅದರ ಹುಳ ಆಗುತ್ತೆ. ಅರ್ಥ ಆಯ್ತಾ? ಅದು ತಿನ್ನಬಾರ್ದು ಹುಳ. ಅದು ಸತ್ತ ಆಹಾರದಲ್ಲಿ ಆದದ್ದು, ಆ ಈ ಆಹಾರವನ್ನು ಬಳಸಿ ಉತ್ಪನ್ನವಾದ ಕ್ರಿಮಿ, ಅದು ಹುಳ ಅಲ್ಲ. ಗೊತ್ತಾಯ್ತಲ್ಲ, ಅದು ವಿಷ, ಅದನ್ನು ತಿನ್ನಬಾರ್ದು. ಅದು ಸ್ವಭಾವ ಸಹಜವಾಗಿ ಜೀವಂತವಾಗಿದ್ದಾಗ ಜೀವಶಕ್ತಿ ಅಂತ ಅರ್ಥ, ಅದು ನಿಷೇಧ ಅಲ್ಲ. ಹಾಲಲ್ಲಿ ಹುಳ ಇಲ್ವ? ನೀವು ಹಾಲಿಗೆ ಹೆಪ್ಪಾಗಿದ್ದಾಗ ಮೊಸರಾಗುತ್ತೆ ಹೇಗೆ? ಅದು ಬ್ಯಾಕ್ಟೀರಿಯಾಗಳ ಸಂಯೋಜನೆ. ಆ ಬ್ಯಾಕ್ಟೀರಿಯಾ ಅದರೊಳಗೆ ಇದ್ದಾವೆ, ನಿಮಗೆ ಕಾಣಿಸೋದಿಲ್ಲ. ಕುಡಿತೀರಿ ಹಾಲು ಶುದ್ಧ, ಹಾಲಲ್ಲಿ ಹುಳ ಇಲ್ಲ. ಹಾಲಲ್ಲಿ ಹುಳ ಇದೆ, ಅದನ್ನು 8 ದಿನ ಇಡೀ ಇಷ್ಟು ಶುದ್ಧ ಆಗ್ತದೆ, ಆಗ ಗೊತ್ತಾಗುತ್ತೆ ನಿಮಗೆ. ಮೊದಲು ಗೊತ್ತಾಗೋದಿಲ್ಲ ಅಷ್ಟೇ. ಯಾವುದು ಜೀವಶಕ್ತಿ ಅಥವಾ ಯಾವುದು ವಿಷ, ಗುರುತಿಸುವುದನ್ನು ಬಳಸ್ಕೊಳ್ಬೇಕು, ವಿಷವಾದ್ದನ್ನು ಬಳಸಬಾರದು. ಕೊಳೆತ ಕಾರಣದಿಂದ ಆಗತಕ್ಕಂಥ ಕ್ರಿಮಿ ಅದು ನಿಷೇಧ. ಸ್ವಾಭಾವಿಕ ಪರಿವರ್ತನೆ ಕಾರಣದಿಂದ ಆಗತಕ್ಕಂಥ ಕ್ರಿಮಿ ಅದು ನಿಷೇಧ ಅಲ್ಲ, ಅದರಿಂದ ಯಾವ ದೋಷ ಇಲ್ಲ. ಗೊತ್ತಾಯ್ತಲ್ಲ, ನೀವು ಬೆಲ್ಲ ಮಾಡುವ ಕಾರ್ಖಾನೆ ಹೇಳಿದ್ರಲ್ಲ, ಬಂದು ನೊಣ ಕೂತುಕೊಳ್ಳುತ್ತೆ ಅಂತ, ಅದು ಬೆಲ್ಲ ಮಾಡುವ ಕಾರ್ಖಾನೆಯಲ್ಲೇ ಶುದ್ಧ ಮಾಡಿ ಕಳಿಸ್ಬೇಕಾದವನ ಕೆಲಸ ಬಿದ್ದಿರುತ್ತೆ. ಆದರೆ ನೀವು ಪ್ರಸಾದ ಮಾಡುವಾಗ ನೈವೇದ್ಯ ಮಾಡುವಾಗ ನೊಣ ಹೆಕ್ಕಿ ಹಾಕಿರೋ ಒಳ್ಳೆಯದು, ಹಾಗೆ ಇತ್ತಲ್ಲ ಅಂತ ಸುರಿದು ಪಾಯಸ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಅದು ಕ್ರಿಮಿ, ಹುಳ ಅಲ್ಲ. ಅದು ಅಲ್ಲಿ ಹುಟ್ಟಿದ್ದಲ್ಲ, ಅದು ಬೇರೆ ಕಡೆಯಲ್ಲಿ ಹುಟ್ಟಿ ತನ್ನ ಆಹಾರಕ್ಕಾಗಿ ಬೆಲ್ಲವನ್ನು ಆಶ್ರಯಿಸಿದ್ದು. ಆದರೆ ಹಣ್ಣಿನಲ್ಲಿರುವ ಹುಳ ಅಲ್ಲಿಯೇ ಹುಟ್ಟಿದ್ದು, ಅದು ವ್ಯತ್ಯಾಸ ಇದೆ, ಅದಕ್ಕೆ ಹೇಳಿದ್ದು ನಾನು. ಹಾಗೆ ಬೇರೆ ಯಾವುದೋ ಒಂದು ಇರುವೆ ಅಂದರೆ ಅದು ಬೇರೆ ಕಡೆಯಲ್ಲಿ ಹುಟ್ಟಿ ತನ್ನ ಆಹಾರಕ್ಕಾಗಿ ಅಲ್ಲಿಗೆ ಬಂದಿದೆ, ಹಾಗಾಗಿ ಅದು ಆಹಾರ ತಿನ್ನೋದ್ರಲ್ಲ ಸತ್ತೋಗಿರ್ಬೋದು. ಆದರೆ ಅಲ್ಲಿಯೇ ಹುಟ್ಟಿದ್ದಕ್ಕೂ ಆಹಾರಕ್ಕಾಗಿ ಆಶ್ರಯಿಸಿದ್ದಕ್ಕೂ ವ್ಯತ್ಯಾಸವಿದೆ. ಅದನ್ನು ನೀವು ಸ್ಪಷ್ಟವಾಗಿ ಗಮನಿಸ್ಕೊಳ್ಬೇಕು. ಯಾವುದು ಜೀವ ಅದು ನಿಷೇಧ ಅಲ್ಲ, ಯಾವುದು ಕ್ರಿಮಿ ಅದು ನಿಷೇಧ. ಅದು ಹುಡ ಆಗತ್ತೆ, ನಿಷೇಧ, ಅದನ್ನು ತೆಗಿಬೇಕು. ಹಾಗಾಗಿ ಬೆಲ್ಲವನ್ನು ಶುದ್ಧ ಮಾಡಿ ಹಾಕಿ. ಅಕ್ಕಿಯಲ್ಲಿ ಒಂದು 6 ತಿಂಗಳ ವರ್ಷ ಆದಾಗ ಸಹಜವಾಗಿ ಅಕ್ಕಿಯಲ್ಲಿ ಹುಳ ಆಗ್ತದೆ. ಅದನ್ನು ನೀವು ತೊಳೆಯುವುದು, ಅಕ್ಕಿಯನ್ನು 1 ಸಾರಿ ತೊಳಿಬೇಕು, 2 ಸಾರಿ ತೊಳಿಬೇಕು, 3 ಸಾರಿ ತೊಳಿಬೇಕು ಎಲ್ಲ ಹೇಳುತ್ತೆ. ಯಾವ್ಯಾವ ಅಡುಗೆ ಮಾಡಿದ್ರೆ ಹೇಗೇಗಂತೆಲ್ಲ ಇದೆ ಗೊತ್ತಿರ್ಬೋದು. ಸಾಧ್ಯಕ್ಕೆ ಹವಿಸ್ ಮಾಡೋದಾದರೆ 1 ಸಾರಿ ತೊಳಿಬೇಕಂತ ಹೇಳುತ್ತೆ. ಗೊತ್ತಾಯ್ತಲ್ಲ, ಅಲ್ಲಿ ಮತ್ತೆ ಹುಳ ಇದೆ ಅನ್ನೋ ನೋಡೋ ಪ್ರಶ್ನೆಯಲ್ಲಿ ನೀವು 1 ಸಾರಿ ತೊಳೆದಾಗ ಯಾವುದು ನೀರಿನೊಂದಿಗೆ ಹೋಗಬಲ್ಲದು ಅದು ಹುಳ ಹೋಯ್ತದ್ದು. ಹುಳ ಒಳಗೆ ಮತ್ತೆ ಹುಳ ಒದ್ದಿತ್ತು, ನೀವು ತೊಳಿದ್ಬೇಡ, ಮತ್ತೆ ಹುಳ ಹೆಕ್ಕುವ ಅಗತ್ಯ ಇಲ್ಲ.
ಎರಡನೇ ಸಾರಿ ತೊಳೆದ ನಿಮಗೆ ತಿನ್ನುವ ಅಡುಗೆ ಮಾಡುವಾಗ ಎರಡನೇ ಸಾರಿ ಎರಡು ಸಾರಿ ತೊಳಿಬೇಕು. ಆ ಎರಡು ಸಾರಿ ತೊಳೆದಾಗ ಹೋದ ಹುಳ ಹೋಯ್ತು, ಅದು ಹುಳ ಉಳಿದಿದ್ದೇನು ಹೆಕ್ಕು ಆಗತ್ತೆ ನಿಮಗೆ ಖಂಡಿತ ಇಲ್ಲ, ಮೈಲಿಗೆ ಅಲ್ಲ. ಅದೇ ದೇವರ ನೈವೇದ್ಯಕ್ಕೆ ಇತ್ಯಾದಿಗೆ ವಿಶೇಷ ಅತಿಥಿಗಳಿಗೆ ಅನ್ನ ತಯಾರಿಸಿದ್ರೆ ಅಥವಾ ಶ್ರಾದ್ದ ಭೋಜನಕ್ಕೆ ಬ್ರಾಹ್ಮಣಾರ್ಥ ಕುರಿಸಿರ್ತಾರೆ ಅವರಿಗೆ ಅನ್ನ ಹವ್ಯಸ್ ಅವರಿಗೆ ಅಡುಗೆ ಮಾಡಿದ್ರೆ ಮೂರು ಸಾರಿ ತೊಳಿಬೇಕು ಅಂತಿರುತ್ತದೆ ಬರ್ತದೆ. ಯಾಕಂದ್ರೆ ಅಲ್ಲಿ ಮೂರು ಸಾರಿ ಮೊದಲ ಸಾರಿ ತೊಳೆದಕ್ಕೂ ಒಂದು ಕಾರಣ ಇದೆ, ಎರಡನೇ ಸಾರಿ ತೊಳೆದಕ್ಕೂ ಸ್ಪಷ್ಟವಾದ ಕಾರಣ, ಮೂರನೇ ಸಾರಿ ತೊಳೆದಕ್ಕೂ ಕಾರಣವಿದೆ. ಅಂದರೆ ನೀವು ಶ್ರಾದ್ದದಲ್ಲಿ ಪಿತೃಗಳನ್ನ ಪಿತೃಸ್ವರೂಪದಲ್ಲಿ ಬ್ರಾಹ್ಮಣರನ್ನು ಕೂರಿಸಿ ಅವ್ರ ಮೇಲೆ ಪಿತೃನ ಆವಾಹನ ಮಾಡ್ತೀರಿ, ನಿಮ್ಮ ಹಿರಿಯರು ಈ ಋಣ ಭೂಮಿಯಿಂದ ಕರ್ಮಭೂಮಿಯಿಂದ ನಿವೃತ್ತಿಯನ್ನು ಪಡೆದು ಹೋದವರು, ಅವರಿಗೆ ಈ ಹುಳ ಅಂತ ಹೇಳೋದು ಪ್ರವೃತ್ತಿ ಧರ್ಮ, ಪ್ರವೃತ್ತಿಯ ಕಾರಣ ತಾನೆ ಹುಳ ಹುಟ್ಟುವುದು. ಆ ಪ್ರವೃತ್ತಿ ಧರ್ಮದ ಋಣವನ್ನು ಆರೋಪಿಸಬಾರದು ಅನ್ನೋದಕ್ಕೆ ಮೂರು ಸಾರಿ ತೊಳಿಬೇಕು ಶುದ್ಧ ಮಾಡಬೇಕಂತ. ಹಾಗಾಗಿ ಶ್ರಾದ್ದ ಭೋಜನಕ್ಕೆ ಅಥವಾ ದೇವರ ನೈವೇದ್ಯಕ್ಕೆ ಮಾಡುವ ಅಕ್ಕಿಯಲ್ಲಿ ಹುಳ ಇಲ್ಲದಂತೆ ಹೆಕ್ಕಬೇಕು. ಯಾಕೆ ಈ ಋಣ ಅವರಿಗೆ ಆರೋಪಿಸಬಾರದು. ಸಹಜ ಸ್ವಭಾವ ಮನುಷ್ಯ ಭೂಮಿಯಲ್ಲಿ ಬದುಕಿದ ಮೇಲೆ ಋಣ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಬದುಕಿದ್ದರ ದಿನ ಋಣ ಇದ್ದೇ ಇರ್ತದೆ, ಸತ್ತ ಋಣ ಇಲ್ಲ ಅಂತ ಲೆಕ್ಕ ಮುಗಿದು ಹೋಯ್ತದೆ, ಅದೇ ಅರ್ಥ. ಹಾಗಿದ್ದಾಗ ಎರಡು ಸಾರಿ ತೊಳೆದ್ರೆ ಸಾಕು, ಋಣ ಉಳಿದ್ರೆ ಅಡ್ಡಿಲ್ಲ. ಅದ ಅರ್ಥ ಆಯ್ತಾ? ಅಲ್ಲಿ ಅದೇ ಹವಿಸ್ಸನ್ನು ಮಾಡ್ತೀನಿ, ಪಿಂಡ ಕಟ್ಟೋದಕ್ಕೆ ಮಾಡ್ತೀವಿ, ಒಂದೇ ಸರಿ ತೊಳಿಬೇಕಂತಾರೆ. ಯಾಕೆ? ನೀವು ಕೊಡೋದು ಋಣ ಕರ್ಮಗಳು ನಿಮ್ಮದ್ದು, ಋಣ ಕರ್ಮಗಳ ರೂಪದ ಪಿಂಡವನ್ನು ಸ್ಥಾಪಿಸ್ತೀರಿ, ಆ ತನ್ಮೂಲಕವಾಗಿ ಅವರ ಋಣಕರ್ಮದ ಶ್ರಮದಿಂದಲೇ ಜ್ಞಾನ ಬರುವುದು. ಕರ್ಮ ಇಲ್ಲದೆ ಜ್ಞಾನ ಇಲ್ಲ, ಕರ್ಮದ ಮಂತ್ರದಿಂದ ಜ್ಞಾನ ಉದ್ಭವ. ಆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಋಣಕರ್ಮಗಳ ಸಹಿತವಾದ ಪಿಂಡವನ್ನು ಇಡ್ತೀರಿ. ಇಷ್ಟು ಸ್ಪಷ್ಟತೆ ಅದಕ್ಕಿದೆ. ಒಂದು ಒಳ್ಳೆ ಪರಿಕರ ಅದು, ಊಟಕ್ಕೆ ಬಳಸೋದಕ್ಕಾಗತಕ್ಕಂಥ, ಇದರಲ್ಲಿ ಮಾತ್ರ ನಮ್ಮಲ್ಲಿ ಚಾಲ್ತಿ ಇಲ್ಲ. ಅದರ ಹಿಂದೆ ಈ ಇಷ್ಟೆಲ್ಲ ಸಾಮಗ್ರಿಗಳಿಲ್ಲ, ಅಲ್ಯೂಮಿನಿಯಮ್ಮು ಸ್ಟೀಲು ಇವೆಲ್ಲ ಇರಲಿಲ್ಲ, ಹಿತ್ತಾಳೆ ತಾಮ್ರಗಳು ಇತ್ತು. ಆದರೆ ಬೇಕಾದಷ್ಟು ತಟ್ಟೆ ದೊಣ್ಣೆ ಲೋಟ ಇತ್ಯಾದಿ ಮಾಡಿಕೊಳ್ಳೋಕೆ ಅವಕಾಶ ಇಲ್ಲ, ಆದರೆ ಬಾಳೆಯಲ್ಲಿ ಮಾತ್ರ ಅದೆಲ್ಲ ಮಾಡಿಕೊಳ್ಳೋಕೆ ಆಗತಕ್ಕಂಥ ಒಂದು ಒಳ್ಳೆ ಪರಿಕರ. ಹಾಗಾಗಿ ಹೊರದು ಹಾಳು ಮಾಡೋದಲ್ಲ, ಸಾಧ್ಯ ಇದ್ದರೆ ಒಂದು ಬಾಳೆಯಲ್ಲಿ ಸಿಕ್ಕಿದರೆ ಅದನ್ನು ಸ್ವಲ್ಪ ಶಾಖಕ್ಕೆ ಒಳಪಡಿಸಿಬಿಟ್ರೆ ಸಾಕು, ಒಣಗುತ್ತದೆ, ಮೃದುವಾಗಿ ಒಣಗುತ್ತೆ. ದೊಣ್ಣೆ ಕಟ್ಟಿಟ್ಟರೆ ನಾಳೆ ಬೆಳಿಗ್ಗೆ ಕಾಫಿ ಕುಡಿಯೋಕ್ಕೆ ಲೋಟ ಆಯಿತು, ಹರಿದು ಹಾಳು ಮಾಡಿದ್ರೆ ಹೋಯ್ತಲ್ಲ. ಹಾಗೆ ಮಿತ ಬಳಕೆ ಹಾಗೆ ಹಿತ ಬಳಕೆ ದೃಷ್ಟಿಯಿಂದ ಬಾಳೆಯಲ್ಲಿ ಹರಿಬಾರ್ದು ಅಂತ ಬಂದು. ಬೇರೆ ಚಾಲ್ತಿಯಲ್ಲಿ ಮಾತ್ರ ಈಗ ದರಿದ್ರ ಅರಿಷ್ಟ ಅಂತಲೇ ಹೇಳ್ತಾರೆ, ಅದಲ್ಲ. ಯಾವುದನ್ನೇ ಆಗಲಿ ಹಿತಮಿತವಾಗಿ ಬಳಸಬೇಕು, ಅದು ಸದ್ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಬಾಳೆಯಲ್ಲಿ ಹರಿಬಾರ್ದು ಅಂತ ಬಂತಷ್ಟೇ. ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಅದರ ವಿಶೇಷತೆ ಏನು? ಬಾಳೆ ಒಂದು ವಿಶಿಷ್ಟವಾದ ಸಹಜ ಸ್ವಭಾವ ಸಿದ್ಧವಾದ ಪ್ರಾಕೃತಿಕ ರಾಸಾಯನಿಕ ವಸ್ತು ಅದರಲ್ಲಿದೆ. ಅದು ನಮ್ಮ ದೇಹದ ಚರ್ಮರೋಗವನ್ನು ಸಾಮಾನ್ಯ 60% ಚರ್ಮರೋಗವನ್ನು ನಿತ್ಯ ಬಾಳೆಯಲ್ಲಿ ಊಟ ಮಾಡೋದನ್ನು ನಿವಾರಿಸಲಿಕ್ಕೆ ಸಾಧ್ಯತೆ ಇದೆ. ತೀರಾ ಗಂಭೀರವಾದ ಚರ್ಮರೋಗಗಳು ಕೂಡ ಬಾಳೆ ಎಲೆಯನ್ನು ಕೆಲವೊಂದು ಹಂತದಲ್ಲಿ ಬಿಸಿ ಮಾಡಿದಾಗ ಅದರ ಮೇಲೆ ಉಳ್ಳೋದರಿಂದ ಕೂಡ ಚರ್ಮರೋಗ ಗುಣ ಆಗುತ್ತೆ. ನಿಮ್ಮಲ್ಲಿ ಮಡೆ ಸ್ನಾನ ಎಲ್ಲ ಬಂದದ್ದು ಅದಕ್ಕೆ, ಬೇರೆ ಅದಕ್ಕಲ್ಲ. ಅನ್ನ ಹಾಕಿ ಬಿಸಿ ಅನ್ನ ಹಾಕಿದಾಗ ಬಾಳೆಯಲ್ಲಿ ಒಂದು ಸ್ವಲ್ಪ ಬೇಯ್ತದೆ, ನೋಡಿರ್ಬೋದು ನೀವು. ಆ ಕಾಲದಲ್ಲಿ ಚರ್ಮರೋಗ ನಿವಾರಣೆ ಮಾಡ್ತಕ್ಕಂಥ ರಾಸಾಯನಿಕ ಬಾಳೆಯಿಂದ ಬಿಡುಗಡೆ ಆಗುತ್ತೆ, ಅದ್ರ ಮೇಲೆ ನೀವು ಉರುಳೋದ್ರಿಂದ ನಿಮ್ಮ ಮೈಗೆ ಅದು ಲೇಪಿಸಲ್ಪಡುತ್ತೆ, ಹಾಗಾಗಿ ನಿಮಗೆ ಅದು ಔಷಧವೂ ಆಗುತ್ತೆ. ಅದರಿಂದಾಗಿ ಮಡೆ ಸ್ನಾನ ಬಳಕೆ ಬಂತು. ಹಾಗೆ ಊಟ ಮಾಡೋದ್ರಿಂದ ನಮ್ಮ ಹೊಟ್ಟೆಯಿಂದ ಸೇರುತ್ತೆ ಆ ರಾಸಾಯನಿಕವು, ಚರ್ಮ ರೋಗಗಳಿಗೆ ಬರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಅದು ಸಾಲ್ವ್ ಮಾಡುತ್ತೆ, ಪರಿಹಾರ ಮಾಡಿಬಿಟ್ಬಿಡುತ್ತೆ. ಅದಕ್ಕಾಗಿ ಬಾಳೆ ಎಲೆಗೆ ಬಹಳ ಮಹತ್ವ ಕೊಟ್ಟರು ಊಟಕ್ಕೆ. ಯಾಕಂದರೆ ಈ ಪ್ರದೇಶಕ್ಕೆಲ್ಲ ಅಂತೂ ಕರಾವಳಿ ಪ್ರದೇಶದಲ್ಲಿ, ಈ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲೂ ಬಾಳೆ ಎಲೆ ಊಟ ಬಳಕೆಯಲ್ಲಿದೆ. ಅತಿ ಹೆಚ್ಚು ತಮಿಳುನಾಡಲ್ಲಿದೆ. ಇಲ್ಲಿ ಆದರೂ ತಟ್ಟೆಗೆ ಪ್ರಾಧಾನ್ಯತೆ ಇದೆ. ಕೆಲವು ವಿಶೇಷ ಅತಿಥಿಗಳು ಬಂದರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಕಬೇಕು, ಹೀಗೆಲ್ಲ ಪದ್ಧತಿಗಳಿದೆ. ಆದರೆ ತಮಿಳುನಾಡಲ್ಲಿ ಯಾರೇ ಬಂದರೂ ಅವರಿಗೆ ಬಾಳೆಯಲ್ಲೇ ಊಟ ಹಾಕಬೇಕು ಅಂತಿದೆ. ಯಾಕಂದರೆ ಅಲ್ಲಿ ಎರಡು ಸಮುದ್ರಗಳು ಕೂಡುವ ಪ್ರದೇಶ, ಕರಾವಳಿ ಜಾಸ್ತಿ, ಅಲ್ಲಿ ಚರ್ಮರೋಗ ಬಾಧೆಗಳು ಹೆಚ್ಚು, ಚರ್ಮ ಸುಡುವುದು ಜಾಸ್ತಿ. ತಮಿಳುನಾಡಿನ ಜನ ಎಲ್ಲ ಕಪ್ಪು, ನೀವು ನೋಡಿರ್ಬೋದು. ಯಾಕೆ? ಚರ್ಮ ಸುಡುವುದು ಜಾಸ್ತಿ, ಅದರ ಸುಡುವಿಕೆಯಿಂದಾಗಿ ರೋಗಗಳ ಆಕ್ರಮಣ ಹೆಚ್ಚಾಗಲಿಕ್ಕೆ ಸಾಧ್ಯ. ಅದಕ್ಕೆ ಬಾಳೆ ಎಲೆ ಅದಕ್ಕೊಂದು ಉಪಸಂಹಾರ ಪರಿಹಾರ. ಅದಕ್ಕೆ ಬಾಳೆ ಎಲೆ ಊಟವನ್ನು ಭಾಳ ವಿಶಿಷ್ಟವಾಗಿ ಹೇಳಿದರು. ಬಂಗಾಳದವರೆಗೂ ಬಾಳೆ ಎಲೆ ಊಟ ಇದೆ, ಈ ಕಡೆ ಗುಜರಾತ್ವರೆಗೂ ಬಾಳೆ ಎಲೆ ಊಟ ಬಳಕೆಯಲ್ಲಿದೆ ಕರಾವಳಿ ಪ್ರದೇಶದಲ್ಲಿ. ಅಷ್ಟೇ ವಿಶಿಷ್ಟ ಉಪಯುಕ್ತ, ಯಾಕಂದರೆ ಇಲ್ಲಿಯ ವಾತಾವರಣದ ಪರಿಣಾಮವನ್ನು ಯಾವುದೇ ಚಿಕಿತ್ಸೆ ಇಲ್ಲದೆ ಪರಿಹರಿಸಲಿಕ್ಕೆ ಸಾಧ್ಯವಾಗುತ್ತೆ. ಉತ್ತರ ಭಾರತದಲ್ಲಿ ಹೋದರೆ ಅಂಗಿ ತೆಗೆಯೋದು ಬೇಡ, ದೇವಸ್ಥಾನಕ್ಕೆ ಹೋಗೋದಾದರೂ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದಾದರೆ
ಅಂಗಿ ಹಾಕಿಕೊಂಡು ಮಾಡಬಹುದು, ದೇವಸ್ಥಾನಕ್ಕೆ ಹೋಗುವುದಾದರೂ ಮಾಡಬಹುದು. ದಕ್ಷಿಣ ಭಾರತದಲ್ಲಿ ಮಾತ್ರ ಯಾಕೆ? ಅದೊಂದು ಅಲ್ಲಲ್ಲಿಯ ಪ್ರಾದೇಶಿಕ ನಿಯಮಗಳು, ಪ್ರಾದೇಶಿಕ ವಾತಾವರಣ ಕಾರಣವಾದ ನಿಯಮಗಳು. ಉತ್ತರ ಭಾರತದಲ್ಲಿ ನೀವು ಹೋಗುವಾಗ ಸಾಮಾನ್ಯ ಈ ಟೂರ್ ಅರೇಂಜ್ಮೆಂಟ್ ಮಾಡಿದ ಅವ್ರ ಜೊತೆ ಹೋಗಿರ್ತೀರಿ, ಅವರು ವಾತಾವರಣ ಅಧ್ಯಯನ ಮಾಡಿಕೊಂಡು ಈಗ ಸ್ವಲ್ಪ ಸಹಿಸುವ ವಾತಾವರಣ ಇರ್ತದೆ ಅಂತ ಆ ಕಾಲದಲ್ಲಿ ನಿಮ್ಮನ್ನು ಟೂರಿಗೆ ಕರ್ಕೊಂಡು ಹೋಗಿರ್ತಾರೆ. ನಿಮಗೆ ವಿಪರೀತ ಗೊತ್ತಾಗೋದಿಲ್ಲ, ವಾತಾವರಣದ ವೈಪರೀತ್ಯತೆ ಗೊತ್ತಾಗೋದಿಲ್ಲ. ತೀರ ಶೀತ ಥಂಡಿ ವಾತಾವರಣ ವೈಪರೀತ್ಯ ಮನುಷ್ಯ ಅಲ್ಲಲ್ಲಿ ಮರಗಟ್ಟಿ ಹೋಗುವಷ್ಟು ಥಂಡಿ ಬರುವ ಕಾಲವೂ ಇದೆ ಉತ್ತರ ಭಾರತದಲ್ಲಿ. ಹಾಗಾಗಿ ಆಚಾರ ಬಹಳ ಅಗತ್ಯ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲು ಬೇಕಾದ್ದು ಮನಸ್ಸಿಗೆ ಹಿತ, ದೇಹಕ್ಕೆ ಹಿತ. ಅದಿಲ್ಲದೆ ಪೂಜೆ ಮಾಡೋಕ್ಕಾಗಿಲ್ಲ, ಶ್ರದ್ಧೆ ಮೂಡ್ತದೆ. ಮನಸ್ಸಿಗೂ ದೇಹಕ್ಕೂ ಹಿತವಾಗದಿದ್ದರೆ ಶ್ರದ್ಧೆ ಮೂಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಪೂಜೆ ಮಾಡ್ತಾ ಮಂಗಳಾರತಿ ಎತ್ತಿದ್ರು ತುರ್ಕೆ ಶುರುವಾದರೆ ಗಂಟೆ ಹೊತ್ತಾಗಿ ತುರ್ಕಿ ಅಂತೀರಿ, ಹೌದಲ್ಲ? ಗಂಟೆ ಕೆಳಗ್ಬಿಟ್ಟು ಬಿಡ್ತೀರಿ, ಆರತಿ ಮಾತ್ರ ಕೈ ಹಿಡ್ಕೊಂತೀರಿ, ತುರ್ಕೊಂತೀರಿ. ಯಾಕೆ? ಅದು ಮೈಗೆ ಹಿತವಾಗ್ತಿಲ್ಲ. ಮೈಗೆ ಮನಸ್ಸಿಗೆ ಹಿತವಾಗುವ ರೀತಿಯಲ್ಲಿ ಮಾತ್ರ ಶ್ರದ್ಧೆ ಮೂಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಉತ್ತರ ಭಾರತದಲ್ಲಿ ಆಚ್ಛಾದನೆ ಇದ್ದರೆ ಚಳಿಯ ಬಾಧೆ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಅವನಿಗೆ ಮೈಗೆ ಹಿತವಾಗುತ್ತೆ, ಹಾಗೆ ಮನಸ್ಸಿಗೆ ಹಿತವಾಗಿರುತ್ತೆ. ಅಲ್ಲಿ ಬಟ್ಟೆ ಇದ್ದರೆ ಆಕ್ಷೇಪ ಇಲ್ಲ. ಅದೇ ಇಲ್ಲಿ ನೀವೇ ಪೂಜೆ ಮಾಡ್ತೀನಿ ಹೊರಟ್ರೆ, ಓ ನಿಮಗೊಂದು ಸ್ವಲ್ಪ ಗೌರವ ಕೊಡುವಂಥ ಒಂದು ದಪ್ಪದ್ದು ರಗ್ಗನ್ನು ಹೊದಿಸಿ ಪೂಜೆ ಕೂತ್ಕೊಳ್ಳಿ ಅಂದರೆ ಕೂತ್ಕೊಂತೀರ? ಕೂತ್ಕೊಳ್ಳೋಕ್ಕಾಗತ್ತ? ಎದ್ದು ಓಡ್ಬಿಡ್ತೀರಿ. ಯಾಕೆ ಹೇಳಿ? ಸೆಕೆ ಬೇರು ಶುರುವಾಗುತ್ತೆ, ಮೈ ಉರಿ ಶುರುವಾಗುತ್ತೆ, ಎಲ್ಲ ತೆಗೆದಾಗಿ ಕಾಲಿ ಪೂಜೆ ಕೂತ್ಕೊಂಡ್ರೆ ಸಂತೋಷದ ಕೂತ್ಕೊಂತೀರಿ ಸೆಕೆಗಾಲದಲ್ಲಿ ಹೋಗ್ತಾನೆ. ಇಲ್ಲಿಯ ವಾತಾವರಣ ಹಾಗೆ. ಈ ವಾತಾವರಣಕ್ಕಾಗಿ ಇಲ್ಲಿ ದೇಹದಲ್ಲಿ ಆಚಾದರಿಂದ ಮೈ ಬೇರುತ್ತದೆ. ಆ ಬೇವರು ಗಂಧಯುಕ್ತವಾಗಿ ದುರ್ಗಂಧಯುಕ್ತವಾಗಿರ್ಬೋದು, ಇತರವರಿಗೂ ಹಿಂಸೆ ಆಗುತ್ತೆ, ಅವನಿಗೂ ಹಿಂಸೆ ಆಗುತ್ತೆ. ಹಾಗಾಗಿ ಒಂದ್ಸಾರಿ ಚೆನ್ನಾಗಿ ತಣ್ಣೀರು ಸ್ನಾನ ಮಾಡಿಕೊಂಡು ಇಲ್ಲಿ ಯಾವುದೇ ಪೂಜೆಯಲ್ಲೂ ಮೊದಲು ಸ್ನಾನ ಮಾಡ್ಕೊಂಬರೋದು ಶುರು ಮುಖ್ಯ. ಅದೇ ಉತ್ತರ ಭಾರತದಲ್ಲಿ ಎಷ್ಟೋ ಪೂಜೆಗಳಿಗೆ ಸ್ನಾನವೇ ಇಲ್ಲ, ಸ್ನಾನ ಹೇಳೋದೇ ಇಲ್ಲ. ಬಂದ್ರೆ ಪೂಜೆ ಮಾಡ್ತಾರೆ, ಸ್ನಾನ ಮಾಡಿದ್ರೆ ಕೇಳೋದೇ ಇಲ್ಲ. ಯಾಕಂದರೆ ಅಲ್ಲಿ ಸ್ನಾನ ಪ್ರಧಾನ, ಇಲ್ಲಿ ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲನೇ ಸ್ನಾನ ಮಾಡ್ಕೊಂಬ ಅಂತಾರೆ. ಯಾಕೆ? ಆಗ ಮನಸ್ಸಿಗೆ ಮೈಗೆ ಹಿತ ಆಗುತ್ತೆ, ಮನಸ್ಸಿಗೆ ಪ್ರಫುಲ್ಲತೆ ಆಹ್ಲಾದತೆ ಬರ್ತದೆ, ಆಗ ಪೂಜೆಯಲ್ಲಿ ಶ್ರದ್ಧೆ ಬರ್ತದೆ ಅನ್ನೋ ಅರ್ಥ. ಇಲ್ಲಿ ಅತಿ ಕಡಿಮೆ ಬಟ್ಟೆ ಈ ವಾತಾವರಣಕ್ಕೆ ಅಗತ್ಯ, ಆ ವಾತಾವರಣಕ್ಕೆ ಅತಿ ಹೆಚ್ಚು ಬಟ್ಟೆ ಅಗತ್ಯ. ಅದು ಪ್ರಾದೇಶಿಕವಾದ ಬಿಟ್ಟರೆ ತಂತ್ರದ ನಿರ್ಬಂಧ ಅಲ್ಲ. ಅದು ಪ್ರಾದೇಶಿಕವಾದ ಈ ಸಾಧನೆಗಾಗಿ, ಅಂದರೆ ಶ್ರದ್ಧೆಯ ಸಾಧನೆ ಮಾಡಬೇಕಾದ್ರೆ ಇವೆರಡು ಪರಿಕರಗಳು ಬೇಕು. ಮನಸ್ಸಿಗೂ ಮೈಗೂ ಹಿತ ಆಗತಕ್ಕ ರೀತಿಯ ವಾತಾವರಣ ಇರಬೇಕು. ಆ ವಾತಾವರಣ ತಯಾರು ಮಾಡಿಕೊಳ್ಳೋದಕ್ಕಾಗಿ ಆ ರೀತಿಯ ಬಟ್ಟೆಯ ಆಯೋಜನೆಯನ್ನು ಹೇಳಿದ್ದಾರೆ. ಇನ್ನೊಂದು ವಿಷಯ, ಕೋಪ ತಾಪಗಳ ನಿಯಂತ್ರಣ ಹೇಗೆ ಸಾಧ್ಯ? ಏನೇನೋ ಮಾಡ್ತೆ ಅಂತ ಬಹಳ ಎತ್ತರಕ್ಕೆ ಏರಿದ ಸಾಧು ಸಂತರಿಗೆ ಆಗಿಲ್ಲ, ಅವರೇ ಅದನ್ನು ಬಹಳ ಕಷ್ಟ ಅಂತ ಹೇಳಿಬಿಟ್ಟಿದ್ದಾರೆ. ಕೋಪವೆಂಬುದು ಕೇಳು ಪಾಪದ ನೆಲಗಟ್ಟು ಅಂದರು, ಅಷ್ಟು ಬಿಟ್ಟರೆ ಅದಕ್ಕೆ ಪರಿಹಾರ ಏನಂತ ಹೇಳಲೇ ಇಲ್ಲ. ಕೋಪ ಕಡಿಮೆ ಮಾಡ್ಕೊಂಡ್ರು, ಕಡಿಮೆ ಮಾಡ್ಕೊಳ್ಳೋ ವಿಧಾನ ಹೇಳಲಿಲ್ಲ. ಯಾವಾಗ ಅಸಹನೆ ಈ ಕಾರಣವಾಗತಕ್ಕಂಥ ವಾತಾವರಣ ಪರಿಸರ ಇರ್ತದೆ, ಅದು ಸಹಜವಾಗಿ ಕೋಪವನ್ನು ಉದ್ರೇಕಿಸ್ತದೆ. ನಮ್ಮ ಪೂರ್ವಿಕರು ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಸಂಶೋಧನೆಗಳು ಮಾಡಿ ಕೆಲವೊಂದಿಷ್ಟು ಆಹಾರಗಳು ಸಾತ್ವಿಕ ಆಹಾರಗಳನ್ನ ಯಾಕೆ ನಿರ್ಸಿದ್ರು ಅಲ್ಲಿಯೂ ಕೂಡ ಅದು ನರಗಳನ್ನ ಪ್ರಚೋದಿಸುವುದಿಲ್ಲ, ಆ ಕಾರಣದ ಕೋಪ ಬರುವುದಿಲ್ಲ ಅಂತ ಹೇಳಿದರು. ಹಾಗಾಗಿ ಸಾತ್ವಿಕ ಆಹಾರಗಳಿಗೆ ಬಹಳ ಪ್ರಾಧಾನ್ಯತೆ ಕೊಟ್ಟರು. ಸಾತ್ವಿಕ ಕಾಲಗಳನ್ನು ಹೇಳಿದರು, ಬೆಳಿಗ್ಗೆ ಬೇಗ ಪೂಜೆ ಮಾಡುವಂಥದ್ದು ಇವುಗಳ ಸಾತ್ವಿಕ ಕಾಲಗಳು, ಅಥವಾ ಸೂರ್ಯಾಸ್ತ ನಂತರ ಪ್ರಥಮ ಮುಹೂರ್ತ ಕಾಲದಲ್ಲಿ ಗೋಧಿಹುಳಿಯಲ್ಲಿ ಪೂಜೆ ಮಾಡುವಂಥದ್ದು ಹೇಳಿದರು. ಯಾಕೆ? ಆಗಲೂ ಕೂಡ ಸಾತ್ವಿಕತೆ ಇರುತ್ತೆ ಅನ್ನೋ ಅರ್ಥದಲ್ಲಿ. ಯಾವುದೇ ಒಂದು ಪೂಜಾ ಕೈಂಕರ್ಯಗಳು ಮಾಡುವಾಗ ಸಿಟ್ಟಂತೂ ಖಂಡಿತ ಬರಬಾರ್ದು, ಆದರೆ ಸ್ವಭಾವ ಸಹಜ ಬಂದ್ಬಿಡುತ್ತೆ ಮಾತ್ರ. ಯಾಕಂದರೆ ಅಲ್ಲಿ ಮನಸ್ಸಿಗೆ ಆಗ್ತಕ್ಕಂಥ ಒಂಥರ ಕಿರಿಕಿರಿ, ಅದನ್ನು ಸರಿಪಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮೊದಲೇ ಸಿದ್ಧ ಮಾಡಿಕೊಳ್ಬೇಕು. ನಮ್ಮಲ್ಲಿ ಕರ್ಮ ಸಮಸ್ಯೆಗಳಲ್ಲಿ ಪೂರ್ವ ಸಿದ್ಧತೆ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳುತ್ತದೆ. ಯಾಕೆ ಹೇಳುತ್ತಂತ ಹೇಳಿದರೆ, ಎಲ್ಲ ಸಿದ್ಧವಾಗಿದ್ದರೆ ಅಲ್ಲಿ ಅಲಾಭದ ಚಿಂತನೆ ಬರೋದಿಲ್ಲ, ಸಿಟ್ಟು ಬರೋದಿಲ್ಲ ಅಂತ. ಬೇರೇನಲ್ಲ, ಪೂರ್ವ ಸಿದ್ಧತೆಯನ್ನು ಎಷ್ಟು ಹೂ ಬೇಕು ಎಷ್ಟು ಗಂಧ ಬೇಕು ಎಲ್ಲ ಸಿದ್ಧ ಮಾಡಿಕೊಂಡು ಪೂಜೆ ಕೂತ್ಕೊ ಅಂತ ಹೇಳುತ್ತೆ. ಅದರ ಹಿನ್ನೆಲೆಯಲ್ಲಿ ಒಂದು ವಸ್ತು ಇಲ್ಲ ಅಂತ ಹೇಳಿದಾಗ ಮನಸ್ಸಿಗೆ ಸಹಜವಾಗಿ ಖೇದವಾಗುತ್ತೆ, ಅದನ್ನು ತಂದುಕೊಡ್ತೇನೆ ನಾನು ತಂದುಕೊಟ್ಟಿಲ್ಲ ಅನ್ನುವ ಭಾವ ಹುಟ್ಟುತ್ತದೆ, ಅದರಿಂದಾಗಿ ಸಿಟ್ಟು ಬರಲಿಕ್ಕೆ ಸಾಧ್ಯವಾಗುತ್ತೆ. ಸಿಟ್ಟು ಬರಬಾರ್ದು ಅನ್ನೋ ಕಾರಣಕ್ಕೆ ಪೂರ್ವ ಸಿದ್ಧತೆ. ಒಟ್ಟಾರೆ ಅವೆಲ್ಲ ಸಾಧ್ಯವಾದಷ್ಟು ಪೂರ್ವ ಸಿದ್ಧತೆಯಿಂದ ಸಾಧನೆಯಿಂದ ಸಿಟ್ಟನ್ನು ಉಪಶಮನ ಮಾಡಿಕೊಳ್ಬೇಕು ಅಂದರೆ ಅರ್ಥ. ಅಷ್ಟು ಬಿಟ್ಟರೆ ಸಿಟ್ಟನ್ನು ಗೆಲ್ಲುವುದಕ್ಕೆ ಮದ್ದಿಲ್ಲ,
ಯಾವುದೇ ಔಷಧ ಸಿಟ್ಟನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಸರಳವಾದ ಸೂತ್ರ ಅಂತಿಲ್ಲ. ಶ್ರಮದಿಂದ ಷಡ್ವೇದಿಗಳನ್ನ ಜಯಿಸಿಕೊಳ್ಬೇಕು, ಸರಳವಾಗಿ ದೇವರನ್ನು ಕಾಣಬೇಕು ಅಂತ ಹೇಳುತ್ತೆ. ಷಡ್ವೇದಿ ಜಯಿಸಿದ ದೇವರು ಕಾಣೋಕೆ ಕಷ್ಟ ಇಲ್ಲ, ಭಾಳ ಸುಲಭ ಕಂಡುಬಿಡ್ತಾನೆ. ನಾನು ಈ ಷಡ್ವೇದಿಗಳು ಜಯಿಸೋದು ಮಾತ್ರ ಭಾಳ ಕಷ್ಟ, ಜಯಿಸಿಕೊಳ್ಬೇಕು ಮಾತ್ರ ಅಷ್ಟೇ. ಈ ಏಕಾಗ್ರತೆಯನ್ನು ಬರೆಸಿಕೊಳ್ಳಲು, ಏಕಾಗ್ರತೆಯನ್ನು ಹೊಂದಲು ಏನಾದರೂ ಉಪಾಯ ಇದೆ? ತುಂಬ ಬೇರೆ ಬೇರೆ ಏಕಾಗ್ರತೆಯನ್ನು ಸಾಧನೆ ಮಾಡುವತ್ತ ಧ್ಯಾನ ಇತ್ಯಾದಿ ಪ್ರಕ್ರಿಯೆಗಳೆಲ್ಲ ಏಕಾಗ್ರ ಸಾಧನೆ ಮಾಡುವ ವಿಧಾನದಲ್ಲಿ ಹೇಳ್ಕೊಂಡು ಹೋಗುತ್ತೆ. ಹಾಗೆ ಮನನವೂ ಕೂಡ ಏಕಾಗ್ರತೆಯನ್ನು ಕೊಡ್ತದೆ ಅಂತ ಹೇಳ್ತದೆ. ನಾನು ಕಂಡಂತೆ ಮನನ ಭಾಳ ಸುಲಭವಾಗಿ ಏಕಾಗ್ರತೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ನೀವು ಒಂದು ಭಜನೆಯನ್ನು ಮೊದಲು ಓದಿ ಬಾಯಿಪಾಠ ಮಾಡಿಕೊಳ್ಳಿ, ಅದನ್ನು ಅಕ್ಷರ ಅಕ್ಷರವಾಗಿ ಬಿಡಿಸಿ ಹೇಳೋಕ್ಕಾಗುವಷ್ಟು ಬಾಯಿಪಾಠ ಸಂಪೂರ್ಣ ಬಾಯಿಪಾಠ ಮಾಡಿಕೊಳ್ಬೇಕು. ನಂತರ ಅದನ್ನು ಬಾಯಲ್ಲಿ ಹೇಳಬಾರ್ದು, ಮನಸ್ಸಿನಲ್ಲ ಆ ಭಜನೆಯನ್ನು ಕಲ್ಪಿಸ್ತಾ ಹೋಗಬೇಕು. ಮನಸ್ಸಿನಲ್ಲ ಆ ಭಜನೆಯನ್ನು ಕಲ್ಪಿಸ್ತಾ ಹೇಳ್ತಾ ಹೋಗಬೇಕು, ಮನಸ್ಸಲ್ಲೇ ಹೇಳಬೇಕು. ಆಗ ಏಕಾಗ್ರತೆ ಸಿಗುತ್ತೆ, ಯಾಕಂದ್ರೆ ಹೇಳಿದ್ರೆ ಮನಸ್ಸು ಬೇರೆ ಕಡೆ ಹೋಗೋಕ್ಕಾಗೋದಿಲ್ಲ, ಹೌದಲ್ಲ? ಆಲೋಚನೆ ಮಾಡಿ ನೋಡಿ, ತುಂಬ ಸರಳವಾಗಿ ಮನನದಿಂದ ಸಾಧ್ಯ ಅಂತ ಹೇಳಿದ್ದನ್ನು ಹಲವು ಕಡೆಯಲ್ಲಿ ಪ್ರಯೋಗ ಮಾಡಿ ಕೂಡ ನೋಡಿದ್ದೇನೆ. ಯಾವುದೇ ಒಂದು ವಿಚಾರವನ್ನು ನೀವು ಸ್ಪಷ್ಟವಾಗಿ ಹೇಳುವಷ್ಟು ಕಲಿತುಕೊಳ್ಬೇಕು ಮೊದಲು, ನಂತರ ಅದನ್ನು ಬಾಯಿಯಿಂದ ಉಚ್ಚರಿಸಿ ಮನಸ್ಸಿನಲ್ಲೇ ಹೇಳ್ತಕ್ಕಂಥ ಅಭ್ಯಾಸ ಮಾಡಿದರೆ ಆಗ ಮಾತ್ರ ಮನಸ್ಸು ಕೇಂದ್ರೀಕರಿಸಲಿಕ್ಕಾಗುತ್ತೆ. ಇಡೀ ಬಾಹ್ಯ ಪ್ರಪಂಚದ ಎಲ್ಲ ಶಬ್ದ ವಿಕಾರಗಳನ್ನು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಯಾವುದರಿಂದಲೂ ಆಗದ್ದು ಇದು ಸಾಧ್ಯ ಆಗುವಂಥದ್ದು. ಅದೊಂದು ದಾರಿ ತುಂಬ ಉತ್ತಮವಾದಿದೆ, ನೋಡಿ ಪ್ರಯತ್ನ ಮಾಡಿ. ಸ್ವಾಮೀಜಿಗಳೇ, ಒಂದು ಪ್ರತಿನಿತ್ಯ ದೇವರ ಧ್ಯಾನ ಮಾಡೋದು ಒಳ್ಳೆಯದ ಅಥವಾ ಕ್ಷೇತ್ರಗಳಿಗೆ ಹೋದರೆ ಒಳ್ಳೆಯದ, ಯಾವುದು ಉತ್ತಮ? ಆ ನಾನು ನೆಲೆಸಿದ ಊರು ಅಂತಿದೆಯಲ್ಲ, ಅಲ್ಲಿರುವುದು ಅದು ಕ್ಷೇತ್ರ ಅಂತ ಅರ್ಥ ಅಲ್ಲ. ಅದು ಕ್ಷೇತ್ರವೇ ಆಗಿರಲಿ, ಆ ಊರಿನ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಕರ್ತವ್ಯ, ಕ್ಷೇತ್ರ ಅಲ್ಲ, ಕ್ಷೇತ್ರಯಾತ್ರೆ ಆಗೋದಿಲ್ಲ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಮಾಡುವ ಪೂಜೆ ಇತ್ತಲ್ಲ, ಅದು ಕೂಡ ನಿಮ್ಮ ಕರ್ತವ್ಯ, ಫಲದಾಯಕ ಅಲ್ಲ, ಅದು ಕರ್ತವ್ಯ. ನಿಮ್ಮ ಊರಿನ ದೇವಸ್ಥಾನಕ್ಕೆ ಹೋಗೋದು ಕೂಡ ಕರ್ತವ್ಯ. ಅಷ್ಟು ಮಾತ್ರ ಅಲ್ಲ, ಹಿಂದೆಲ್ಲ ಗೋಮಾಳಗಳಿತ್ತು, ಅಲ್ಲಿಗೆ ಹೋಗಬೇಕಿತ್ತು, ಅದು ಕೂಡ ಕರ್ತವ್ಯವಾಗೇ ಇತ್ತು. ಹಾಗೆ ಅಗ್ರಹಾರ ಇತ್ತು, ಉಪಾಸನೆ ನಿರಂತರ ಮಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ಬ್ರಹ್ಮವೃತ್ತಿಯನ್ನೇ ಅನುಸರಣೆ ಮಾಡ್ತಕ್ಕ ಉಪಾಸನೆ ಮಾಡ್ತಕ್ಕವ್ರನ್ನೇ ಪ್ರತ್ಯೇಕವಾಗಿರ್ತಿದ್ರು ಅಗ್ರಹಾರ ಅಂತ. ಅಲ್ಲಿಗೂ ಹೋಗಬೇಕಿತ್ತು, ಸಾರ್ವಜನಿಕ ಕರ್ತವ್ಯ ಅದು. ಅದರಲ್ಲೆಲ್ಲ ಒಂದೊಂದರಲ್ಲಿ ಒಂದೊಂದು ರೀತಿಯ ಕರ್ತವ್ಯಗಳನ್ನು ಹೇಳ್ತಾ ಇತ್ತು. ಅಗ್ರಹಾರಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಅವರು ಉಪಾಸನೆ ಯಾವುದಾದ್ರು ವಸ್ತುಗಳ ಅಗತ್ಯ ಇದೆಯೇ, ಏನಾದರೂ ಸಾಮಗ್ರಿಗಳು ಬೇಕೇ ಅಂತ ಕೇಳಿ ಅದನ್ನು ಪೂರೈಸುವ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ ಅದು. ಹಾಗೆ ಮನೆದೇವರು ಪೂಜೆ ಮಾಡೋದು, ಮನೆಯಲ್ಲೆಲ್ಲರಿಗೆ ರಕ್ಷಣೆ ಕೊಡ್ತಕ್ಕಂಥ ಯಜಮಾನನಿಗೆ ದೇವರು ಬೇಕು. ಅವನು ಯಾರಿಗೆ, ಯಾರು ಕೇಳಿಕೊಳ್ಳು, ಅವನಿಗೆ ಆಪತ್ತು ಬಂದರೆ ಕೇಳೋಕೆ ಯಾರಿಲ್ಲ. ಹೆಂಡತಿ ಮಕ್ಕಳು ಆಶ್ರಿತರು ಎಲ್ಲರೂ ಅವರಿಗೇನು ಸಮಸ್ಯೆ ಬಂದರೆ ಯಜಮಾನನ ಕೇಳ್ಬೋದು. ಅದು ಯಜಮಾನನ ಸಮಸ್ಯೆ ಬಂದರೆ ಯಾರನ್ನು ಕೇಳೋದು, ನಾವು ದೇವರನ್ನೇ ಕೇಳಬೇಕಾಗತ್ತೆ. ಹಾಗಾಗಿ ದೇವರ ಪೂಜೆ ತನ್ನ ವೈಯಕ್ತಿಕ ಅಗತ್ಯಕ್ಕಾಗಿ ದೇವರನ್ನೇ ಕೇಳಬೇಕಂದ್ರೆ ಮನೆ ದೇವರ ಪೂಜೆ ಬೇಕು. ಹಾಗೆ ಗ್ರಾಮದ ದೇವರ ಪೂಜೆ, ಇಡೀ ಗ್ರಾಮದಲ್ಲಿ ಆಗತಕ್ಕ ಯಾವುದೇ ಉತ್ಪಾತವಾದರೂ ಆ ಗ್ರಾಮದ ಸದಸ್ಯ ಅಂದರೆ ಅವನಿಗೂ ಬರಲಿಕ್ಕೆ ಸಾಧ್ಯ, ಹೌದಲ್ಲ? ಆ ಗ್ರಾಮದ ವಾಸ ಅವನಿಗೂ ಬರುತ್ತೆ. ಒಂದು ದೊಡ್ಡ ನೆರೆ ಬಂದರೆ ಅವನಿಗೂ ಅದ್ರ ಬಾಧಕ ಆಗೇ ಆಗತ್ತೆ. ಯಾವುದೋ ಒಂದು ಜ್ವಾಲಾಮುಖಿ ಸಿಡಿದ್ರು ಅವನ ಸುತ್ತಮುತ್ತ ಅವನಿಗೂ ಬಾಧಕ ಆಗೇ ಆಗತ್ತೆ. ಹಾಗಾಗಿ ಅದನ್ನು ತಡೆಯುವ ವ್ಯವಸ್ಥೆ ಇರುವಂಥದ್ದು ಗ್ರಾಮದ ದೇವಸ್ಥಾನಗಳು. ಹಾಗಾಗಿ ಪ್ರತಿಯೊಬ್ಬ ಸಾರ್ವಜನಿಕರು ನಿತ್ಯವೂ ಹೋಗಿ ಆ ರೀತಿ ಉತ್ಪಾತಗಳಾಗದಂತೆ ತಡಿ ಅಂತೇಳಿ ಬೇಡ್ಕೊಳ್ಳದೆ ದೇವಸ್ಥಾನದ ಗ್ರಾಮ ದೇವಸ್ಥಾನದ ಪಯಣದ ಉದ್ದೇಶ ಅದು. ಅಲ್ಲಿ ವೈಯಕ್ತಿಕ ಲಾಭದ ಉದ್ದೇಶ ಅಲ್ಲ, ಅಲ್ಲಿ ಎಲ್ಲರ ಕ್ಷೇಮವನ್ನು ಬಯಸಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಆ ಎಲ್ಲರೂ ಅಂದು ಹೇಳಿದ್ರೆ ನಾನು ಇರ್ತೇನೆ ಅನ್ನೋದು ಅರ್ಥ ಅಷ್ಟೇ. ಲೋಕ ಸಮಸ್ತ ಸುಖಿನೋಬು ಅಂತ ಅಂದಾಗ ನನ್ನನ್ನು ಬಿಟ್ಟು ಅಂತ ಹೇಳಿರೋದಿಲ್ಲ, ನಾನು ಲೋಕದಲ್ಲಿರುತ್ತೆ ನನಗೂ ಕ್ಷೇಮ ಆಗ್ತದೆ ಅನ್ನೋದು ಅರ್ಥ. ಹಾಗೆ ಸಮೃದ್ಧಿಯ ಸಂಕೇತವಾದಂಥ ಗೋಮಾಳ, ಅಲ್ಲಿಗೂ ಕೂಡ ದಿವಸವೂ ಒಮ್ಮೆ ಭೇಟಿ ಕೊಡಬೇಕು ಅಂತ ಹೇಳುತ್ತೆ. ಯಾಕಂದರೆ ಎಷ್ಟೇ ಮುಂದುವರೆದ ಜ್ಞಾನ ತಿಳುವಳಿಕೆ ಇದ್ದರೂ ಪ್ರಕೃತಿಯಲ್ಲಾಗತಕ್ಕಂಥ ಕೆಲವೊಂದು ಏರುಪೇರುಗಳು, ಆಹಾರ ಇತ್ಯಾದಿ
ಸಹಜವಾಗಿ ಸಿದ್ಧಿ ಆಗಬೇಕಾದ ಸಲ ಕೊರತೆ ಆಗೋದು ನಮಗೆ ಮೊದಲು ಕಂಡುಬರೋದು ಗೋಮಾಳದಲ್ಲಿ. ನಿತ್ಯವೂ ಯಾರು ಗೋವನ್ನು ನೋಡ್ತಾನೆ ಅವನಿಗೆ ಇನ್ನು 6 ವರ್ಷದ ಮೇಲೆ ಬರಗಾಲ ಬರುತ್ತೆ ಅಂತ ಮುಂಚೆ ಗೊತ್ತಾಗತ್ತೆ. ತಿನ್ನಲಿಕ್ಕೆ ಅನ್ನ ಸಿಗಲಿಕ್ಕಿಲ್ಲ ಅಂದು ಗೋವನ್ನು ನೋಡೋನೇ ಗೊತ್ತಾಗತ್ತೆ. ಅಷ್ಟು ಮಟ್ಟಿಗೆ ಗೋಮಾಳದ ಪ್ರದೇಶಗಳಲ್ಲಿ ಅವು ಸಹಜವಾಗಿ ಜ್ಞಾನವನ್ನು ಕೊಡ್ತದೆ. ಹಾಗಾಗಿ ಗೋಮಾಳಕ್ಕೂ ಕೂಡ ಗ್ರಾಮದ ಜನರು ದಿವಸ ಒಮ್ಮೆ ಅಲ್ಲಿಗೆ ಹೋಗಬೇಕು ಅಂತ. ಅದು ನಂತರ ಬೇರೆ ಬೇರೆ ರೀತಿಯ ಆಚರಣೆಯಲ್ಲಿ ಬಳಕೆ ಆಗ್ತಾ ಬಂತು. ಕೊನೆಗೆ ಬೆಳಿಗ್ಗೆ ಎದ್ದು ಶೌಚಕ್ಕೆ ಗೋಮಾಳಕ್ಕೆ ಹೋಗೋದು ಅಂತಾಯಿತು. ಗಮನಿಸಿರ್ಬೋದು ನೀವು, ಒಂದು ತಾಮ್ರದ ಪಾತ್ರ ಹಿಡ್ಕೊಂಡು ಮನೆಯಿಂದ ದೂರ ಹೋಗ್ತಿದ್ದು ಗೋಮಾಳದ ಕಡೆ, ಜನಮೇಯ ಪ್ರದೇಶಕ್ಕೆ ಹೋಗ್ತಾಯಿದ್ರು. ಶೌಚಕ್ಕೆ ಹೋಗೋದು ಅಂತ ಬಂತು. ಆದರೆ ಹಿಂದಿನ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಆದರೆ ಒಂದ್ಸರಿ ಹೋಗಿ ಬರಲಿ ಅನ್ನೋ ಉದ್ದೇಶದಿಂದ ಹಾಕ್ತಂದ್ರು. ಈಗ ಮನೆಯಲ್ಲೇ ನೀವು ಶೌಚಾಲಯಗಳಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಗೋಮಾಳಕ್ಕೆ ಹೋಗೋ ಪದ್ಧತಿ ಇಲ್ಲ. ಆದರೆ ಆ ಒಂದು ಜ್ಞಾನಾರ್ಜನೆಯನ್ನು ಬಿಟ್ಟದ್ದು ನಾವು ಮಾಡಿಕೊಂಡ ನಷ್ಟ ಮಾತ್ರ. ಸಾಧ್ಯವಾದರೆ ಗೋಮಾಳ ವ್ಯವಸ್ಥೆ ಇಲ್ಲ, ಈಗ ಎಲ್ಲ ದೊಡ್ಡ ದೊಡ್ಡ ಬಿಲ್ಡರ್ ಪಾಲಾಗಿ ಹೋಗಿದೆ. ಹಾಗಾಗಿ ಗೋಮಾಳ ಇಲ್ಲ, ಅಲ್ಲಿ ದನ ಸಾಕೋರು ಇಲ್ಲ. ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಯಾರು ದನ ಸಾಕ್ತಾ ಇದ್ದರೆ ಒಂದ್ಸಾರಿ ಹೋಗಿ ದನದ ಮುಖ ನೋಡಿ ಬಂದರೆ ಖಂಡಿತ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಅದು ರಕ್ಷಣೆ ಕೊಟ್ಬಿಡುತ್ತೆ ಅಂತ ಆಪತ್ತಿಂದ ಕಾಯ್ತದೆ. ಅದರಿಂದ ಆ ಸಂಪ್ರದಾಯಗಳು ಸತ್ಸಂಪ್ರದಾಯಗಳು ಅಂತ ಹೇಳುತ್ತೆ. ಅವು ನಾಲ್ಕನ್ನು ಪಾಲಿಸಬೇಕು. ಜೊತೆಯಲ್ಲಿ ಮನೆಗೆ ಬಂದ ಮೇಲೆ ಮನೆಯಲ್ಲಿದ್ದ ಹಿರಿಯರನ್ನು ಗೌರವಿಸಿ ಅವರ ಅಗತ್ಯಗಳನ್ನು ವಿಚಾರಿಸಿ ಅವರಿಗೆ ನಮಸ್ಕಾರ ಮಾಡಿ ತನ್ನ ಕಾರ್ಯದಲ್ಲಿ ತೊಡಗಬೇಕು ಅನ್ನೋದು ಕೂಡ ಸದಾಚಾರದಲ್ಲಿ ಪಂಚಾಚಾರಗಳು ಅಂತ ಹೇಳುತ್ತೆ. 5 ರೀತಿಯ ಆಚಾರಗಳಿಗೆ ಬಹಳ ಮಹತ್ವ ಕೊಟ್ಟಿದೆ. ಅದನ್ನು ಯಾವುದೇ ಕಾರಣಕ್ಕೂ ಯಾರು ಬಿಡಬೇಡಿ, ಸಾಧ್ಯ ಅಷ್ಟು ಪಾಲಿಸಿ. ಇಲ್ಲ ಮನೆಯಲ್ಲಿ ಅಪ್ಪ ಅಮ್ಮನ ಹಿರಿಯರೇ ಇಲ್ಲ ಅಂದಾಗ ಎಲ್ಲಿಂದ ತರಬೇಡಿ ಬಾಳಿಗೆ ಮಾತ್ರ. ಸ್ವಾಮೀಜಿ, ಹೆಣ್ಣು ಮಕ್ಕಳು ಶನಿವಾರ ಸೋಮವಾರ ತಲೆಗೆ ಸ್ನಾನ ಮಾಡಬಾರ್ದು, ಹಾಗೆ ವಾರದ ಕೆಲವು ದಿವಸ ಎಣ್ಣೆ ಹಾಕಬಾರ್ದು ತಲೆಗೆ ಅಂತ ಹೇಳ್ತಾರೆ, ಯಾಕೆ? ತಲೆ ಸ್ನಾನ ನಿತ್ಯವೂ ಖಂಡಿತ ಯಾರಿಗೂ ಹೆಣ್ಮಕ್ಳಿಗಲ್ಲ, ಯಾರಿಗೂ ಸೂಕ್ತವಲ್ಲ. ಹಾಗೆ ನಿತ್ಯ ತಲೆ ಸ್ನಾನ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಅವರು ಪ್ರಮಾಣಬದ್ಧವಾದ ಶಿಕೆಯನ್ನು ಬಿಟ್ಟುಕೊಳ್ಬೇಕು, ಅಥವಾ ಆ ತಲೆ ಸ್ನಾನದಿಂದಾಗ ದುಷ್ಪರಿಣಾಮಗಳಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಜಪ ಅಥವಾ ಚಿಕಿತ್ಸಾ ಪ್ರಕ್ರಿಯೆ ನಿತ್ಯ ಬಳಸೋನಿಗೆ ಗೊತ್ತಿದ್ದನ್ನು ಮಾಡಬೇಕು. ಇಲ್ಲದೆ ನಿತ್ಯ ತಲೆ ಸ್ನಾನ ಖಂಡಿತ ಒಳ್ಳೆಯದಲ್ಲ ಎಲ್ಲರಿಗೂ. ವಾರದಲ್ಲಿ 3 ಬಾರಿ ಸ್ನಾನ ಮಾಡಿದರೆ, ತಲೆ ಸ್ನಾನ ಮಾಡಿದರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಮಾಡಬಾರ್ದು. ಮತ್ತು ಅತಿ ಬಿಸಿ ನೀರನ್ನು ಕೂಡ ಸ್ನಾನ ಮಾಡಬಾರ್ದು. ತಲೆಗೆ ಮೈಗೆಲ್ಲ ಬೇಕಾದ್ರೆ ಬಿಸಿ ನೀರು ಹಾಕಿ, ಅತಿ ಹಾಕಬೇಡಿ, ಸ್ವಲ್ಪ ಬಿಸಿ ಆಗೋದಿಲ್ಲ. ತಲೆಗೆ ಮಾತ್ರ ಸಾಧ್ಯವಾದರೆ ವಾತಾವರಣ ಉಷ್ಣತೆಗಳು ಒಂದು ಚೂರು ಹೆಚ್ಚಿದ್ದಂತ ಹಾಕಿಬೇಕಾದ್ರೆ ಅದನ್ನು ಹೆಚ್ಚಿನ ಬಿಸಿ ನೀರನ್ನು ಹಾಕಬಾರ್ದು ತಲೆಗೆ. ಈಗ ಮಾರುಕಟ್ಟೆಯಲ್ಲಿ ಸಿಗುವಂಥ ಯಾವುದೇ ಮಾರ್ಜಕಗಳನ್ನು ತಲೆಗೆ ಹಾಕಬೇಡಿ. ಸಾಧ್ಯವಿದ್ದರೆ ಲೋಳೆ ಬರ್ತಕ್ಕಂಥ ಸೊಪ್ಪುಗಳು ತುಂಬ ಎಲ್ಲ ಪ್ರದೇಶದಲ್ಲೂ ಬೆಳೀತದೆ. ಅಂಥ ಸೊಪ್ಪಿನ ರಸವನ್ನು ಲೋಳೆಗಳನ್ನು ಮಾಡಿ ತಲೆಗೆ ಹಾಕಿ ಸುಮ್ಮನೆ ಸ್ವಲ್ಪ ಹೊತ್ತು ಕೈಯಲ್ಲಿ ಉಜ್ಜಿದರೆ ಇಡೀ ತಲೆ ಶುದ್ಧವಾಗುತ್ತೆ, ಪೂರ್ಣವಾಗಿರುತ್ತದೆ. ವಿದ್ಯುತ್ ಕಾಂತೀಯ ತರಂಗಗಳು ತಲೆಯಲ್ಲಿ ಹುಟ್ಟೋದೇ ಇಲ್ಲ. ಬ್ರೈನ್ ಹ್ಯಾಮರೇಜ್ ಅಂತ ಹೇಳುವ ಕಾಯಿಲೆಯೂ ಇರೋದಿಲ್ಲ. ಗೊತ್ತಾಯ್ತಲ್ಲ, ಈಗ ಮೆದುಳಿನಲ್ಲಿ ರಕ್ತಸ್ರಾವ ಆಗುವ ಕಾಯಿಲೆ ವಿಪರೀತ ವ್ಯಾಪ್ತವು ಎಲ್ಲ ಕಡೆ ಹರಡ್ತಾ ಇದೆ. ಅದಕ್ಕೆ ನೀವು ರಕ್ಷಣೆ ತಗೊಳ್ಳೋದಂದರೆ ಶ್ಯಾಂಪು ಇತ್ಯಾದಿ ಬಳಕೆ ಬಿಡಿ. ಒಳ್ಳೆ ಸೀಗೆ ಪುಡಿ ಬಳಸ್ತೀವಿ ಅಂತ ಹೋಗಿಬಿಡಿ, ಸೀಗೆ ಪುಡಿಯೂ ಬೇಡ. ಯಾಕಂದರೆ ಈಗಿನ ಕಾಲದಲ್ಲಿ ಮಾರ್ಜಕದ ಅಗತ್ಯ ತಲೆಗಿಲ್ಲ. ಮಾರ್ಜಕ ಇಲ್ಲದೇ ಹೆಚ್ಚಂದರೆ ಲೋಳೆ. ಈಗ ದಾಸವಾಳ ಸೊಪ್ಪನ್ನು ಒಂದು ಸ್ವಲ್ಪ ಪುಡಿ ಮಾಡಿ ಹಿದುಕಿ ಲೋಳೆ ಆಗುತ್ತೆ, ನೀರನ್ನು ನೆನೆಸಿ ಒಂದು 1/2 ಗಂಟೆ ಬಿಟ್ಟು ಅದನ್ನು ತಲೆ ಹಾಕಿ ತೊಳೀರಿ. ತಲೆ ಶುದ್ಧ ಆಗುತ್ತೆ. ತಲೆ ಹೊಟ್ಟು ಅನ್ನೋದು ಮತ್ತೆ ಅವನಿಗೆ ಜೀವಮಾನದಲ್ಲಿ ಬರೋದಿಲ್ಲ. ಒಂದಷ್ಟು ದಿನ ಬಳಸಿದರೆ ತಲೆ ಹೊಟ್ಟು ಬರುವುದೇ ಇಲ್ಲ. ಮತ್ತೆ ತಲೆ ಹೊಟ್ಟು ಬರುವುದೇ ಮಾರ್ಜಕದ ಕಾರಣದಿಂದ. ಅದು ಚರ್ಮವನ್ನು ಸುಡುತ್ತದೆ, ಸುಡುವಿಂದಾಗ ಹೊಟ್ಟಾಗಿ ಎಡ್ಡು ಬರ್ತದೆ. ಅದರಿಂದ ತಲೆ ಹೊಟ್ಟು ಕಾಯಿಲೆ. ತಲೆ ಹೊಟ್ಟಿಗೆ ಶಾಂಪು ಹಾಕಿ, ಪುನಃ ಅದೇ ಶಾಂಪೂನ್ನು ಸಂಪೂರ್ಣ ಬಿಡಿ, ನಿಮಗೆ ತಲೆ ಹೊಟ್ಟು ಕಾಯಿಲೆ ಇಲ್ಲ. ಆದರೆ ತಲೆ ಸ್ನಾನವನ್ನೇ ಪರಮಾವಧಿ ಅಂದರೆ 3 ಸಾರಿ ಮಾತ್ರ ಮಾಡಿ, ಅದಕ್ಕಿಂತ ಹೆಚ್ಚು ಮಾಡಬೇಡಿ. ಯಾಕಂದರೆ ಹೆಚ್ಚಾಗಿ ನಮಗೀಗ ಮೆದುಳಿಗೆ ಕೆಲಸ ಕೊಡ್ತಾ ಇಲ್ಲ, ನಾವು ಬಹಳ ಕಡಿಮೆ ಕೆಲಸ ಕೊಡ್ತಿದ್ವಿ. ಹಿಂದೆಲ್ಲ ತುಂಬ ಮೆದುಳಿಗೆ ಕೆಲಸ ಇತ್ತು. ಹಾಗಾಗಿ ತಲೆಯ ಭಾಗ ಒಂದಿಷ್ಟು ಶ್ರಮಭರಿತ ದುಡಿಮೆಯಿಂದ ಸಹಜವಾಗಿ ಶಕ್ತವಾಗಿರ್ತಿತ್ತು. ಈಗ ತೀರ ನಿಶಕ್ತವಾಗ್ತಾ ಇದೆ ಮೆದುಳು. ಮೆದುಳಿನ ಎಲ್ಲ ನರಗಳು ತುಂಬ ಕ್ಷೀಣವಾಗ್ತಾ ಇದೆ. ನೀವು ಅತಿ ಥಂಡಿ ನೀರನ್ನು ತಲೆ ಮೇಲೆ ಹೊಯ್ದರೂ ಕೂಡ ಅಲ್ಲಿಯೇ ಶಾಖ ಆದಾಗಿ ರಕ್ತಸ್ರಾವ ಆಗಲಿ ಶುರುವಾಗ್ಬೋದು. ಅತಿ ಬಿಸಿ ಆಗಿದ್ರೂ ಆಗ್ಬೋದು. ಇಲ್ಲ ಎತ್ತರದ ನೀರು ಬಿದ್ದರೂ ತಲೆ ಮೇಲೂ ಕೂಡ ಮೆದುಳಿನ ಒಳಗೆ ಅದೇ ಒಂದು ಏಟಾಗಿಯೂ ಕೂಡ ರಕ್ತಸ್ರಾವ ಆಗ್ಬೋದು. ಮೆದುಳಿನ
ಕುಹರದಲ್ಲಿ ರಕ್ತಸ್ರಾವ ಆದಾಗ ಅದೊಂದು ಅತಿ ಅಪಾಯಕಾರಿ ಕಾಯಿಲೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಇಷ್ಟೇ ರೀತಿ ದಿವಸಕ್ಕೆ ವಾರಕ್ಕೆ 3 ಸಾರಿ ಮಾತ್ರ ತಲೆ ಸ್ನಾನ ಮಾಡಿ ಲೋಳೆಯನ್ನೇ ಬಳಸಿ, ತಲೆ ಹೊಟ್ಟಾಗೋದಿಲ್ಲ, ಮೆದುಳಿನ ರಕ್ತಸ್ರಾವ ಇಲ್ಲ, ತಲೆ ಕೂದಲು ಚೆನ್ನಾಗಿ ಬರ್ತದೆ, ಕೊಬ್ಬರಿ ಎಣ್ಣೆ ತಲೆಗೆ ಹಾಕಿ ಸಾಕು, ಹೆಚ್ಚಿನೇನು ಬೇಡ, ಎಣ್ಣೆ ತೊಳೆದು ಹೋಗಬೇಕು ಅನ್ನೋ ಕಲ್ಪನೆ ಬೇಡ ನಿಮಗೆ. ಲೋಳೆ ಹಾಕಿದಾಗ ಎಣ್ಣೆಯಲ್ಲಿದ್ದಾಗ ಜಿಡ್ಡು ಹೋಗುತ್ತೆ, ಕೂದಲು ನುಣುಪಾಗಿ ರೇಷ್ಮೆ ಎಷ್ಟು ಚೆನ್ನಾಗಿರುತ್ತೆ, ಕೂದಲೇನು ಹಾಳಾಗೋದಿಲ್ಲ. ಅವನ್ನೆಲ್ಲ ಬಳಸೋದ್ರಿಂದ ಮಾತ್ರ ನಿಮ್ಮ ಆರೋಗ್ಯ ನಿರಂತರ ಕಾಪಾಡಿಕೊಂಡು ಬರಲಿಕ್ಕೆ ಆಗ್ತದೆ. ಇನ್ನು ಪುರುಷರು ತಲೆ ಸ್ನಾನ ಕೆಲವೊಂದಿಷ್ಟು ನಿರ್ಬಂಧ ಕಾರ್ಯವಿರುತ್ತೆ. ದೇವಸ್ಥಾನದ ಅರ್ಚಕ ಅವ 3 ಹೊತ್ತು ತಲೆ ಸ್ನಾನ ಮಾಡಲೇಬೇಕು ಅನಿವಾರ್ಯ. ಅವನ ಆಗಮಕ್ಕೆ ಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂಥ ಬದ್ಧತೆಯಲ್ಲಿದ್ದಾನೆ, ತಲೆ ಸ್ನಾನ ಮಾಡ್ತಾನೆ. ಹಾಗೆ ತಲೆ ಸ್ನಾನ ಮಾಡುವಾಗ ಅತಿ ತೆಳ್ಳಗಿನ ಕೂದಲೇ ಹುಟ್ಟುವ ತಲೆ ಇರ್ತದೆ ಕೆಲವು, ಅವರಿಗೆ ಅಷ್ಟು ಬಾಧಕ ಆಗೋದಿಲ್ಲ. ತೀರ ನಿಬಿಡವಾದ ಕೂದಲು ಹುಟ್ಟುವ ತಲೆ ಆದರೆ ಅವರು ಹಾಗೆ ಸ್ನಾನ ಮಾಡಲೇಬಾರದು, ನೆತ್ತಿಗೆ ಒಂಚೂರು ಎಣ್ಣೆ ಹಾಕಿ ನಂತರ ತಲೆ ಮೇಲೆ ನೀರು ಹೊಯ್ಕೊಳ್ಬೇಕು. ಆವಾಗ ಎಣ್ಣೆ ಒಳಕ್ಕೆ ಇಳಿತದೆ, ನೀರು ಹೊರಕ್ಕೆ ಇಳಿದು ಹೋಗುತ್ತೆ, ಸಮಸ್ಯೆ ಆಗಲ್ಲ. ಇಲ್ಲದಿದ್ದರೆ ಒಂದು ಸ್ವಲ್ಪ ದಿವಸದಲ್ಲಿ ಅವನ ಬುದ್ಧಿಮತ್ತತೆ ಕೆಡ್ತಾ ಬರ್ತದೆ. ತಲೆ ಮೇಲೆ ನೀರು ಹೊಯ್ಕೊಂಡಾಗಲೂ ಕೂಡ ಆ ರೀತಿ ಬುದ್ಧಿ ಕೆಡಲಿಕ್ಕೆ ಸಾಧ್ಯವಾಗುತ್ತೆ, ಹೆಚ್ಚು ಹೊಯ್ಕೊಳ್ಳೋದಲ್ಲ. ತೀರ ಬುದ್ಧಿ ಕೆಟ್ಟವರಿಗೂ ಕೂಡ ನೀರು ಹೊಯ್ದೆ ಜಲ ಚಿಕಿತ್ಸೆ ಅಂತ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ. ಹಾಗೆ ನೀರು ಮನಸ್ಸನ್ನು ಪರಿವರ್ತಿಸುತ್ತೆ ಅಥವಾ ಮನಸ್ಸನ್ನು ಪರಿಣಾಮ ಮಾಡುತ್ತೆ ಅಂತ ಹೇಳೋದಕ್ಕೆ ಅದು ಕಾರಣ. ಎಲ್ಲ ಕಂಠದವರೆಗೆ ಸ್ನಾನ ದಿವಸದಲ್ಲಿ 25 ಸರಿ ಮಾಡಿ, ಏನೂ ದೋಷ ಇಲ್ಲ. ಕುತ್ತಿಗೆವರೆಗೆ ಮಾಡುವಂಥ ಸ್ನಾನ ಅದು 25 ಸರಿ ಬೇಕಾದ್ರೆ ಮಾಡಿ, ಏನು ದೋಷ ಇಲ್ಲ. ವಾತಾವರಣ ಬದಲಾಗುವ ಕಾಲ ಇರುತ್ತಲ್ಲ ಸಾಮಾನ್ಯ, ಈಗ ಮಳೆಗಾಲ ಮುಗಿಯಿತು ಚಳಿಗಾಲ ಆರಂಭ ಆಗುತ್ತೆ, ಅಂದರೆ ಬದಲಾಗುವ ಕಾಲ ಅಂತ ಅರ್ಥ. ಈ ಕಾಲದಲ್ಲಿ ಅತಿ ಹೆಚ್ಚು ಮಾಡಬೇಡಿ, ಕಟ್ಟಿ ಸ್ನಾನ ಅಂತ ಹೇಳ್ತದೆ. ನಾಭಿಯವರೆಗೆ ಮಾತ್ರ ನೀರು ಹಾಕ್ಕೊಳ್ಳೋದು ಸ್ನಾನ ಇಲ್ವಾ, ಅದೇ ಅಲ್ಲಿವರೆಗೆ ಮಾತ್ರ. ಯಾಕಂದರೆ ಈ ವಾತಾವರಣ ಬದಲಾಗುವ ಕಾಲ. ಈಗ ಈ ಕಾಲದಲ್ಲಿ ನಮ್ಮ ದೇಹ ಅದಕ್ಕೆ ಹೊಂದಿಕೊಳ್ಳೋದು ಬೇಕಾದ ಕೆಲವೊಂದಿಷ್ಟು ಪ್ರಕ್ರಿಯೆ ಮಾಡುತ್ತೆ. ನೀವು ಅದರ ಜ್ಞಾನವನ್ನು ನಿರಂತರ ದಿವಸಕ್ಕೆ 3-4 ಸರಿ ಇಡೀ ಮೈಗೆಲ್ಲ ನೀರು ಹಾಕ್ಕೊಂಡಾಗ ಅದು ವಾತಾವರಣ ಗ್ರಹಿಸುವ ಶಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ. ಹಾಗಾಗಿ ಋತುಮಾನಗಳ ವ್ಯತ್ಯಾಸ ಆಗುವ ಕಾಲದಲ್ಲಿ ಕಟ್ಟಿ ಸ್ನಾನ ಅಂತ, ನಾಭಿಯವರೆಗೆ ಮಾತ್ರ ನೀರು ಹಾಕಿ ಮಾಡುವಂಥ ಸ್ನಾನ ಅದನ್ನು ಕೂಡ ಹೇಳ್ತದೆ. ಮನೆಯಲ್ಲಿ ಬಿಸಿನೀರಿದೆ, ಫಸ್ಟ್ ಕ್ಲಾಸಾಗಿ ಗೀಸರ್ ಹಾಕಿದೆ, ಬಿಸಿನೀರು ಬರ್ತಾ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ದಿವಸಕ್ಕೆ 2-3 ಸರಿ ಸ್ನಾನ ಮಾಡಬೇಡಿ. 2-3 ಸರಿ ಸ್ನಾನ ಮಾಡೋದು ಕರ್ತವ್ಯ ಬದ್ಧತೆಗೆ ಆಧರಿಸಿದ. ಕೆಲವೊಂದಿಷ್ಟು ಪ್ರಕ್ರಿಯೆಗಳಲ್ಲಿ ಕರ್ತವ್ಯ ಇರ್ತದೆ, ಆ ಕರ್ತವ್ಯಕ್ಕೆ ಸಂಬಂಧಪಟ್ಟ ಸ್ನಾನ ಹೇಳಿದ್ದಿದ್ದರೆ ಆಗ ಸ್ನಾನ ಮಾಡಬೇಕಾಗುತ್ತೆ ಅನಿವಾರ್ಯ. ಅಷ್ಟು ಬಿಟ್ಟರೆ ಬೇರೆ ಸಲ ದಿನಕ್ಕೆ ಒಂದೇ ಸ್ನಾನ ಸಾಕು. ಅದು ಹೆಂಗಸರು ಬರೇ ಕಂಠದವರೆಗೆ ಮಾತ್ರ ದಿವಸ ತಲೆಗೆ ಸ್ನಾನ ಮಾಡೋದಲ್ಲ, ಮುಖಕ್ಕೆ ನೀರು ಹಾಕಿ ತೊಳ್ಕೊಳ್ಬೇಕು, ಕಿವಿಯ ಹಾಲೆಗಳನ್ನು ಉಜ್ಜಿಕೊಳ್ಬೇಕು, ಹಾಗೆ ಮುಖ ತೊಳ್ಕೊಳ್ಬೇಕು. ಕಂಠದವರೆಗೆ ಮಾತ್ರ ಸ್ನಾನ, ತಲೆ ಸ್ನಾನ ಅಗತ್ಯ ಇಲ್ಲ. ಯಾವುದೇ ಪೂಜೆಗೂ ಅವರು ಅನರ್ಹರಲ್ಲ, ಅಶುದ್ಧಿ ಆಗೋದಿಲ್ಲ. ವಾರದಲ್ಲಿ 3 ದಿವಸ ತಲೆ ಸ್ನಾನ ಮಾಡಬೇಕು. ನಮ್ಮ ಕರ್ಮ ಸಮೀಕ್ಷೆಗಳಲ್ಲಿ ಗೃಹಿಣಿಯರಿಗೆ ಬಹಳ ವಿಶಿಷ್ಟ ಸ್ಥಾನ ಕೊಟ್ಟಿದೆ. ನಮ್ಮ ಅಪ್ಪ ತೀರಿ ಹೋಗಿದ್ದಾರೆ, ನಾಳೆ ಶ್ರಾದ್ದ ಅವರದ್ದು ತಿಥಿ ಬರ್ತದೆ, ಅಂದರೆ ಆ ದಿವಸ ಮಾತ್ರ ಪೂರ್ಣಾಧಿಕಾರಿಣಿ ಗೃಹಿಣಿ ಅವಳು ತಲೆ ಸ್ನಾನ ಮಾಡಬೇಕು. ಹಾಗೆ ಕರ್ಮಾಂಗ ನಿರ್ದೇಶನ ಕೆಲವು ಸಾರಿ ಗೃಹಿಣಿ ಬರ್ತದೆ, ಆವಾಗ ಮಾತ್ರ ನಾನು ನಿನ್ನೆ ಮಾಡಿದ್ದೆ ಇವತ್ತು ಮಾಡೋದಿಲ್ಲ ಅಂತ ಹೇಳುವಾಗಿಲ್ಲ, ಅವತ್ತು ತಲೆ ಸ್ನಾನ ಮಾಡೋದು ಕರ್ತವ್ಯ ನಿರ್ವಹಣೆಯ ಕಾರಣದ್ದು. ಅರ್ಚಕನೇ ಹೇಗೆ ಬರುತ್ತೆ ಹಾಗೆ ಗೃಹಿಣಿಗೂ ಬರ್ತಕ್ಕಂಥ ಕೆಲವೊಂದಿಷ್ಟು ನಿರ್ಬಂಧಗಳು. ಹಾಗೆ ಮಾಸಿಕ ಚರ್ಯಗಳು ತಿಂಗಳಲ್ಲಿ 4 ದಿವಸ ಋತುಸ್ರಾವ ಇದಾಗುತ್ತೆ, ಆಗಲೂ ಕೂಡ ತಲೆ ಸ್ನಾನ ಮಾಡಿ, ಅದು ಅನಿವಾರ್ಯ, ಅದು ಈ ನಿರ್ಬಂಧಕ್ಕೆ ಬರೋದಿಲ್ಲ. ಆದರೆ ಆಗೆಲ್ಲ ತಲೆಗೆ ಎಣ್ಣೆ ಹಾಕಿಕೊಳ್ಳಬೇಕು ಅಂತ ನಿಯಮ ಇದೆ, ಎಣ್ಣೆ ಹಾಕಿದ್ರೆ ಸ್ನಾನ ಮಾಡಬಾರ್ದು. ಸ್ವಾಮೀಜಿ, ಹಾಗೆಯೇ ಕುಂಬಳಕಾಯಿ ಮತ್ತು ಬಾಳೆಕಾಯಿ ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ಮಾಡಬಾರ್ದು ಹೇಳ್ತಾರೆ, ಹಾಗೆ ಮತ್ತು ಕುಂಬಳಕಾಯನ್ನು ಹೆಂಗಸರು ತುಂಡು ಮಾಡಬಾರ್ದು ಹೇಳ್ತಾರೆ, ಯಾಕೆ ಅದು? ಅಂದರೆ ಅದೆಲ್ಲ ಸ್ವಭಾವವನ್ನು ಚಿಂತಿಸಿ ಪರಿವರ್ತನೆ ಮಾಡೋ ದೃಷ್ಟಿಯಿಂದ ಹಾಗೆಲ್ಲ ಹೇಳಿದ್ಬಿಟ್ರೆ, ನೀವು ಕುಂಬಳಕಾಯಿಯನ್ನು ವರ್ಷದ ಎಲ್ಲ ದಿನ ತಿನ್ನಿ, ಯಾವುದೇ ಅನಾರೋಗ್ಯ ಅಲ್ಲ. ಅತೀ ಶ್ರೇಷ್ಠವಾದಂಥ ಅಂದರೆ ಬೂದಿ ಕುಂಬಳಕಾಯಿ ತರಕಾರಿಯಲ್ಲಿ ಅತೀ ಶ್ರೇಷ್ಠವಾದದ್ದು. ಅದನ್ನು ಕತ್ತರಿಸೋ ವಿಧಾನ ಅಂದಾಗ ಅದರ ಆಕಾರ, ಕತ್ತರಿಸಬೇಕಾದಾಗ ನೀವು ಬಳಸಬೇಕಾದ ಬಲ ಪ್ರಯೋಗ, ಒಂದು ರೀತಿಯಲ್ಲಿ ಮನುಷ್ಯನ ಕೊಚ್ಚಿದಾಗೆ ಆಗತ್ತೆ. ಆ ಭಾವ ನಿಮ್ಮಲ್ಲಿ ಹುಟ್ಟಬಾರ್ದು, ನಿಮ್ಮಲ್ಲಿ ಯಾವತ್ತೂ ಸಾತ್ವಿಕ ಪ್ರವೃತ್ತಿ ಇರಬೇಕು. ಅದಕ್ಕೆ ಅಗತ್ಯ ಹೇಳ್ಕೊಟ್ಟು ನಾನು ಕಟ್ ಮಾಡಿಕೊಡ್ತೇನೆ ಅಂತ ಗಂಡ ತಗೊಳ್ತಾನೆ, ಯಾಕಂದ್ರೆ ನಿಮಗೆ ಆ ಭಾವ ಬಂದರೆ ಗಂಡನ ಹೆದರಿಕೆ ಆಗತ್ತೆ, ಮುಂದೆ ಅದೇ ಬೆಳೆದ್ರೆ ಗಂಡ ಮತ್ತೆ 4 ದಿನ ಬದುಕಬೇಕಂತ ಆಸೆ ಇರುತ್ತೆ. ಅದಕ್ಕೆ ನೀನು ಕತ್ತರಿಸ್ಬೇಡ, ಎಲ್ಕೊಳ್ಳೋದು ಆಗತ್ತೆ ಅಂತ. ಒಂದು ಡೇಟಿಗೆ ಕುಂಬಳಕಾಯಿ ಕತ್ತರಿಸೋಕೆ ಆಗುತ್ತೆ ಎಂಬ ಹಿಂಡಿ ಮನಸ್ಸಿನ ಕಲ್ಪನೆ ಬಂದರೆ ಹೇಗೆ ಬರ್ಬೋದು ಆಲೋಚನೆ ಮಾಡಿ.
ಅದಕ್ಕೆ ಆ ಭಾವ ಅವಳು ಹುಟ್ಟದೇ ಇರಲಿ, ಅವಳು ಸದಾ ತಾಯಿಯಾಗೇ ಇರಲಿ ಅನ್ನೋ ಕಲ್ಪನೆಯಿಂದ ಅಂಥದ್ದು ನೀನು ಮಾಡಬೇಡ ನಾನು ಮಾಡ್ತೇನೆ ಅಂತ ಗಂಡ ತಗೊಂಡು ಮಾಡಿಕೊಡ್ತಾನೆ ಅಷ್ಟೇ. ಗಂಡ ಕತ್ತರಿಸಬಾರ್ದು ಅಂತ ಹೇಳಿಲ್ಲ, ಹೆಂಗಸಿ ಹೇಳಿದೆ, ಯಾಕಂದರೆ ಆ ಭಾವ ಹುಟ್ಟಬಾರ್ದು ಅಂತ, ಮತ್ತೇನಲ್ಲ. ನಮಗೊಂದು ವಿಷಯ ಕೇಳಿದ್ದೆ, ಕುಂಬಳಕಾಯಿ ಅಪ್ಪ ಜೀವಂತ ಇದ್ರೆ ಕುಂಬಳಕಾಯಿಯನ್ನು ಹಾಗೆ ಕತ್ತರಿಸಬಾರ್ದು ಅಂತ ಹೇಳ್ತಾರೆ, ಅದು ಹೌದಾ? ಇಲ್ಲ ಇಲ್ಲ ಅದೆಲ್ಲ ಹಾಗೆ, ನಾವು ಭಾಳ ಬುದ್ಧಿವಂತರು. ನಮ್ಮ ಮೈಸೂರು ಪ್ರದೇಶದಲ್ಲಿ ಗೊತ್ತಾ, ಇತ್ತಿದವರು ಯಾರು ಕುಂಬಳಕಾಯಿ ತಿನ್ನೋದೇ ಇಲ್ಲ. ಯಾಕೆ ತಿನ್ನೋದಿಲ್ಲ ಅಂದರೆ ಅವ್ರಿಗೆ ನಿಷೇಧ ಹೇಳಿದ್ದಾರೆ. ನಾವೇ ಒಳ್ಳೆ ಆಹಾರ, ಒಂದು ಸಾಂಬಾರು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ, ಆ ಗೌಡರು ಮುಂಡೆ ತಿಂತಾವೆ, ತಂದು ನಮ್ಮನೆ ಕೊಡಲಿ. ಬ್ರಾಹ್ಮಣರು ಮಾಡೋದು ಇಷ್ಟ ಅನ್ನ ಭೋಜನ ಮೈಸೂರು ಪ್ರದೇಶದಲ್ಲಿ ಮಾಡಿಕೊಂಡು ವ್ಯವಸ್ಥೆ ನಾವು. ಕುಂಬಳಕಾಯಿ ನಿಷೇಧ ಅಲ್ಲ, ನಾವು ತಿನ್ಬೇಕಲ್ಲ ಒಳ್ಳೆ ತರಕಾರಿ. ಅವೇನೋ ಕುರಿ ಕೋಳಿ ಇವೆ ನಾವು ತಿಂತಾವೆ, ನಮಗಾಗತ್ತಾ? ಕುಂಬಳಕಾಯಿ ಅವರು ನಮ್ಮ ತಂದು ಕೊಡಲಿ ಅನ್ನುವ ಭಾವ. ಗುರುಗಳ ತಲೆಗೆ ಮತ್ತೆ ಮೈಗೆ ಕಡಲೆ ಹಿಟ್ಟು ಹಾಕ್ಬೋದಾ? ಲೋಳೆ ಎಲ್ಲ ಹೇಳಿದ್ರೆ ಹಾಗೆ ಕಡಲೆ ಹಿಟ್ಟು, ಕಡಲೆ ಹಿಟ್ಟು, ಹೆಸರಿಟ್ಟು, ಉದ್ದಿನ ಹಿಟ್ಟು ಮೂರು ಕೂಡ ಬಳಕೆ ಬರುತ್ತೆ ಅದೇ ರೀತಿಯಲ್ಲಿ ಮಾರ್ಜಕವಾಗಿ. ಉದ್ದಿನ ಹಿಟ್ಟಿನ ಮಾರ್ಜಕ ಈ ಪ್ರದೇಶ ತುಂಬ ಒಳ್ಳೆಯದು. ಅದನ್ನು ಮಾಡಿಕೊಳ್ಳುವ ವಿಧಾನ ಹೇಗಂದರೆ, ಉದ್ದಿನ ಬೆಳೆಯನ್ನು ಮೊದಲು ಹುರ್ಕೊಳ್ಬೇಕು, ಹುರಿದು ಹಿಟ್ಟು ಮಾಡಬೇಕು, ಆವಾಗ ಅದು ಕೂಡ ಮಾರ್ಜಕವಾಗಿ ಕೆಲಸ ಮಾಡುತ್ತೆ. ಕಡಲೆ ಹಿಟ್ಟು ಮತ್ತು ಹೆಸರು ಹಿಟ್ಟು ಈ ಪ್ರದೇಶಕ್ಕಷ್ಟು ವಿಶಿಷ್ಟವಲ್ಲ, ಆದರೆ ಅದು ಬಳಸ್ಬೋದು, ಇಲ್ಲಾಂತೇನಿಲ್ಲ. ಆದರೆ ಮಾರ್ಜಕದ ಅಗತ್ಯ ನಿಮ್ಮ ಕೈಯಲ್ಲಿ ಬರೋದಿಲ್ಲ, ನಿಮ್ಮ ಕಲ್ಪನೆ. ನೀವು ನಾಲ್ಕು ದಿವಸ ಅಭ್ಯಾಸ ಮಾಡಿ ನೋಡಿ, ಆಗ ಈ ಸೋಪು ಇದು ಯಾವುದು ಅಗತ್ಯ ಕಾಣೋದಿಲ್ಲ, ಗೊತ್ತಾಗುತ್ತೆ ನಿಮಗೆ. ಅದರ ಅಗತ್ಯ ಇಲ್ಲದೇನೆ ಚೆನ್ನಾಗಿ ಇರೋಕ್ಕಾಗುತ್ತೆ, ಏನು ಸಮಸ್ಯೆ ಇಲ್ಲ.